श्री गुरुभ्यो नमः हरिः ओम। परम पूज्य पर्याय श्रीपादर संकल्पिसिरुवंतह निरंतर ज्ञानयज्ञदल्लि अवर आदेशद मेरेगे श्रीमद् वेंकटेश महात्म्य कुरितागि प्रवचनवन्न निडलु बंदिरुवंतह विद्वान चतुर्वेदी वेदव्यासाचार्य इवरिगे पर्याय शिशोदे वादिराज मठद परवागि हृत्पूर्वक प्रणामपूर्वक स्वागतवन्न बयसुत्ता इद्देने। ई ज्ञानयज्ञक्के श्रुतृगळागि बंदंतह एल्ल सद्भक्तरिगू कूड श्रीमठद परवागि स्वागतवन्न बयसुत्ता ಆಚಾರ್ಯರು ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ನಾರಾಯಣಂ ಸರ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವಜ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಜ್ಞಮರಾಸುರ ಸಿದ್ಧವಂದ್ಯಂ ಯೋಗಿ ಪ್ರಲಂಬ ವಿಪರೀತಮತಿ ಪ್ರಭೂತವಾದಾನ್ ನಿರಶಗತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮನಿವರ್ಯಮಹಂ ನಮಾಮಿ. ಭವತಿಯದನುಭಾವಾಡಮೋಕೋಪಿ ವಾಗ್ಮೀ ಜಡಮತಿರಪಿ ಜಂತು ಜಾಯತಿ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿ ಮಾನಸೇ ಚ ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಖಿಲಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹತ್ತಶರಣಶ್ರವಣತ್ವಗಾದಿನ್ ಪ್ರಾಣಾನ್ ನಮೋ ಭಗವದೇ ಪುರುಷಾಯುತುಭ್ಯಂ ಕಾಮಧೇನು ಯಥಾ ಪೂರ್ವ ಸರ್ವಾಭೀಷ್ಟಫಲಪ್ರದ ತಥಾ ಕಲೋವಾದಿರಾಜ ಶ್ರೀಪಾದೋಭೀಷ್ಟದರ್ಶತಾಂ ಮೂಕೋಪಿಯತ್ ಪ್ರಸಾದೇನ ಮುಕುಂದಶಯನಾಯತಿ ರಾಜರಾಜಾಯತಿ ರಿಕ್ತಃ ರಾಘವೇಂದ್ರಂ ತಮಾಶಯೇ. ಆಪಾದಮೂಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತೀನಿ ವಿಘ್ನಾಃ ಮನಶ್ಯಂತಿ ಸಿದ್ಧ್ಯಂತ ಮನೋರಥಾಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವೀ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೇ ರಮ್ಯಾ ಸಹ ಮೋದತೆ. ಪ್ರೇಮ ಕಲಹವನ್ನು ಮಾಡಿಕೊಂಡಿರತಕ್ಕಂಥ ಶ್ರೀನಿವಾಸ ವೈಕುಂಠವನ್ನು ಬಿಟ್ಟು ಬಂದಿದ್ದಾನಂತೆ. ಆದರೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾದವನು, ಅಲ್ಲಿ ಬಿಟ್ಟು ಬರೋದು ಅಂತೇ ನಿಯಮ ಇಲ್ಲ ಒಂದು. ಯಾಕೆಂದರೆ ಅಂತರ್ಬಹಿಷ್ಠದಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಒಳಗೆ ಹೊರಗೆ ಎಲ್ಲ ಕಡೆ ಕೂಡ ಭಗವಂತ ತುಂಬಿದ್ದಾನೆ. ವಸ್ತ್ರದಲ್ಲಿ ಯಾವ ರೀತಿ ವಸ್ತ್ರಗಳ ಧಾರ ಓತವಾಗಿ ಪುರೋತವಾಗಿ ತುಂಬಿರುತ್ತೋ, ಉಡ್ಡ ಮತ್ತು ಅಡ್ಡವಾಗಿ, ಹಾಗೆ ಪರಮಾತ್ಮನು ಪ್ರತಿಯೊಂದು ಜಾಗದಲ್ಲಿ ತುಂಬಿರತಕ್ಕಂಥವನು. ಅಂತಹ ಪರಮಾತ್ಮ ವೈಕುಂಠ ಬಿಡೋದು ಒಂದು ಅರ್ಥ ಏನು? ಅದಕ್ಕೆ ಈ ಶ್ಲೋಕದಲ್ಲೇ ಒಂದು ವಿಶೇಷ ಇದೆ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠ ಮುತ್ತಮಂ ಅಂದರೆ ಪರಮಾನಂದ ಅಂದ್ರೇನು? ಪರಮ ಆನಂದ ಸ್ವರೂಪವಾದ ತನ್ನ ಒಂದು ಸ್ವರೂಪವನ್ನು ವೈಕುಂಠೆ ತ್ಯಕ್ತ್ವ, ಒಂದು ರೂಪ ಅಲ್ಲಿಟ್ಟು ಇನ್ನೊಂದು ರೂಪದಿಂದ ಪರಮಾತ್ಮ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಾನೆ ಎಂಬ ಅರ್ಥ. ತ್ಯಕ್ತ್ವ ಅಂದರೆ ಈ ರೀತಿ ಅರ್ಥವನ್ನು, ಅಲ್ಲಿ ಒಂದು ರೂಪ ಇಟ್ಟು ಅಂತ ಅರ್ಥ. ಹೀಗೆ ಪರಮಾತ್ಮ ಬರ್ತಾ ಇದ್ದಾನೆ. ಎಲ್ಲಿ ಬಂದ ಈ ಪರಮಾತ್ಮ ಅಂದರೆ ಈ ವೆಂಕಟೇಶ ವೆಂಕಟಾಚಲ ಅಂತೇನಿದೆ ಅದು ಒಟ್ಟು ಮೂರು ಯೋಜನ, ಯೋಜನತ್ರಯ ವಿಸ್ತೀರ್ಣ, ಮೂರು ಯೋಜನೆ ವಿಸ್ತಾರ, ತ್ರಿಂಶದ್ ಯೋಜನ ಮಾಯತಃ ಅಗಲ ಎಂಬತಕ್ಕಂಥದ್ದು ಏನಿದೆ ಅದು ಮೂವತ್ತು ಯೋಜನ ಅಂತಹ ಒಂದು ಶ್ರೀನಿವಾಸ ದೇವರ ಪರ್ವತಕ್ಕೆ ಬಂದಿದ್ದಾನೆ. ಅದನ್ನು ವದನಂ ವೆಂಕಟಗಿರಿಹಿ, ಶೇಷದೇವರೇನಿದ್ದಾರವರು ವದನ, ವದನ ಅಂತ ಹೇಳಿದ್ರೆ ಮುಖ ಅಂತ ಅರ್ಥ, ಅದು ವೆಂಕಟಗಿರಿಯಂತೆ. ಆ ಮುಖದಲ್ಲಿ ಶೇಷದೇವರ ಮುಖದ ಮೇಲೆ ಪರಮಾತ್ಮ ನಿಂತುಕೊಂಡಿದ್ದಾನೆ. ಮಧ್ಯಭಾಗ ಅಂದರೆ ಅಹೋಬಲ ನರಸಿಂಹ, ಈಗಲೂ ಕೂಡ ಅದು ಅಹೋಬಲ ನರಸಿಂಹ ಎಂಬುದ ಪ್ರಸಿದ್ಧವಾಗಿದೆ. ಒಂಬತ್ತು ನರಸಿಂಹ ದೇವರುಗಳು ಅಲ್ಲಿದ್ದಾರೆ. ಮಾಲೋಲ ಲಕ್ಷ್ಮೀ ನರಸಿಂಹ ಅಂತ ಒಂದು, ಮಾಲೋಲ ಮಾ ಅಂದರೆ ಲಕ್ಷ್ಮೀದೇವಿ, ಅವರಿಗೆ ಲೋಲ ಅಂತ ಅರ್ಥ ಅವನು, ಅಂದರೆ ಪ್ರಿಯ ಉಂಟು ಮಾಡುವವನು. ಜ್ವಾಲಾ ಲಕ್ಷ್ಮೀ ನರಸಿಂಹ ಅಂತಿದ್ದಾನೆ, ವರಾಹ ಲಕ್ಷ್ಮೀ ನರಸಿಂಹ, ಅಲ್ಲದೆ ಪಾವನಿ ಲಕ್ಷ್ಮೀ ನರಸಿಂಹ, ಭಾರ್ಗವೀ ಲಕ್ಷ್ಮೀ ನರಸಿಂಹ, ಕಾರಂಜಿ, ಛತ್ರಭಟ, ಯೋಗ, ಭೋಗ, ಇಷ್ಟು ಒಂಬತ್ತು ನರಸಿಂಹದೇವರು ಅಲ್ಲಿದ್ದಾರಂತೆ. ಅಂತಹ ಅಹೋಬಲ ಕ್ಷೇತ್ರದಲ್ಲಿ ಪರಮಾತ್ಮ ಶ್ರೀನಿವಾಸ ದೇವರು ಎಲ್ಲರಿಗೂ ಕುಲದೇವತೆ. ಅವನು ಹೋಗಿ ನನ್ನ ಕುಲದೇವತೆ ನರಸಿಂಹದೇವರು ಎಂಬುದು ಅಲ್ಲಿ ಸ್ಥಾಪನೆ ಮಾಡಿರತಕ್ಕಂತಹ ಒಂದು ಲಕ್ಷ್ಮೀ ನರಸಿಂಹದೇವರಿದೆ, ಅದು
ಎಲ್ಲರ ಕುಲದೇವತೆಯಾದ ಶ್ರೀನಿವಾಸ ದೇವನ ಕುಲದೇವತೆ ಎಂಬುದಾಗಿ ಸ್ಥಾಪನೆ ಮಾಡಿರತಕ್ಕಂಥದ್ದು ಈಗಲೂ ಕೂಡ ಅದಿದೆ. ಅದು ಅಹೋಬಲ, ಅದು ಮಧ್ಯಭಾಗ ಅಂತ. ಅದು ಶ್ರೀನಿವಾಸ ದೇವರ ಪರ್ವತ ಅಂದರೆ ಮಧ್ಯಭಾಗ ಯಾವುದು? ಈ ನರಸಿಂಹದೇವರು. ಶ್ರೀಶೈಲ ಪುಚ್ಛಭಾಗಸ್ಥು, ಶ್ರೀಶೈಲ ಏನಿದೆ ಅದು ಪುಚ್ಛ ಅಂದರೆ ಬಾಲದ ಭಾಗ ಅಂತ ಕರೀತಾ ಇದ್ದಾರೆ. ಅಂದರೆ ಈ ಪರ್ವತದಲ್ಲಿ ಮೂರು ಕ್ಷೇತ್ರಗಳು ಅತ್ಯಂತ ವಿರಾಜಮಾನವಾಗಿ ಶೋಭಿಸ್ತಾ ಇದೆ. ಇದು ನಮಗೆ ಆಧ್ಯಾತ್ಮಿಕ ಅರ್ಥವನ್ನು ತಗೋಬೇಕು. ನಮ್ಮ ವದನ ಅದು ವೆಂಕಟಗಿರಿ ಆಗಿರಬೇಕು. ವೇಂ ಪಾಪಂ ಕಟತೆ, ಪಾಪವನ್ನು ಪರಿಹಾರ ಮಾಡುವ ಗಿರಿ ಎಂಬ ಶಬ್ದಕ್ಕೆ ನಮ್ಮ ವಾದಿರಾಜರ ಅರ್ಥ ಬರೀತಾರೆ. ಗಿರಿ ಅಂದರೆ ಕಾಲಕೂಟ ಗರಣಾತ್ ಗಿರಿಹಿ ವಾಯುಹು ಸಮುದ್ದಿಷ್ಟ ಅಂತ ಹೇಳ್ತಾರೆ. ಕಾಲಕೂಟ ವಿಷವನ್ನು ಗರಣ ಮಾಡಿಕೊಂಡಿದ್ದಕ್ಕಾಗಿ, ಜೀರ್ಣ ಮಾಡಿದ್ದಕ್ಕಾಗಿ ಗಿರಿ ಅಂದರೆ ವಾಯುದೇವರು. ಹಾಗಾದರೆ ಹರಿಜನ ಗಿರಿಜನ ಅಂದರೆ ಬೇರೆ ಯಾರಲ್ಲ, ಹರಿಜನವೂ ನಾವೇ ಗಿರಿಜನವೂ ನಾವೇ. ನಮಗೆ ಒಂದು ಪತ್ರಿಕೆ ಇಲ್ಲ ಅಷ್ಟೆ, ಅಂದರೆ ಕೊಡ್ತಾರಲ್ಲ ಎಸ್ ಸಿ ಎಸ್ಟಿ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾ, ಅದಿಲ್ಲ ಅಷ್ಟೇ ಹೊರತಾಗಿ ನಿಜವಾದ ಹರಿಜನ ಅಂದರೆ ನಾವೇ, ಗಿರಿಜನ ಅಂದರೆ ನಾವೇ. ಯಾಕೆಂದರೆ ಗಿರಿ ಅಂದರೆ ವಾಯುದೇವರು, ವಾಯುದೇವರ ಭಕ್ತರು ಯಾರು ಅವರೆಲ್ಲ ಹರಿಭಕ್ತರಾಗಿಯೇ ಇರ್ತಾರೆ. ಹರಿಭಕ್ತರಾದವರೆಲ್ಲ ವಾಯುಭಕ್ತರಾಗ್ತಾರೆ, ನಿಯಮ ಇಲ್ಲ. ರಾಮಾಯಣ ಮತದಲ್ಲಿ ಹರಿಭಕ್ತರೇ ಅವರು, ಆದರೆ ವಾಯುದೇವರ ಭಕ್ತರಲ್ಲ ಅವರು. ಪರಮಾತ್ಮ ಬಿಟ್ಟು ಯಾರನ್ನೂ ಸೇರಿಸೋದಿಲ್ಲ ಅವರು. ಅವರ ಭಾಷೆಯಲ್ಲಿ ಒಂದು ಮಾತಿದೆ, ಯಾನೈ ತುರತ್ತಿ ಬಂದಾಲೂ ಶಿವಾಲಯಂ ಪುಗಾದೆ ಅಂತ. ಆನೆ ಅಟ್ಟಿಸ್ಕೊಂಡ್ಬರ್ತಾ ಇದ್ದರೂ ಕೂಡ ಶಿವಾಲಯಕ್ಕೆ ಹೋಗಬೇಡ, ಅಂತಹ ಶಿವನ ದ್ವೇಷಿಗಳು. ಆದರೆ ವಾದಿರಾದರು ಈ ತೀರ್ಥ ಪ್ರಬಂಧ ನೋಡಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಆ ರುದ್ರದೇವರನ್ನು ಸ್ತೋತ್ರ ಮಾಡಿ ಆ ರುದ್ರದೇವರು ವಿಶ್ವನಾಥ ಎಂಬತಕ್ಕಂತಹ ಒಂದು ರೂಪವನ್ನು ತಮ್ಮ ವಾದಿರಾದರ ಜಾಗದಲ್ಲಿ ಏನಿದೆ ಅಲ್ಲೇನೆ ಅವರು ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ನಾವ್ಯಾವತ್ತೂ ಶಿವನ ದ್ವೇಷಿಗಳಲ್ಲ ನಾವು. ಆದರೆ ಶಿವನ ದ್ವೇಷ ಮಾಡಿದ್ರು ಮೂರು ಜನ ಹಾಳಾಗಿದ್ದಾರೆ ನೋಡಿ. ಒಬ್ಬರು ಶಿವನಿಗೆ ಅತೀ ಸ್ಥಾನವನ್ನು ಕೊಟ್ಟರು, ಅದು ಶಿವನಿಗೆ ಇಷ್ಟ ಇಲ್ಲ. ಇನ್ನು ಕೆಲವರು ಏನಿದ್ದಾರೆ ಶಿವನಿಗೆ ಸ್ಥಾನವನ್ನೇ ಕೊಡಲಿಲ್ಲ. ನಾವು ಹಾಗಲ್ಲ, ಶಿವನಿಗೆ ಸ್ಥಾನವನ್ನೂ ಕೊಟ್ಟಿದ್ದೇವೆ, ಅವನಿಗೆ ಒಂದು ಸ್ಥಾನಮಾನ ಕೊಟ್ಟು ಅವನು ಭಕ್ತ ಎಂಬುದ ಸ್ವೀಕಾರ ಮಾಡಿದ್ದೀವಿ. ಚಿನ್ನ ಭಕ್ತರಲ್ಲಿ ಒಬ್ಬನು ಶಿವ. ಎಷ್ಟೋ ಜನ ಗಂಗಾನಲ್ಲಿ ಸ್ನಾನ ಮಾಡುವುದಿಲ್ಲ. ರಾಮಾನುಜ ಮತದಲ್ಲಿ ಈ ಕೆಲವರು ಮಾಡ್ತಾರೆ ಗೊತ್ತಿಲ್ಲ, ಅವರು ಮಾಡಿದ್ದು ನಾವು ನೋಡಿಲ್ಲ ಕೇಳೂ ಇಲ್ಲ. ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡುವುದಿಲ್ಲ ಅವರು. ಯಾಕೆ ಅಂದರೆ ಶಿವನ ತಲೆಯಿಂದ ಬಂದಿದ್ದು ಗಂಗೆ ಅಂತೇಳಿ ಅವರು ಸ್ನಾನ ಮಾಡುವುದಿಲ್ಲ ಅವರು. ಹಾಗಾದರೆ ಅವರಿಗೆ ಗಂಗಾ ನದಿ ಸ್ನಾನ ಇಲ್ಲ ಅಂತಾಯಿತು. ಇನ್ನು ಲಿಂಗಾಯತರಲ್ಲಿ ಇರ್ತಾರಲ್ಲ, ಅವ್ರು ಹೇಗೆ ಅಂತ ಹೇಳಿದ್ರೆ ವಿಷ್ಣುವಿನ ಪಾದದಿಂದ ಹುಟ್ಟಿದ್ದು ಅಂತ ಅವರು ಸ್ನಾನ ಮಾಡೋದಿಲ್ಲ. ಹಾಗೆ ಇಬ್ಬರಿಗೂ ಗಂಗಾ ನದಿ ಸ್ನಾನ ಇಲ್ಲ. ನಮಗೆ ಹೇಗೆ ಅಂದರೆ ವಿಷ್ಣುವಿನ ಪಾದದಿಂದ ಹುಟ್ಟಿ ರುದ್ರದೇವರಂತಹ ಚಿನ್ನ ಭಕ್ತನ ತಲೆಯಿಂದ ಬಂದಿದ್ದಾದ್ರೆ ಸ್ನಾನ ಮಾಡ್ರಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಆದ್ದರಿಂದ ನಾವು ರುದ್ರದೇವರ ಭಕ್ತಿತ್ವ ನಾವು ಖಂಡಿತ ಒಪ್ಪಿದ್ದೀವಿ. ನಾವು ಚಿನ್ನ ಭಕ್ತರು. ರುದ್ರದೇವರ ತಲೆಯಲ್ಲಿ ಗಂಗೆ ಇದೆ, ಇನ್ನೊಂದು ಅದೇ ತಲೆಯಲ್ಲಿ ಒಂದು ಚಂದ್ರಶೇಖರ ಇದೆ. ಇದೇನು ಹೇಳುತ್ತೆ ಅದು? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಹೇಳುತ್ತೆ. ಗಂಗಾ ಯಾವುದು? ಪರಮಾತ್ಮನ ಪಾದದಿಂದ ಬಂದದ್ದು ಅಂತ ಹೇಳಿದ್ರೆ, ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನಃ ಸಯೇವ ದ್ರವರೂಪೇಣ ಅಂತ ಹೇಳಿದಂತೆ ಆ ಪರಮಾತ್ಮ ಒಂದೊಂದು ಅಣು ಅಣುವಿನಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಅವನನ್ನು ತಲೆ ಮೇಲೆ ಇಟ್ಕೊಂಡ ಅಂದರೆ ರುದ್ರದೇವರ ಅಭಿಪ್ರಾಯ ಏನು? ವಿಷ್ಣುವೇ ಸರ್ವೋತ್ತಮ ಅಂತ ಹೇಳಿದಾಗ. ಇನ್ನು ಚಂದ್ರ ಅಂದರೆ ಯಾರು? ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮಸಂಭವಾನ್. ಬ್ರಹ್ಮದೇವರ ಆವೇಶ ಉಳ್ಳವನು ಚಂದ್ರ. ಹಾಗೆ ಬ್ರಹ್ಮದೇವರನ್ನು ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅಂದರೆ ವಾಯು ಜೀವೋತ್ತಮ ಎಂಬತಕ್ಕಂಥ ತತ್ವವನ್ನು ರುದ್ರದೇವರು ಇಟ್ಕೊಂಡಿದ್ದಾರೆ ಅಂತಾಯಿತು. ಆದ್ದರಿಂದ ನಮಗೆ ಅತ್ಯಂತ ಪ್ರಿಯರಾದವರು, ನಮಗೆ ಬೇಕಾದವರು, ನಮಗೆ ರುದ್ರದೇವರನ್ನು ಒಪ್ಪಲಿಲ್ಲ ಅಂದವರಿಗೆ ಭಾರಿ ಅನರ್ಥ ಅನುಭವಿಸಬೇಕಾಗುತ್ತೆ. ಯಾಕೆಂದರೆ ರುದ್ರದೇವರು ಒಂದು ಕಣ್ಣು ಮುಚ್ಚಿಕೊಂಡಿರ್ತಾರೆ ಅಂದರೆ ಅರ್ಧ, ಇನ್ನೊಂದು ಅರ್ಧ ಈ ಕಣ್ಣು ಅರ್ಧ ಮುಚ್ಚಿಕೊಂಡಿರ್ತಾರೆ. ಬಲಗಣ್ಣು ತೆಗೆದ್ರು ಅಂತ ಹೇಳಿದ್ರೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಿಸಿ. ಯಾಕೆಂದರೆ ಸೂರ್ಯ ಇರೋದು. ಎಡಗಣ್ಣು ಏನಿದೆ ಅದು ತೆಗೆದ್ರು ಅಂದರೆ ಪೂರ್ತಿ ಚಳಿ ನಮ್ಗೆ ಇರಲಿಕ್ಕಾಗೋದಿಲ್ಲ. ಅದಕ್ಕೆ ಜನರಿಗೋಸ್ಕರವಾಗಿ ಅವರು ಸಮಶೀತೋಷ್ಣ ಮಾಡಲಿಕ್ಕಾಗಿ ಅರ್ಧ ಕಣ್ಣುಮಿಸ್ಕೊಂಡಿರ್ತಾರೆ. ಅರ್ಧ ಮುಕುಲಿತ ನೇತ್ರ, ಯಾವತ್ತೂ ಕಣ್ಣು ಅರ್ಧ ನೋಡಿ. ನೀವು ಮುಚ್ಕೊಳ್ಳಿ ನೋಡಿ, ಒಂದು ಐದು ನಿಮಿಷ ಮನೆ ಹೋಗಿ, ಅರ್ಧ ನೋವು ಬರುತ್ತೆ, ತಲೆನೋವು ಬರುತ್ತೆ ಅಷ್ಟೇ. ಆದರೆ ಜನರಿಗೋಸ್ಕರವಾಗಿ ರುದ್ರದೇವರು ಅರ್ಧ ಮುಕುಲಿತವಾದ ನೇತ್ರ ಉಳ್ಳವರಾಗಿದ್ದಾರೆ ಅಂದರೆ ಅಂತಹ ಒಂದು ಭಕ್ತರ ಮೇಲೆ ಅಷ್ಟು ಪ್ರಿಯ ಅವರು. ಅದಕ್ಕೋಸ್ಕರವಾಗಿ ಅವರನ್ನ ಬಿಡೋಂಗೆ ಇಲ್ಲ ನಾವು. ಹೀಗಾಗಿ ಅಂತಹ ರುದ್ರದೇವರು ಅವರು ಕೂಡ ಈ ಶ್ರೀಶೈಲದಲ್ಲಿ ಇದ್ದಾರೆ. ಅವರು ಅಂದರೆ ಶ್ರೀಶೈಯ ಮಲ್ಲಿಕಾರ್ಜುನ ಅಂತ ಹೆಸರು. ಅರ್ಜುನ ಅಂಥೇಳಿ ರುದ್ರದೇವರ ಹೆಸರು, ಮಲ್ಲಿಕಾ ಅಂಥೇಳಿ ಪಾರ್ವತಿಗೆ ಹೆಸರು. ಒಂದು ಹಣ್ಣಿಗೋಸ್ಕರವಾಗಿ ಬೇಜಾರು ಮಾಡಿಕೊಂಡು ಸ್ಕಂದದೇವ ಅಲ್ಲಿ ಹೋಗಿ ಆ ಪರ್ವತ ನಿಂತ್ಕೊಂಡಾಗ ಮಲ್ಲಿಕಾ ಮಲ್ಲಿಕಾ ಪಾರ್ವತಿ ಅವಳು ಕೂಡ ಹೋಗ್ತಾ ಅಡ್ಡಿಸ್ಕೊಂಡು ಹೋಗ್ತಾಳೆ ಅವನನ್ನು, ಅವಳಲ್ಲಿ ಸ್ಥಾಪನೆ ಆಗ್ತಾಳೆ, ಅವಳನ್ನು ಹುಡ್ಕೊಂಡು ರುದ್ರದೇವ ಬರ್ತಾನೆ. ಅಂತಹ ಶ್ರೀಶೈಲ ಅತ್ಯಂತ ಶ್ರೇಷ್ಠವಾಗಿದೆ. ಹಾಗಾದರೆ ನಮ್ಮ ಮುಖ ಏನಾಗಿರಬೇಕು? ವೆಂಕಟಗಿರಿ ಅಂದರೆ
ಪಾಪಗಳನ್ನು ಪರಿಹಾರ ಮಾಡುವ ಗಿರಿ ಅಂದರೆ ವಾಯುದೇವರಿಂದ ಕೊಟ್ಟಿರುವ ಸರುಮೂಲಗಳು ಯಾವತ್ತೂ ಇದು ಹೇಳ್ತಾ ಇರಬೇಕು, ಅದು ವೆಂಕಟಗಿರಿನ ಮುಖ. ಹಾಗೇನಾಗತ್ತೆ ಅಂದರೆ ಹೃದಯ ಎಂಬುದು ನರಸಿಂಹ ಆಗತ್ತೆ. ನರಸಿಂಹ ಅಂದ್ರೆ ಏನು? ನಮ್ಮ ಬಿಂಬರೂಪಿ ನರಸಿಂಹ. ನಮಗೆ ನಿಯತ ಗುರುಗಳು ಬಂದು ನಿನ್ನ ಬಿಂಬರೂಪಿಯಾದ ಪರಮಾತ್ಮ ಇವನು ಅಂತ ಹೇಳುವವರೆಗೆ ನಮಗೆ ಯಾರು ಅಂದರೆ ಪ್ರಾಜ್ಞ ಹರಿ ನರಸಿಂಹ ನಾಮಕ ಬಿಂಬರೂಪಿಣ ಮಾತ್ರ ಆವಾಹಯಾಮಿ ಅಂತ ಹೇಳದಂತೆ ನರಸಿಂಹದೇವರೇ ನಮಗೆಲ್ಲ ಬಿಂಬ. ಹಾಗೆ ಆ ಬಿಂಬನನ್ನು ಹೃದಯದಲ್ಲಿ ಧ್ಯಾನ ಮಾಡಬೇಕು ಅಂತಾಯಿತು. ನಮ್ಮ ಪಾದಗಳೇನು ಮಾಡಬೇಕು? ಶ್ರೀಶೈಲಾದಿ ಎಲ್ಲ ಕ್ಷೇತ್ರಗಳಿಗೂ ಹೋಗ್ತಾ ಇರಬೇಕು ಎಂಬ ತಾತ್ಪರ್ಯ ಕೂಡ ಇಲ್ಲಿದೆ. ಅಂತಹ ವೆಂಕಟಗಿರಿಗೆ ಬಂದಿದ್ದಾನೆ ಪರಮಾತ್ಮ, ಮಧ್ಯಭಾಗದಲ್ಲಿದ್ದಾನೆ. ಎಲ್ಲ ದೇವತೆಗಳು ಕೂಡ ಅಲ್ಲಿ ಬಂದು ಅವನನ್ನು ಸೇವೆ ಮಾಡಲಿಕ್ಕೆ ಬಂದಿದ್ದಾನಂತ ಇಲ್ಲಿ ಹೇಳ್ತಾರೆ. ತರವು ದೇವತಾಗಣಾಹ, ಎಲ್ಲ ವೃಕ್ಷಗಳು ದೇವತೆಗಳ ಸಮೂಹ ಅಂತೆ. ಮೃಗಾಶ್ಚ ಋಷಿ ಪುಂಗವಾಹ, ಎಲ್ಲ ಅಲ್ಲಿರತಕ್ಕಂಥ ಮೃಗಗಳು ಎಲ್ಲವೂ ಕೂಡ ಋಷಿ ಪುಂಗವರು, ಋಷಿ ಶ್ರೇಷ್ಠರು. ಪಿತರಹ ಪಕ್ಷಿಣ ಪ್ರೋಕ್ತಾಹ, ಅಂದರೆ ಪಿತೃಗಳೇ ಇದ್ದಾರಲ್ಲ, ಏಳು ಜನ ಪಿತೃಗಳಿದ್ದಾರೆ, ಅದರಲ್ಲಿ ಚಿರಪಿತೃ ಅಂತಿದ್ದಾರೆ. ಅದರಲ್ಲಿ ಅಗ್ನಿಶ್ವಾತ್ತಾದಿಗಳು, ಬರಿಹಿಷದರು, ಆಮೇಲೆ ಸುಸ್ವದರು, ಸುಕಾಲರು, ಅಂಗೀರಸರಲ್ಲಿ ಏಳು ಜನ ಪಿತೃಗಳು, ಅವರೆಲ್ಲರೂ ಕೂಡ ಪಕ್ಷಿಗಳಂತೆ. ಪಾಷಾಣಾಹ ಯಕ್ಷ ಕಿನ್ನರಾಹ, ಆ ಪರ್ವತ ಪೂರ್ತಿ ಪಾಷಾಣ ರೂಪದಲ್ಲಿದ್ದಾರೆ ಯಕ್ಷ ಮತ್ತು ಕಿನ್ನರು. ಆದ್ದರಿಂದ ಆ ಪರ್ವತಕ್ಕೆ ಹೋದಾಗ ನಾವು ಚಪ್ಪಲಿ ಹಾಕ್ಕೊಂಡು ಹೋಗೋದು, ಅಲ್ಲೆಲ್ಲ ವಿಹಾರಕ್ಕೆ ಹೋಗೋದು, ಜಾಗಿಂಗ್ ಹೋಗೋದು ಇಂಥದ್ದಕ್ಕೆಲ್ಲ ಬಳಸ್ಕೋಬಾರದು. ಈಗಲೇ ಎಷ್ಟೋ ಜನ ಚಪ್ಪಲಿ ಹಾಕ್ಕೊಂಡು ಜಾಗಿಂಗ್ ಹೋಗ್ಬಿಟ್ಟು ಇಳಿದು ಬರ್ತಾ ಇರ್ತಾರೆ. ಆದರೆ ಆ ಪರ್ವತದಿಂದ ಅವರಿಗೆ ಅವಮಾನ ಮಾಡಿದಾಗ ನಾವು ಅಷ್ಟೇ ಪರ್ವತ ಹತ್ತುವಾಗ ಒಂದು ಪ್ರಾರ್ಥನೆ ಮಾಡಬೇಕು. ಶೇಷದೇವ, ನಿನ್ನ ತಲೆ ಮೇಲೆ ಪರಮಾತ್ಮ ಇದ್ದಾನೆ, ನಿನ್ನ ದೇಹದ ಮೇಲೆ ಕಾಲು ಹಿಡಿದೆ ಅವನನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಪಾದಸ್ಪರ್ಶಂ ಕ್ಷಮಸ್ವಮೇ ಎಂಬುದಾಗಿ ಬೇಡಿಕೊಂಡು ಅನಂತರ ಪಾದವನ್ನು ಇಡಬೇಕು ಎಂಬುದಾಗಿ ಆ ತೀರ್ಥ ಯಾತ್ರೆಯ ವಿಧಿಯಲ್ಲಿ ಇದನ್ನು ನಿಯಮನ ಮಾಡಿದ್ದಾರೆ. ಯಾಕೆಂದರೆ ಗರುಡ ಪುರಾಣ ಬ್ರಹ್ಮಕಾಂಡ ಹೇಳುವಂತೆ ಜಾಂಬವತಿ ಇದ್ದಾಳಲ್ಲ, ಅವಳು ರುದ್ರದೇವರ ಅಂಶರಾಗಿರ್ತಕ್ಕಂಥ ಜೈಗಿ ಶೈವಿಯರು ಅವರನ್ನು ಜೊತೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ 100 ಮೆಟ್ಲು ಅವರು ಭಾಗವತ ಹೇಳಿದರಂತೆ. ಇನ್ನು ಆಮೇಲೆ 3 200 ಮೆಟ್ಲು ಹೋದಾಗ ಮಹಾಭಾರತ ಹೇಳಿದರಂತೆ, ಆಮೇಲೆ ಭಾಗವತ ಹೇಳಿದರಂತೆ, ಗೀತೆ ಹೇಳಿದರಂತೆ. ಹೀಗೆ 100 ಮೆಟ್ಲು ಕೂಡ ಆ ಪರಮಾತ್ಮನ ಮಹಿಮೆಗಳನ್ನು ಆ ಪರ್ವತದಲ್ಲಿ ಕುಳಿತು ಹೇಳಿ ಆನಂತರ ಶ್ರೀನಿವಾಸ ದೇವರನ್ನು ನೋಡಿ ಆ ಸಾಲಿಗ್ರಾಮ ತಂದಿದ್ಲಂತವಳು, ಅಂದರೆ ಕೈಯಲ್ಲೆಲ್ಲ ಒಂದು ಪೆಟ್ಟಿಗೆಯಲ್ಲಿ ತಂದಿದ್ಲು, ಅದರ ದೇವರ ಮುಂದೆ ಇಟ್ಟು ಆ ಶ್ರೀನಿವಾಸ ದೇವರಿಗೂ ಈ ಸಾಲಿಗ್ರಾಮಕ್ಕೂ ಐಕ್ಯ ಚಿಂತನೆ ಮಾಡಿದ್ದು ಎಂಬುದಾಗಿ ಬರ್ತಾ ಇದೆ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಬರ್ತಾ ಇದೆ. ಆದ್ದರಿಂದ ಅಂತಹ ಅವಳು ಹಾಕ್ಕೊಟ್ಟಿರತಕ್ಕಂಥ ಮಾರ್ಗದಲ್ಲೇ ನಾವು ಹೋಗಬೇಕು. ಅವಳೇ ಶುರು ಮಾಡಿದ್ದು ಗೋವಿಂದ 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 ಅಂತ. ಈಗೆಲ್ಲ ಹೇಳ್ತಾ ಇರ್ತಾರಲ್ಲ, ಯಾಕೆ ಗೋವಿಂದ ಅಂತ ಗೊತ್ತಿಲ್ಲ ಅವರು. ನಾವು ಕೂಡ ತಿರುಪತಿ ಯಾತ್ರೆ ಹೋಗ್ತೀವಿ, ನಡ್ಕೊಂಡು ಹೋಗಬೇಕು, ಹೋಗಲ್ಲ ಬಸ್ನಲ್ಲಿ ಹೋಗ್ತೀವಿ, ಕಾಲಭಾಗ ಪುಣ್ಯ ಹೋಯಿತು. ಇನ್ನು ಬೆಟ್ಟದ ಮೇಲಾದರೂ ಹೋಗಬೇಕಲ್ಲ ನಡ್ಕೊಂಡು, ಆಗಲೂ ಹೋಗೋದಿಲ್ಲ, ಆಗಲೂ ಚಪ್ಪಲಿ ಹಾಕ್ಕೊಂಡೇ ಹೋಗ್ತೀವಿ, ಇನ್ನು ಕಾಲಭಾಗ ಹೋಯಿತು. ಇನ್ನು ದೇವರು ನೋಡೋಕ್ಕಿಂತ ಮೊದಲೇನೆ ಹೋಟ್ಲಿಗೆ ಹೋಗಿ ತಿನ್ಕೊಂಡು ಹೋಗ್ತಾರೆ. ಒಟ್ಟು ಎಷ್ಟಾಯಿತು? 3 ಹಾಗೆ ಅವ್ರ ತೀರ್ಥಕ್ಷೇತ್ರ ಯಾತ್ರೆ ಏನು ಲಾಭ? 3 ನಾಮವೇ ಲಾಭ. ಅದಕ್ಕೋಸ್ಕರ ಶ್ರೀನಿವಾಸನ ಕೂಡ 3 ನಾಮ ಇಟ್ಕೊಂಡಿದ್ದಾನೆ. ನಿನ್ನ ಯಾತ್ರೆಗೆ ಫಲ ಎಷ್ಟು ಅಂದರೆ 3 ನಾಮ ಅಂತ. ಇದನ್ನು ಗೋಪಾಲದಾಸ ಒಂದು ಹಾಡಿನಲ್ಲಿ 3 ನಾಮಗಳ ಇಟ್ಟ ಕಾರಣವೇನು ಅಂತ ಒಂದು ಹಾಡನ್ನೇ ಮಾಡಿದ್ದಾರೆ. ಯಾಕೆಂದರೆ ಸಾಲದೇ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ, ಪರಮಾತ್ಮ ಇರೋದು ಒಂದು ಊರ್ದು ಪುಂಡ ಇರತಕ್ಕಂಥ ಪರಮಾತ್ಮ, ನಿನಗೆ ಈ 3 ನಾಮ ಯಾರು ಹಾಕಿದರು ಅಂತ ಎರಡರ್ಥದಲ್ಲಿ ಹೇಳ್ತಾರೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬ 3 ನಾಮ ಆತಕ್ಕಿದಂಗೆ ವೆಂಕಟೇಶ ಅಂತ ಒಂದು ನಾಮ ಸಾಲದ ಪಾಪ ಪರಿಹಾರ ಆಗಲಿಕ್ಕೆ ಎಂಬ ಅರ್ಥದಲ್ಲಿ ಅವರು ಮಾಡಿದ್ದು. ಅದು ಸಾಂದರ್ಭಿಕವಾಗಿ ನಾವು ಇದನ್ನು ಕೂಡ ನಾವು ಇಟ್ಕೋಬಹುದು ಎಂಬುದಾಗಿ ಅರ್ಥ ಇಟ್ಕೋಬೇಕು. ಹೀಗಾಗಿ ಅಂತೂ ಶ್ರೀನಿವಾಸ ದೇವರನ್ನು ಸ್ತೋತ್ರ ಮಾಡಲಿಕ್ಕಾಗಿ ಎಲ್ಲ ದೇವತೆಗಳೂ ಕೂಡ ಪಾಷಾಣ ವೃಕ್ಷ ಪಕ್ಷಿ ರೂಪದಲ್ಲಿ ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮೃಗ ಅಂತಿದೆ, ಎಷ್ಟೋ ಜನ ಮೃಗಗಳು ಅಂತ. ಮೃಗ ಎಂಬ ಶಬ್ದಕ್ಕೆ ಮೃಗ ಅನ್ವೇಷಣೆ ಅಂತ ಧಾತು. ಆ ಪರಮಾತ್ಮನ ಹುಡುಕೋದರಲ್ಲಿ ತತ್ಪರರಾಗಿದ್ದಾರಂತೆ ಎಲ್ಲರೂ ಕೂಡ ಅಂತ ಅರ್ಥ ಹೇಳ್ಕೋಬೇಕು. ನಾವು ಮೃಗಗಳಾಗಬೇಕು. ಅದರ ಮುಂದೆ ಒಂದು ಸ್ವಾಮಿ ಪುಷ್ಕರಣಿ ಎಂಬತಕ್ಕಂಥ ಒಂದು ಸರೋವರ ಇದೆ. ಮತ್ಸ್ಯ ಕಚ್ಛಪ ಸಂಭಾದ ಜಲಕುಕ್ಕುಟ ಭೂಷಿತ. ಆ ಸ್ವಾಮಿ ಪುಷ್ಕರಣಿಯಲ್ಲಿ ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ, ಪ್ರತಿಯೊಂದು ಪ್ರದೇಶದಲ್ಲೂ ಲಕ್ಷ್ಮೀದೇವಿ ಇದ್ದಾಳೆ. ಅಲ್ಲಿರತಕ್ಕಂಥ ನೀರಿರತಕ್ಕಂಥ ನೀರು ಅವಳೇನೆ, ಅಲ್ಲಿರತಕ್ಕಂಥ ಕಲ್ಲುಗಳು ಅವಳೇನೆ, ಅಲ್ಲಿರತಕ್ಕಂಥ ತೀರ್ಥಕ್ಷೇತ್ರಗಳಿದೆ ಅದು ಕೂಡ ಅವಳೇನೆ. ಅಷ್ಟ ಮಾತ್ರವಲ್ಲದೆ ಆ ನೀರಿನಲ್ಲಿ ಇರುವ ಮತ್ಸ್ಯಾದಿಗಳು, ಪ್ರಾಣಿಗಳು ಕೂಡ ಲಕ್ಷ್ಮೀದೇವಿ. ಯಾವ್ಯಾವ ರೀತಿ ಸೇವೆ ಮಾಡಿದ್ರೂ ಪರಮಾತ್ಮ ಸಾಕಾಗುವುದಿಲ್ಲ. ಭೃತ್ಯರೆಷ್ಟೊಳಗೆ ಕೋಟಿ ಕೋಟಿ ಭೃತ್ಯರು ಇರಲು ಹಾಟಕಾಂಬರನ ಸೇವೆ ತಾನೇ ಮಾಡುವ, ಅವಳೇ ಮಾಡ್ತಾ ಇನ್ನೊಬ್ಬರು ಅವಕಾಶ ಕೊಡೋದಿಲ್ಲ. ಅಂತಹ ಈ ಸ್ವಾಮಿ ಪುಷ್ಕರಣಿ ಇಲ್ಲಿ ಇದೆ. ಏನು ಸ್ವಾಮಿ ಪುಷ್ಕರಣಿ ಅಂದ್ರೆ ಏನು, ಯಾತಕ್ಕೋಸ್ಕರ ಏನಂತ ಶಕ್ತಿ ಅದಕ್ಕೆ ಅಂತ ಹೇಳಿದ್ರೆ, ರಾಘವೇಂದ್ರ ತೀರ್ಥರು ಒಂದು ಸಣ್ಣ ಶ್ಲೋಕ ಬರೆದಿದ್ದಾರೆ, ಅಂದರೆ ಒಂದು 5-6 ಶ್ಲೋಕದ ಒಂದು ಗ್ರಂಥ.
ಅದಕ್ಕೇನು ಹೆಸರು? ನದೀ ತಾರತಮ್ಯ ಸ್ತೋತ್ರ. ಅಲ್ಲಿ ಹೇಳುವಾಗ ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ ಎರಡೂ ಕೂಡ ಜೋಡಿ ಅಂದರೆ ಸಮಾನ. ಯಾವುದಕ್ಕೆ ಸಮಾನ ಅದು ಅಂದರೆ ಕೃಷ್ಣ ವೇಣಿಗೆ ಸಮಾನ ಅಂತ ಅರ್ಥ ಬರೆದಿದ್ದಾರೆ. ಮೊದಲನೇದು ಯಾವುದು? ಗಂಗಾ ನದಿ. ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ತಥೋ ಗೋದಾವರಿ ನ್ಯೂನ ಕೃಷ್ಣವೇಣಿ ತಥೋ ಅಧಮ. ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣ್ಯವು ಸಮೇ ಅಂತ ಹೇಳಿದ್ದಾರೆ. ಆ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಲಿಕ್ಕೆ ಹೋದಾಗ ಸಂಕಲ್ಪ ಹೀಗೆ ಮಾಡಬೇಕು ನಾವು: ವರಾಹ ಸನ್ನಿಧೌ ವಿಮಾನ ಛಾಯಾಯಾಮ್ ಅಸ್ಮಿನ್ ಜಲಾಶಯೇ ಸಮಸ್ತ ಪಾಪ ಪರಿಹಾರ ಪೂರ್ವಕ ಜ್ಞಾನಭಕ್ತ ವೈರಾಗ್ಯ ಸಿದ್ಧಿದ್ವಾರ ಪರಮಾತ್ಮನಿ ಅಚಲಾಭಕ್ತಿ ಸಿದ್ಧಾರ್ಥಂ ಅತ್ರ ಸ್ವಾಮಿ ಪುಷ್ಕರಣಿ ಛಾಯಾಯಾಮ್ ಸ್ನಾನಾಖ್ಯಂ ಪ್ರಾತಃ ಸ್ನಾನಾಖ್ಯಮಗಳನ್ನು ಕರೆಸಿ ಅಂತ ಹೇಳಬೇಕು. ಅದರಲ್ಲಿಯೂ ಸ್ನಾನ ಯಾವಾಗ ಶ್ರೇಷ್ಠ ಇದು ಅಂದರೆ ಮಾರ್ಗಶಿರ ಮಾಸ ಬರುತ್ತೆ, ಅದರಲ್ಲಿ ಶುಕ್ಲ ಪಕ್ಷದ ದ್ವಾದಶಿ ಬರುತ್ತೆ. ಅಂದರೆ ಅದು ಮುಕ್ಕೋಟಿ ದ್ವಾದಶಿ ಅಂತ ಅದಕ್ಕೆ ಹೇಳ್ತಾರೆ. ಮುಕ್ಕೋಟಿ ಅಂತ ಏನು? 3.5 ಕೋಟಿ ತೀರ್ಥಗಳು ತಮ್ಮ ಪಾಪಗಳನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ ಈ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬರುತ್ತೆ. ಅವತ್ತೆಲ್ಲರೂ ಆ ನೀರಲ್ಲಿ ಇರೋದರಿಂದ ನಾವು 4:30 to 6 ಮಾತ್ರ, ಘಟಿಕಾ ಷಟ್ಕ ಮಾತ್ರಂ ಅಂತ ಹೇಳ್ತಾರೆ, 6 ಗಳಿಗೆ ಮಾತ್ರ ಅಷ್ಟೇ, 8 ಗಂಟೆಗೆ ಆದರೆ ಆಗೋದಿಲ್ಲ. ಆದರೆ 4 ಗಂಟೆಗೆ ನಾವೆದ್ದು ಅಲ್ಲಿ ಸ್ನಾನ ಮಾಡಿ 4 ಗಂಟೆಯಿಂದ 6 ಗಂಟೆವರೆಗೂ 2.5 to 3 ಹೊತ್ತು ಕಾಲ ನೀವು ಅಲ್ಲಿ ಸ್ನಾನ ಮಾಡಿದರೆ ಸಮಸ್ತ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡತಕ್ಕಂಥ ಫಲ ಬರುತ್ತೆ. ಅದಕ್ಕೆ ಮುಕ್ಕೋಟಿ ದ್ವಾದಶಿ ಅಂತ ಹೇಳ್ತರು. ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ, ನೋಡಿ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಯತಿ ನಾಮ ಸ್ನಾನ ಕಾಲೋ ಎಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅದು ಅದರಲ್ಲಿ ಸ್ನಾನ ಮಾಡಬೇಕು ನಾವು ಸ್ವಾಮಿ ಪುಷ್ಕರಣಿಯಲ್ಲಿ. ಆ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ್ರೆ ಭಾರಿ ವಿಶೇಷ. ಅಲ್ಲಿ ಹೋಗ್ಲಿಕ್ಕಾಗಲೇ ಇದೇನು ಮಾಡೋದು? ಸ್ವಾಮಿ ತೀರ್ಥಂ ಸ್ವಾಮಿ ತೀರ್ಥಂ ಸ್ವಾಮಿ ತೀರ್ಥಂ ಅಂತ 3 ಸಾರಿ ಹೇಳಿದ್ರು ಕೂಡ ಸ್ವಾಮಿ ತೀರ್ಥ ಸ್ನಾನ ಮಾಡಿದ ಫಲ ಬರುತ್ತೆ ಅಂತ ಹೇಳುವಾಗ ಅದರ ಮಹಿಮೆ ಎಷ್ಟಿರಬೇಕು. ಆದ್ದರಿಂದ ಹಿಂದೆ ಹೇಳಿದೆ ನಾನು, ಸ್ವಾಮಿ ಸರೋವರದ ಮುಖ ದಿಕ್ಕು ಮಾಡಿ ನಾವು ಅಂದರೆ ಯಾವ ದಿಕ್ಕಿನಲ್ಲಿದೆಯೋ ಆ ದಿಕ್ಕಿಗೆ ನಮಸ್ಕಾರ ಮಾಡಿ ನಮ್ಮ ಬಕೆಟ್ಟು ನೀರು ಸ್ನಾನ ಮಾಡ್ತೀವಲ್ಲ ಅದರಲ್ಲಿ ಮುಳುಗಿದ್ರೂ ಕೂಡ ನೀರು ಹಾಕ್ಕೊಂಡ್ರೂ ಕೂಡ ಸ್ವಾಮಿ ತೀರ್ಥದ ಫಲ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಸ್ವಾಮಿ ತೀರ್ಥ ಅಂದರೆ ಭಾರಿ ಶ್ರೇಷ್ಠ. ಅದು ಅದಕ್ಕೆ ಸ್ವಾಮಿ ಪುಷ್ಕರಣಿ ಅಂತ. ಏನು ನಮ್ಮ ಕತೆ ಗೊತ್ತಾಗಲಿಲ್ಲ, ಅದನ್ನು ವರಾಹ ಪುರಾಣದಲ್ಲಿ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ ಮಹಿಮೆ ಎಲ್ಲ ಪುರಾಣದಲ್ಲೂ ಇದೆ, 12 ಪುರಾಣದಲ್ಲೂ ಇದೆ. ಸರಸ್ವತಿ ದೇವಿ ಇದ್ದಾಳೆ, ಅವಳು ತಪಸ್ಸು ಮಾಡ್ತಾ ಕೂತಿದ್ದಾಳೆ. ನಾನು ಎಲ್ಲ ಗಂಗಾದಿ ಸಮಸ್ತ ನದಿಗಳಿಗೂ ಶ್ರೇಷ್ಠ ಆಗಬೇಕು ಅಂತ ತಪಸ್ಸು ಶುರು ಮಾಡಿದ್ದಾಳೆ. ಅದೇ ಸಮಯಕ್ಕೆ ಅವರ ಮಗನಾಗಿರತಕ್ಕಂಥ ಪುಲಸ್ಯ, ವಸ್ತುತಃ ಪುಲಸ್ಯ ಪುಲಹ ಕ್ರತು ಇವರೆಲ್ಲರೂ ಕೂಡ ಬ್ರಹ್ಮದೇವರ ಮಕ್ಕಳು. 9 ಜನ ಮಕ್ಕಳು ಅವರಿಗೆ, ಒಬ್ಬೊಬ್ಬರು ಒಂದೊಂದು ಜಾಗದಿಂದ ಹುಟ್ಟಿದ್ದಾರೆ, ಅವರಲ್ಲಿ ಇವರು ಕೂಡ ಒಬ್ಬರು. ಆ ಪುಲಸ್ಯರು ಬರ್ತಾ ಇದ್ದಾರೆ, ಬಂದು ಕೂಡಲೇ ಸರಸ್ವತಿ ತಪಸ್ಸು ಮಾಡ್ತಾನೆ ಕೂದಿದ್ಲು. ಆಗ ಅವರ ಕೋಪ ಬಂತು, ನಾನು ಬಂದಿದ್ದೇನೆ ನೋಡಿ, ನಾನು ಎಂಬುದು ಮಾತ್ರ ಭಾರಿ ಅನರ್ಥಕಾರಿ. ಅದು ನಾನೇ ಎಂಬ ಮೇಕೆ ಹೋತಣ್ಣ, ಅದಕ್ಕೆ ತಕ್ಕ ಜ್ಞಾನವೆಂಬೋ ಪೋತರಾಜಣ್ಣ ಅಂತ ಪುರಂದ್ರಾಸರು ಹೇಳ್ತಾರೆ. ಜ್ಞಾನ ಎಂಬತಕ್ಕಂಥದ್ದು ಇದ್ದವನಿಗೆ ನಾನು ಎಂಬುದು ಬರೋದಿಲ್ಲ. ಅಲ್ಲಿ ಭೃಗಋಷಿ ಬಂದ, ನಾನು ಬಂದಿದ್ದೇನೆ ನನಗೆ ನಮಸ್ಕಾರ ಹಾಕಲಿಲ್ಲ ಅಂದ. ಇದು ಅವನಿಗೆ ಅನರ್ಥಕ್ಕೆ ಕಾರಣವಾಯಿತು, ಅವನಿಗೆ ಅವನ ಮಾಡಿರತಕ್ಕಂಥ ಪುಣ್ಯ ಹ್ರಾಸ ಆಯಿತು. ಈ ನಾನು ಇರಬಾರದು, ಸರಸ್ವತಿ ದೇವಿಗೆ ಶಾಪ ಕೊಡ್ತಾನಂತ ಅವನು. ನೀನು ಯಾವ ಉದ್ದೇಶದಿಂದ ಈ ತಪಸ್ಸು ಮಾಡ್ತಾ ಇದೆಯೋ ಅದು ಫಲಿಸದೇ ಇರಲಿ ಅಂತ ಶಾಪ ಕೊಟ್ಟ. ಅವಳೇನು ಉದ್ದೇಶ ಇತ್ತು? ಗಂಗಾದಿ ಸಮಸ್ತ ತೀರ್ಥಗಳಿಗೆ ಕೂಡ ನಾನು ಉತ್ತಮ ಆಗಬೇಕು ಅಂತ ಮಾಡ್ತಾ ಇದ್ದಿದ್ದು, ಅದು ಆಗಲ್ಲ ಅಂತ ಇತ್ತು. ಇವಳು ಕಂಡುಬಿಟ್ಲು, ಇವಳು ಶಾಪ ಕೊಟ್ಲು, ನಿನ್ನ ವಂಶದಲ್ಲಿ ದೊಡ್ಡ ದೊಡ್ಡ ರಾಕ್ಷಸರು ಹುಟ್ಟಲಿ ಅಂತ ಅವಳು ಶಾಪ ಕೊಟ್ಟು. ಅವ್ರ ಇಬ್ಬರಿಗೂ ಶಾಪ ಆಯಿತು. ಶಾಪ ಕೊಟ್ಟ ಮೇಲೆ ಸಮಾಧಾನ ಆಗತ್ತೆ, ಒಬ್ಬರು ಬೈದ ಮೇಲೆ ಇನ್ನೊಬ್ರು ಬೈತಾರಲ್ಲ, ಇಬ್ಬರು ಹೆಗಳಾಡಿ ಒಂದು 10 ನಿಮಿಷ ಆದಮೇಲೆ ಹೋಲಿ ಬಿಡ್ರಿ ಯಾವುದೋ ಕೆಟ್ಟಗಳಿಗೆ ಬಿಟ್ಬಿಡೋಣ ಅಂತ ಹೇಳ್ತಾರೆ. ಹಂಗೆ ಬಿಡಬೇಕಷ್ಟೇ, ಯಾವತ್ತು ಅದನ್ನೇ ಬೆಳೆಸ್ಕೊಂಡು ಹೋಗಬಾರ್ದು. ಇಬ್ಬರಿಗೂ ಶಾಂತಿ ಆಯಿತು. ಅವನು ಕ್ಷಮೆ ಕೇಳ್ತಾರೆ, ಅಮ್ಮ ಗೊತ್ತಾಗಲಿಲ್ಲ ನೀನು ತಾಯಿ ಅಂಥೇಳಿ ತಪಸ್ಸು ಮಾಡ್ತಾ ಗೊತ್ತಾಗಲಿಲ್ಲ ಶಾಪ ಕೊಟ್ಟೆ ಕ್ಷಮಿಸು ಅಂತ ಅವನು ಕೇಳ್ತಾನೆ. ಅವಳು ಹೇಳ್ತಾನೆ, ನಾನು ಏನು ಕೋಪದಲ್ಲಿ ಶಾಪ ಕೊಟ್ಟೆ, ನನಗೂ ಕೂಡ ನೀನು ನನ್ನನ್ನು ಕೂಡ ನನ್ನ ಮಾತನ್ನು ತಲೆಗೆ ಇಟ್ಕೋಬೇಡ ಅಂತ ಹೇಳ್ತಾರೆ. ಮತ್ತೇನು ಮಾಡಬೇಕು ಈಗ? ವಿಶಾಪ ಕೊಡಬೇಕಲ್ಲ ಈಗ. ಅದಕ್ಕೇನು ಹೇಳ್ತಾರೆ, ನಿನ್ನ ವಂಶದಲ್ಲಿ ರಾಕ್ಷಸರು ಹುಟ್ಟಲಿ ಅಂತ ಹೇಳಿದ್ದೆ, ಆದರೆ ಒಬ್ಬ ಭಗವದ್ಭಕ್ತ ಹುಡ್ತಾನೆ, ಯಾರು ಗೊತ್ತಾ? ವಿಭೀಷಣ ಅಂತ ಭಗವದ್ಭಕ್ತ ಹುಡ್ತಾನೆ, ಅದರಿಂದ ನೀ ಸಂತೋಷ ಪಡಬಹುದು ಎಂಬುದಾಗಿ ಒಂದು ಪ್ರತಿ ಅಂದರೆ ಶಾಪಕ್ಕೆ ಇನ್ನೊಂದು ಶಾಪ, ಅದಕ್ಕೆ ಉಶಾಪ ಅಂತ ಹೇಳ್ತಾರೆ. ಆ ಶಾಪವನ್ನು ಕೊಟ್ಟಿದ್ದಾರೆ. ಮತ್ತು ಪುನಃ ಸರಸ್ವತಿ ಶುರು ಮಾಡಿದ್ಲು, ತಪಸ್ಸು ಮಾಡಿದ್ಲು. ಅಷ್ಟರಲ್ಲಿ ಪರಮಾತ್ಮ ಪ್ರತ್ಯಕ್ಷನಾದ, ಏನು ನಿನ್ನ ಉದ್ದೇಶ ಕೇಳ್ದ? ಗಂಗಾದಿ ನದಿಗಳೆಲ್ಲಕ್ಕಿಂತ ನಾವು ಉತ್ತಮ ಆಗಬೇಕು ಅಂತ ಕೇಳಿದ್ಲು. ಆ ಬ್ರಾಹ್ಮಣ ಶಾಪ ಕೊಟ್ಟಾಯ್ತಲ್ಲ, ಅವನು ಕೊಟ್ಟರು ಒಂದೇ, ನಾ ಕೊಟ್ಟರು ಒಂದೇ. ಯಾಕೆಂದರೆ ನನ್ನ ಬಾಯಿಯಿಂದಲೇನೆ ಬ್ರಾಹ್ಮಣರು ಹುಟ್ಟಿದ್ದು, ಅವರು ಶಾಪ ಕೊಟ್ಟಿದ್ದು ಅಂದರೆ ವಿಪ್ರವಾಕ್ಯೋ ಜನಾರ್ದನಃ.
ಅದಕ್ಕೋಸ್ಕರವಾಗಿ ಆ ಶಾಪ ಕೊಟ್ಟಾಯಿತು. ಹಾಗಾದ್ರೆ ನಾ ಮಾಡಿದ ತಪಸ್ಸು ವ್ಯರ್ಥ, ನಾ ಕೇಳಿದ್ದು ಸರಸ್ವತಿ ಆಗಿ ಹೇಳ್ತಾರೆ. ನಿನ್ನ ಉದ್ದೇಶ ಏನು? ಅವನು ಶಾಪ ಕೊಟ್ಟಿದ್ದೇನು? ಗಂಗಾದಿ ನದಿಗಳೇನಿದೆ ಅದಕ್ಕಿಂತ ಉತ್ತಮ ಆಗೋದು ಬೇಡ ಅಂತ. ಆದರೆ ಅನೇಕ ಪುಷ್ಕರಣಿಗಳು ಇದೆ ಬೇಕಾದಷ್ಟು. ಆ ಪುಷ್ಕರಣಿಗೆ ನೀನು ಸ್ವಾಮಿನೀಯತಃ, ಎಲ್ಲ ಪುಷ್ಕರಣಿಗೂ ನೀ ಸ್ವಾಮಿ, ಅದಕ್ಕೋಸ್ಕರವಾಗಿ ಸ್ವಾಮಿ ಪುಷ್ಕರಣಿ ಎಂಬುದಾಗಿ ಹೆಸರು ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಸ್ವಾಮಿ ಪುಷ್ಕರಣಿ ಜಲದಲ್ಲಿ ಸರಸ್ವತಿ ದೇವಿ ಇದ್ದಾಳೆ. ಸರಸ್ವತಿ ಕೆಲಸ ಏನು? ಅನ್ನ ಮಾಡೋದು. ಮುಂದೆ ಹೇಳ್ತಾರೆ ಅನ್ನಂ ಸ್ವಾಮಿ ಸರೋ ಮಧ್ಯೆ ಅಂತ ಹೇಳ್ತಾರೆ. ಈ ಕಥೆ ನಮ್ಗೆ ಜ್ಞಾಪಕ ಇತ್ತು ಅಂತ ಹೇಳಿದ್ರೆ, ಶ್ರೀನಿವಾಸ ದೇವರು ಪಾತ್ರನೇ ಬೇಡ, ಸ್ವಾಮಿ ಸರೋವರದ ಅನ್ನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಏನು? ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರವಾಗಿ ಆ ಸರೋವರ ಯಾರು ಲಕ್ಷ್ಮೀ ಸರಸ್ವತಿ ಇದ್ದಲ್ಲ, ಅವಳೇನೆ ದೊಡ್ಡ ಪಾತ್ರೆ ಆಗಿಬಿಡ್ತಾಳೆ, ಅವಳೇ ಅನ್ನ ಮಾಡಿಬಿಡ್ತಾಳೆ ಅಂತ ಅರ್ಥ. ಅದಕ್ಕೆ ಅನ್ನವನ್ನು ನೈವೇದ್ಯ ಕಾಲದಲ್ಲಿ ಮಾಡೋದೇ ಸರಸ್ವತಿ ದೇವಿ ಎಂಬ ತಾತ್ಪರ್ಯ ಕೂಡ ಮುಂದೆ ಬರುತ್ತೆ. ಅದು ಇಲ್ಲೇ ನಾವು ತಿಳ್ಕೋಬೇಕದನ್ನು. ಅಂತ ಇಂತಹ ಸ್ವಾಮಿ ಪುಷ್ಕರಣಿ ಇದರಲ್ಲಿ ತ್ರೈಲೋಕ್ಯಯಾನ ತೀರ್ಥಾನಿ ಸರಾಂಸಿ ಸರಿತಸ್ತತ ಸ್ವಾಮಿ ಪುಷ್ಕರಣ್ಯಂ ವರ್ತಂತೆ ಅಂತ ಹೇಳಿದಂತೆ ಈ ಒಂದು ಸ್ವಾಮಿ ಪುಷ್ಕರಣಿಯಲ್ಲಿ ಅನೇಕ ಮಹಿಮೆಗಳು ಹೇಳ್ತಾರೆ. ಅಲ್ಲಿ ಎರಡು ತೀರ್ಥಗಳಿದೆ, ಅದನ್ನು ಸರಿ ತಿಳ್ಕೋಬೇಕು ನಾವು. ಒಂದು ವರಾಹ ತೀರ್ಥ, ಇನ್ನೊಂದು ವೆಂಕಟೇಶ ತೀರ್ಥ, ಎರಡಿದೆ. ಅದು ಕೆಲವು ಒಂದು ಆರು ತಿಂಗಳಿಗೆ ಅಥವಾ ಎಂಟು ತಿಂಗಳಿಗೆ ಒಂದ್ಸರಿ ಆ ನೀರನ್ನು ಖಾಲಿ ಮಾಡಿದಾಗ ನಮಗೆ ಗೊತ್ತಾಗತ್ತೆ. ಆ ಇದಿದೆ ನೋಡಿ, ಗೋಪುರ ಇದೆ ನೋಡಿ, ಅಲ್ಲಿ ಕಟ್ಸಿದ್ವು. ಅದನ್ನು ತೊಂಡಮಾರಾಯ ಕಟ್ಸಿದ್ದೆ ಅದನ್ನು ಗೋಪುರ. ಅಂದರೆ ಸ್ವಾಮಿ ಪುಷ್ಕರಣಿ ಇದಕ್ಕಂಥ ಒಂದು ಗೋಪುರ ಇದೆ ನೋಡಿ, ಮಂಟಪ ಇದಲ್ಲ ಅದು. ಆ ಮಂಟಪದ ಅತ್ಲಗಡೆ ಭಾಗ ಪೂರ್ತಿ ಅದೇನು ವರಾಹ ತೀರ್ಥ, ಇತ್ಲಗಡೆ ಬರತಕ್ಕಂಥದ್ದು ಏನಿದೆ ಅದು ವೆಂಕಟೇಶ ತೀರ್ಥ. ಎರಡು ಹಳ್ಳ ಇದೆ. ಹೇಗೆ ಅಂತ ಹೇಳಿದ್ರೆ, ಎಲ್ಲ ಹೋಗ್ತಾ 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 ಕೆಳಗಡೆ ಸಣ್ಣ ಆಗತ್ತೆ, ಮೊದಲು ಸಣ್ಣ ಹೀಗೆ ಇರೋದು, ಅದು ಅಗಲವಾಗಿ ಇರೋದು. ಈ ಎರಡು ಕೂಡ ಸ್ಪಷ್ಟವಾಗಿ ಗೊತ್ತಾಗತ್ತೆ ಒಂದು ಖಾಲಿ ಮಾಡಿದಾಗ. ಆಮೇಲೆ ಸುತ್ತಲೂ ನೋಡಿ, ಈ ಸಾಮಾನ್ಯವಾಗಿ ಪೂರ್ವ ದಿಕ್ಕಿದಲ್ಲ, ಅಲ್ಲಿಂದ ಹಿಡಿದು ನಾಲ್ಕು ಮೂರು ತೀರ್ಥಗಳಿದೆ ಅದರಲ್ಲಿ. ಅದರಲ್ಲಿ ಮಾರ್ಕಂಡೇಯ ತೀರ್ಥ ಅಂತ ಒಂದು, ಇಂದ್ರತೀರ್ಥ ಅಂತ ಒಂದು, ಅಗ್ನಿ ತೀರ್ಥ ಅಂತ ಒಂದು, ಇಲ್ಲಿ ಭಾರ್ಗವ ತೀರ್ಥ ಅಂತ ಒಂದು, ಇಲ್ಲಿ ಯಮತೀರ್ಥ, ನಿರ್ವೃತಿ ತೀರ್ಥ, ಅದರ ಮಧ್ಯದಲ್ಲಿ ಇನ್ನೆರಡು ತೀರ್ಥಗಳು. ಹೀಗೆ ಸುಮಾರು 16 ತೀರ್ಥಗಳು ಸ್ವಾಮಿ ಪುಷ್ಕರಣಿಯ ಸುತ್ತಲೂ ಇದೆ. ಆದರೆ ನಾವು ಸ್ನಾನ ಮಾಡತಕ್ಕಂಥ ವ್ಯಕ್ತಿಗಳು ಪೂರ್ವದಿಂದ ಪ್ರಾರಂಭ ಮಾಡಿ ಆ ಇಂದ್ರ ತೀರ್ಥದಲ್ಲಿ ಮುಳುಗಿ ಅನಂತರ ಆಗ್ನೇಯ ತೀರ್ಥಕ್ಕೆ ಬಂದು ಅದರ ಮಧ್ಯದಲ್ಲಿರತಕ್ಕಂಥ ಮಾರ್ಕಂಡೇಯ ತೀರ್ಥ ಸ್ನಾನವನ್ನು ಮಾಡಿ ಅನಂತರ ಪುನಃ ಯಮದಿಕ್ಕಿಗೆ ಬಂದು ಅಲ್ಲಿ ಯಮತೀರ್ಥ ಏನಿದೆ ಅದರಲ್ಲಿ ಸ್ನಾನ ಮಾಡಿದ್ರೆ ಸಮಸ್ತ ಪಾಪಗಳು ಪರಿಹಾರ. ಹೀಗೆ ಅಷ್ಟು ತೀರ್ಥಗಳ ಸ್ನಾನವೂ ಇದೆ. ಕಡೆಯಲ್ಲಿ ವಾಯುವ್ಯ ತೀರ್ಥದಲ್ಲಿ ಇದಲ್ಲ, ವರಾಹದೇವರ ಮೂಲೆಯಲ್ಲಿ, ಅಲ್ಲಿ ಸ್ನಾನ ಮಾಡಲಿಕ್ಕೆ ಬಿಡೋದಿಲ್ಲ, ಅಲ್ಲೇ ಸ್ನಾನ ಮಾಡಿದ್ರೆ ಆಯ್ತು ಅಷ್ಟೇ. ನಾವು ಆ ಮೂಲೆಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕಿಂತ ಸ್ವಲ್ಪ ಜಾಗ ಇದೆ, ಅಲ್ಲೇ ಸ್ನಾನ ಮಾಡಬೇಕು. ಆಮೇಲೆ ಕುಬೇರ ತೀರ್ಥ ಇದೆ ಉತ್ತರ ದಿಕ್ಕಿನಲ್ಲಿ, ಅಲ್ಲೇನೆ ಮಂಟಪ ಇರೋದು, ವ್ಯಾಸರಾಜರ ಜಪ ಅನುಷ್ಠಾನ ಮಾಡತಕ್ಕಂಥ ಮಂಟಪ ಇರೋದು ಅಲ್ಲೇನೆ. ಇಂತಹ ಒಂದು ವೈಶಿಷ್ಟ್ಯಗಳಲ್ಲಿದೆ. ವರಾಹ ದೇವರಿದ್ದಾರೆ, ಅವರಿಗೆ ಯಾವತ್ತೂ ಕೂಡ ಉತ್ಸವ ಗಿತ್ಸವ ಏನು ನಡೆಯೋದಿಲ್ಲ. ವರಾಹ ದೇವರಿಗೆ ಉತ್ಸವ ಇಲ್ಲ. ಯಾಕೆಂದರೆ ಯಾವ ದೇವಸ್ಥಾನದ ಮುಂದೆ ದೊಡ್ಡ ಧ್ವಜ ಮಂಟಪ ಇರುತ್ತೋ ಅವರಿಗೆ ಮಾತ್ರ ಉತ್ಸವಾದಿಗಳು. ಅಲ್ಲಿ ಧ್ವಜ ಏನಿಲ್ಲ, ವರಾಹದೇವರಿಗೆ ಮುಂದುಗಡೆ ಧ್ವಜ ಇಲ್ಲಿದೆ, ಧ್ವಜ ಏನಿಲ್ಲ, ಬರೀ ಬಾಗಿಲು ಮಾತ್ರ ಇದೆ ಅಷ್ಟೇ. ಆದರೆ ಅವರ ಮುಂದೆ ಪ್ರಾಣದೇವರು ಇರಲೇಬೇಕು. ಅದಕ್ಕೋಸ್ಕರ ವ್ಯಾಸರಾಜರು 12 ವರ್ಷ ಶ್ರೀನಿವಾಸ ದೇವರನ್ನ ಪೂಜೆ ಮಾಡಲಿಕ್ಕೆ ಹೋದಾಗ ಆ ಮೂಲೆಯಲ್ಲಿ ಕೋನೇರಿ ಆಂಜನೇಯ ಅಂತ ಹೆಸರು. ಕಾರ್ತೀಕ ಮಾಸದ ಭಾನುವಾರದ ದಿವಸ ಅವನನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ಈಗಲೂ ಕೂಡ ತಿರುಪತಿ ದೇವಸ್ಥಾನದಿಂದ ಭಾನುವಾರ ವಿಶೇಷವಾಗಿ ಪೂಜೆಯನ್ನು ಮಾಡಿ ನೈವೇದ್ಯಗಳೆಲ್ಲ ಆ ಹನುಮಂತ ದೇವರಿಗೆ ಹಾಕ್ತಾರೆ. ಆದ್ದರಿಂದ ಭಾನುವಾರ ಹನುಮಂತನ ಪೂಜೆ ಯಾಕೆ ವಿಶೇಷ ಅಂಥೇಳಿ ಇದರಿಂದ ವ್ಯಾಸರಾಜರಿಂದ ಬಂದಿದ್ದ ಅದನ್ನು ತಿಳ್ಕೋಬೇಕು ನಾವು. ಅಂತೂ ಆ ವರಾಹ ದೇವನ ಎದುರುಗಡೆ ಕೈ ಜೋಡಿಸಿಕೊಂಡು ಹನುಮಂತ ದೇವ ನಿಂತ್ಕೊಂಡಿದ್ದಾನೆ. ಅಂದರೆ ಅವನನ್ನು ಪರಮಭಕ್ತ ಹನುಮಂತ ದೇವರು ಯಾವತ್ತೂ ಅಷ್ಟೇ ಕೈ ಹಿಂಗೆ ಜೋಡಿಸ್ಕೊಂಬಂದ್ರೊಂದು ಅರ್ಥ ಏನೋದಕ್ಕೆ, ಇಲ್ಲೂ ನಮ್ಮ ವಾದಿರಾಜ ಸ್ಥಾಪನೆ ಮಾಡಿದ್ದಾರಲ್ಲ ಅವರು ಕೈ ಜೋಡಿಸ್ಕೊಂಡಿದ್ದಾರೆ. ಏನರ್ಥ ಅಂದರೆ, ನಾನು ಮಾಡಿರುವ ಈ ಜಗತ್ತಿನಲ್ಲಿ ಯಾರ್ಯಾರು ಪ್ರಾಣ ಉಸಿರಾಡ್ತಾ ಇದ್ದಾರೋ, ಯಾರ್ಯಾರು ಮಾತಾಡ್ತಾ ಇದ್ದಾರೋ, ಯಾರ್ಯಾರು ಕಿವಿ ಕೇಳ್ತಾ ಇದ್ದಾರೋ, ಏನೇನು ತಿಂದಿದ್ದಾರೋ, ಅದೆಲ್ಲ ಜೀರ್ಣ ಮಾಡುವ ಕರ್ಮಗಳೆಲ್ಲವೂ ಕೂಡ ನಿನ್ನ ಅನುಗ್ರಹದಿಂದ ನಾನು ಮಾಡಿದ್ದೇನೆ, ಅದು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಎಂಬ ತಾತ್ಪರ್ಯ. ಅದು ಕೈ ಜೋಡಿಸ್ಕೊಂತಾರೆ, ನಂದೇನೂ ಇಲ್ಲ, ಎಲ್ಲ ನಿಂದು ಅಂತ ಹೇಳ್ತಾರೆ. ಕೆಲಸದ ಹಿಂಗಿಟ್ಕೊಂಡಿರ್ತಾರೆ ಅವರು. ಅದರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಆ ಪರ್ವತ ಇತ್ತಲ್ಲ, ಆ ಪರ್ವತವನ್ನು ಬಿಸಾಕಿದ್ದ ಲಕ್ಷಣ ಅದು. ಎಷ್ಟು ಪ್ಯುಪಲ ಲವ ಇವ ವ್ಯಗ್ರಬುದ್ಧ ತ್ವಯಾತಃ ಉಪಲ ಲವ, ಸಣ್ಣ ಕಲ್ಲನ್ನು ಒಂದು ಮಗು ಬಿಸಾಕುವಂತೆ ಅಷ್ಟು ಅನಾಯಾಸ ಬಿಸಾಕಿದ್ದಾರೆ. ಕಿತ್ತಿದ್ದು ಹೇಗೆ ಅದು ಅಂದರೆ, ಇಲ್ಲಿಂದ ಹೋಗಬೇಕು, ಲಂಕಾಪಟ್ಟಣದಿಂದ ಹೋಗಬೇಕಾಗಿದ್ದರೆ 50,000 ಯೋಜನ. ಪ್ರಾಕ್ ಪಂಚಾಶಸ್ಸಹಸ್ರೈ ವ್ಯವಹಿತಮಿತಂ ಯೋಜನೈ ಪರ್ವತಂತ್ವಂ ಯಾವ ಸಂಜೀವನಾದ್ಯೌಷಧ ನಿಧಿ ಮಧಿಕ ಪ್ರಾಣ ಲಂಕಾಂ ಅನೈಷೀಹಿ. ಲಂಕೆಗೆ ತಂದಿದ್ದಿ ನೀನು, ಎಷ್ಟೊತ್ತಾಯಿತು ಇಲ್ಲಿಂದ ಅಲ್ಲಿ ತರಲಿಕ್ಕೆ ಅಂಥೇಳಿದ್ರೆ, ಹೋಗಲಿಕ್ಕೆ ಒಟ್ಟು ಒಂದು ಕ್ಷಣ,
ಹೋಗಿ ಪರ್ವತ ಕಿತ್ತು ತರಲಿಕ್ಕೆ ಒಂದು ಕ್ಷಣ. ಒಂದು ಕ್ಷಣ ಅಂದ್ರೆ ಎಷ್ಟು? ಮೂರು ಬಾರಿ ಕಣ್ಣು ಮಿಡಿಸುವಷ್ಟು ಕಾಲಕ್ಕೆ ಒಂದು ಕ್ಷಣ ಅಂತ ಹೇಳ್ತಾರೆ. ಒಂದು ಸಾರಿ ಕಣ್ಣು ಮಿಡಿಸುವಾಗ 50,000 ದೂರ ಹಾರಿದ್ದೀರಿ, ಇನ್ನೊಂದು ಸಾರಿ ಕಣ್ಣು ಮಿಡಿಸ್ಕೋವಾಗ ತಕ್ಷಣ ಪರ್ವತನ ಕಿತ್ತಿದ್ದೀರಿ, ಇನ್ನೊಂದು ಸಾರಿ ಪರ್ವತವನ್ನ ಕಿತ್ತು ಈ ರಾಮನ ಹತ್ರ ಬಂದಿದ್ದೀರಿ. ಏಕಕ್ಷಣೇ ತ್ವಾಂಹಿ ಲೋಕಃ. ಸರಿ, ಎಲ್ಲರೂ ಬದುಕಿದ್ರು ಅಂದ್ರೆ ಮೃತ ಸಂಜೀವಿನಿ ಅಂತ ಇದು ನಮಗೂ ಮೃತ ಸಂಜೀವಿನಿ ಮಧ್ವಾಚಾರ್ಯ ಕೊಟ್ಟರು, ವಾದಿರಾದರು ಕೊಟ್ಟರು. ಯಾವುದದು? ಅಮೃತ ಸಂಜೀವಿನಿ. ಎಲ್ಲ ಗ್ರಂಥಗಳು ಮೃತ ಸಂಜೀವಿ. ನಾವು ಸತ್ತೋಗಿದ್ವಿ, ನಾವು ಈ ಸಂಸಾರದಲ್ಲಿ ಕಪಿಗಳು ಸತ್ತಂತೆ ನಾವು ಸತ್ತೋಗಿದ್ವಿ. ಅವರಲ್ಲಿ ಕಪಿಗಳಿಗೆ ಮೃತ ಸಂಜೀವಿನಿ ಸಂಧಾನಕರಣಿ ಅಂತಿದೆ. ಇಲ್ಲಿ ತುಂಡಾಗಿದ್ರೆ ಅದನ್ನು ಸೇರಿಸಬೇಕಾಗಿದ್ದು ಸಂಧಾನಕರಣಿ ಮೂಲಿಕೆ ಬೇಕಾಯಿತು. ನಮಗೂ ಅಷ್ಟೇ, ಈಗ ಅನುಸಂಧಾನಕರಣಿ ಏನೇನೋ ಅನುಸಂಧಾನಗಳಿದೆ, ಯಾವುದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಕೊಟ್ಟವರು ಮಧ್ವಾಚಾರ್ಯ ಮತ್ತು ವಾದಿರಾದರೆ, ಅದಕ್ಕೆ ಅನುಸಂಧಾನಕರಣಿ ಆಯಿತು. ಮೃತ ಆಮೇಲೆ ವಿಶಲ್ಯಕರಣಿ, ಚುಚ್ಚಿದ್ದಾರೆ, ಗಾಯ ಅಲ್ಲೇ ಗುರ್ತಿದೆ. ಶಲ್ಯ, ಇಲ್ಲಿ ವಿಶಲ್ಯ ಅಂದ್ರೆ ಏನು? ವಿಗತ ಶಲ್ಯ. ಯಾರ್ಯಾರೋ ಬೇರೆ ಬೇರೆ ಮತಗಳೆಲ್ಲ ಬಂದು ನಮಗೆ ಚುಚ್ಚಿದೆ, ನಮಗೆ ಅದನ್ನು ಕಿತ್ತಾಕಿ ಅದು ಮೊದಲಿನಂತೆ ಮಾಡಿದ್ದಾರೆ ವಾದಿರಾಜರು ಮತ್ತು ರಾಗ ಇವರು ನಮ್ಮ ಮಧ್ವಾಚಾರ್ಯರು. ಅದಕ್ಕೆ ವಿಶಲ್ಯಕರಣಿ ಕೊಟ್ಟಿದ್ದಾರೆ ಅಂತಾಯಿತು. ಮೃತ ಸಂಜೀವಿನಿ ಮುಖ್ಯ, ಆಮೇಲೆ ಸಂಧಾನಕರಣಿ, ಆಮೇಲೆ ವಿಶಲ್ಯಕರಣಿ, ಸವರ್ಣಕರಣಿ ಅಂತ. ಸವರ್ಣ ಅಂದ್ರೆ ಮಧ್ವಾಚಾರ ಗ್ರಂಥ ಓದೋರಿಗೆ ನಿಜವಾದ ವರ್ಣ, ಜಾತಿ ವರ್ಣ ವ್ಯವಸ್ಥೆ ಗೊತ್ತಾಗಿದೆ. ಇದು ಶ್ರೀಮದಾಚಾರ್ಯರ ಕೊಡುಗೆ. ಆಗ ಮಾತ್ರ ಕೊಟ್ಟಿದ್ದಲ್ಲ, ಅವರು ಮಾಡಿರತಕ್ಕಂಥ ಕರ್ಮ ಮೂರು ಅವತಾರದಲ್ಲಿ ಇದ್ದೇ ಇರುತ್ತೆ. ಹನುಮಂತ ದೇವರು ನಾಲ್ಕು ಮೂಲಿಕೆಗಳು ತಂದು ಸತ್ತೋಗಿರತಕ್ಕಂಥ ಕಪಿಗಳೇನಿದ್ದಾರೆ ಅವರ 5 ಪ್ರಾಣವನ್ನು ಬದುಕಿಸಿದರು. ಆದರೆ 5 ಪ್ರಾಣ ಬದುಕಿಸಿದ್ರು, ಕೊಟ್ಟರು ಅಂತಾಯಿತು. ಅವರು ಭೀಮಸೇನ ದೇವರೇನಿದ್ದಾರೆ ಅವರು 5 ಬಣ್ಣವುಳ್ಳಂತಹ ಪುಷ್ಪ, ಸೌಗಂಧಿಕಾ ಪುಷ್ಪ, ಅದನ್ನು ತಂದು ದ್ರೌಪದಿ ದೇವಿ ಕೊಟ್ಟರು, ಅಲ್ಲೂ 5 ಕೊಟ್ಟರು ಅಂತಾಯಿತು. ಮಧ್ವಾಚಾರ್ಯ ಏನಿದ್ದಾರೆ ಅವರು ಪಂಚಭೇದಗಳನ್ನು ನಮಗೆ ಕೊಟ್ಟರು ಅಂತ ಹೇಳಿದ್ರೆ, 3 ಜನರು ಕೂಡ ನಮಗೆ 5 ಕೊಟ್ಟಿದ್ದಾರೆ. ಅಂದರೆ ಮಧ್ವಾಚಾರ್ಯ ಕೊಟ್ಟಿರತಕ್ಕಂಥ 1-5 ಭದ್ರ ಮಾಡಿಕೊಂಡ್ರೆ ಸಾಕು ನಾವು. ಹಾಗಿದೆ. ಹೀಗೆ ಹನುಮಂತ ದೇವರು ಒಂದು ಕ್ಷಣದಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಪರ್ವತ ಬಿಸಾಕಬೇಕು, ಪುನಃ ಬಿಸಾಕಿದ್ರೆ ಒಂದು ಕ್ಷಣ ವೇಸ್ಟ್ ಆಗುತ್ತೆ, ವ್ಯರ್ಥ. ಅದಕ್ಕೆ ಏನು ಮಾಡಿದ್ರು? ಇಲ್ಲಿಂದ ಬಿಸಾಕಿದರು. ಹೇಗೆ? ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲಶಿಲಾ ಜಾಲ ಸಂಶ್ಲೇಷ ನಷ್ಟ ಛೇದಾಂಕ. ಕಿತ್ತಿರುವ ಗುರ್ತು ಕೂಡ ಇಲ್ಲ, ಅದೇ ರೀತಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ, ತೇ ನಮಃ ಕೌಶಲಾಯ. ಇದು ಕೌಶಲ ಅಂದರೆ ಇಷ್ಟೆಲ್ಲ ಅವರು ಹನುಮಂತ ದೇವರು ಒಣ್ಣೆ ಮಾಡ್ತಾರೆ. ಅಂದರೆ ಇಂತಹ ಹನುಮಂತ ದೇವರೇನಿದ್ದಾರೆ ಅವರಲ್ಲಿ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದರೆ ನಮಗೆ ಭಕ್ತಿ ಬರುವುದಿಲ್ಲ. ಅದಕ್ಕೆ ಅವರಲ್ಲಿದ್ದಾರೆ, ಒಂದು ಕೈ ಹೀಗಂತಾರೆ, ಒಂದು ಕೈ ಹೀಗಂತಾರೆ, ಇದೆಲ್ಲ ಅರ್ಥ ಏನು? ಎಲ್ಲವೂ ಪರಮಾತ್ಮನಿಂದ ನಡೆಯೋದು ಅಂತ ಹೇಳ್ತಾರೆ. ವಾದಿರಾಜ ಒಂದು ವಿಶೇಷ ಕೊಡ್ತಾರೆ. ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡತಕ್ಕಂಥ ಹನುಮಂತಗಳಲ್ಲಿ ಒಂದು ವಿಶೇಷ ಇದೆ, ಬಾಲದಲ್ಲಿ ಗಂಟೆ ಇರುತ್ತೆ. ಇದುವರೆಗೂ ನಮ್ಗೆ ಗೊತ್ತಾಗಿದ್ದಿಲ್ಲ, ವ್ಯಾಸರಾದ್ರಿ ಯಾತಕ್ಕೋಸ್ಕರವಾಗಿ ಬಾಲದಲ್ಲಿ ಗಂಟೆ ಇಟ್ಟಿದ್ದಾರೆ ಎಂದು ಗೊತ್ತಾಗಲಿಲ್ಲ. ಎಷ್ಟೋ ಅಂಶಗಳು ನಮ್ಗೆ ಹನುಮಂತ ದೇವ್ರಿಗೆ ಗೊತ್ತಾಗೇ ಇಲ್ಲ. ಇನ್ನ ಇವತ್ತು ಶನಿವಾರ ಈಗ ಹನುಮಂತ ನೋಡಿದ್ದೀರಿ, ಭೋಜನ ಶಾಲೆ ಇರತಕ್ಕಂಥ ಹನುಮಂತನನ್ನು, ಅವನಿಗೆಲ್ಲ ವಿಳಿದೆಲೆ ಹಾರ ಹಾಕಿದ್ದಾರೆ. ಬ್ರಹ್ಮಚಾರಿ ಅವನು, ಬ್ರಹ್ಮಚಾರಿಗೂ ವಿಳಿದೆಲೆಗೂ ಏನು ಸಂಬಂಧ ಹೇಳಿ ನೋಡೋಣ. ಬ್ರಹ್ಮಚಾರಿ ವಿಳಿದೆಲೆ ತಗೋಬಾರದು, ಹಾಕ್ಕೋಬಾರದು, ಅವನೇ ಹಾಕೋಂತ ಹಾಕೋಮಲ್ಲ ಅಂತ ತಿಳ್ಕೊಳ್ಳೋಣ ಬೇಕಾದ್ರೆ. ಆದರೆ ಬ್ರಹ್ಮಚಾರಿ ನಿಷಿದ್ಧ, ವಿಧವಾ ಸ್ತ್ರೀಯರಿಗೆ, ಸನ್ಯಾಸಿಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ ತಾಂಬೂಲ ನಿಷಿದ್ಧ. ಕೊಟ್ಟಿದ್ದೆಲ್ಲ ಬಾಯಿಲ್ ಹಾಕೋಬೇಕು, ನಿಯಮನೂ ಏನಿಲ್ಲ. ಕೊಟ್ಟಿದ್ದೆಲ್ಲ ಬಾಯಿಲ್ ಹಾಕೋಬೇಕು ಅಂತೇನಿಲ್ಲ. ಏಕಾದಶಿ ದಿವಸ ನಮಗೆ ಅಕ್ಕಿ ತಾಂಬೂಲ ಎಲ್ಲ ಕೊಡ್ತಾರೆ, ಅವ್ರು ಕೊಟ್ಟರು ತಿನ್ಬಿಡೋದೇನು? ನಾಳೆ ಕೊಟ್ಟಿದ್ದರು. ಹಾಗೆ ಬ್ರಹ್ಮಚಾರಿಗೆ ಅಕಸ್ಮಾತ್ ತಾಂಬೂಲ ಕೊಟ್ಟು ಕೂಡ ತಿನ್ಲಿಕ್ಕೆಲ್ಲ ಕೊಟ್ಟಿದ್ದನ್ನು ಅವನ ದಕ್ಷಿಣೆ ಮಾತ್ರ ಅವನಿಗಷ್ಟೇನೆ, ಮತ್ತೆ ಯಾಕೆ ಹಾಕ್ತಾರೆ? ಅದು ಹಾಗೇ ಇದೆ. ಕೆಲವು ಇದರಲ್ಲಿ ಬೆಂಗಳೂರಿನಲ್ಲಿ ಕೆಲವು ಅಲಂಕಾರಗಳು ಮಾಡ್ತಾರೆ. ಇನ್ನೂ ಹನುಮಂತಗಳಿದ್ದಾರೆ, ಹೇಗೆ ಅಂದರೆ ಪೂರ್ತಿ ಕೆಂಪು ಬಣ್ಣ ಹಾಕಿಬಿಟ್ಟಿರ್ತಾರೆ ಅವನಿಗೆ, ಯಾಕೆಂದು ಗೊತ್ತಿಲ್ಲ. ಈಗ ಉತ್ತರ ಪ್ರದೇಶ ನೀವು ಹೋದೆ ಅಂದರೆ ಕೆಂಪು ಬಣ್ಣವೇ ಜಾಸ್ತಿ ಇರೋದು ಹನುಮಂತ ಇರೋರು. ಇದಕ್ಕೆಲ್ಲ ಕಾರಣ ಇದೆ. ಆನಂದ ರಾಮಾಯಣ ಎಂಬತಕ್ಕಂಥ ಒಂದು ಗ್ರಂಥ ಇದೆ, ಪಾರ್ವತೀ ದೇವಿ ಇದ್ದಾಳಲ್ಲ ಅವಳಿಗೆ ರುದ್ರದೇವರು ಕತೆ ಹೇಳಿದ್ದು ಪೌರಾಣಿಕವಾಗಿರತಕ್ಕಂಥದ್ದು. ಅದು ಅದರಲ್ಲಿ ಇದೊಂದು ಕತೆ ನೋಡಿ, ಇದು ಕೂಡ ಇದೆ, ಬಾಲದಲ್ಲಿ ಗಂಟೆ ಅದಿದೆ. ಅದನ್ನು ವಾದಿರಾದರೆ ಒಂದು ಸುಳಾದಲ್ಲಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಹೇಳ್ತಾರೆ, ನೋಡಿ ಈ ಉಂಗುರ ತಗೋ, ಅವಳು ಕೊಡು ಸೀತಾದೇವಿಗೆ, ಅವಳೊಂದು ಚೂಡಾಮಣಿ ಕೊಡ್ತಾಳೆ, ಇಸ್ಕೊಂಬ ಅಂತ ಹೇಳಲು. ಎಲ್ಲಿ ಇಟ್ಕೋಬೇಕು ಅಂತ ಸಂದೇಹ ಬಂತು ಹನುಮಂತ ದೇವರಿಗೆ. ತಕ್ಷಣ ಕಿವಿಲಿ ಇಟ್ಕೊಳ್ಳೋದು, ಜನವಾರಕ್ಕೆ ಹಾಕ್ಕೊಳ್ಳೋದು, ಹೀಗೆಲ್ಲ ಏನು ಜನವಾರಕ್ಕೆ ಹಾಕೋಬಾರದು. ಕೆಲವರು ತಾಳಿಗೆ ಪಿನ್ಗಳು ಎಲ್ಲ ಹಾಕ್ಕೊಂಡಿರ್ತಾರೆ, ಅದು ಮಹಾ ಅನಿಷ್ಟ. ಅದು ಯಾವ ವಸ್ತು ಸಂಪರ್ಕವೂ ಬರಬಾರ್ದು. ಅರಶಿನ ಕುಂಕುಮ ಇಟ್ಕೋಬೋದೇ ವಿನಃ ಬೇರೆ ಯಾವುದು ಇಟ್ಕೋಬಾರ್ದು. ಜನವಾರವೂ ಅಷ್ಟೇನೆ, ಜನವಾರಕ್ಕೆ ಯಾವತ್ತು ಕೂಡ ಪಿನ್ನು ಆಮೇಲೆ ಬೀದ್ಕೈಗಳು ಇಂಥದ್ದೆಲ್ಲ ಹಾಕೋಬಾರ್ದು. ಯಾಕೆಂದರೆ ಅದು ಅಪವಿತ್ರವಾಗುತ್ತೆ, ಅದಕ್ಕೋಸ್ಕರವಾಗಿ ಪವಿತ್ರವಾದದ್ದು ಅದು.
ಯಜ್ಞೋಪವೀತಂ ಪರಮಂ ಪವಿತ್ರಂ, ಪರಮ ಪಾವಿತ್ರ್ಯ ಹೋಗುತ್ತೆ ಬೇರೆ ವಸ್ತು ಸಂಪರ್ಕದಿಂದ. ಅದಕ್ಕಾಗಿ ಅದಕ್ಕೇನು ಮಾಡಿದ್ರು, ಜನವಾರಕ್ಕೆ ಅವರೇನು ಹಾಕ್ಕೊಳ್ಳಿಲ್ಲ, ಕಿವಿಲೂ ಇಟ್ಕೊಳ್ಳಿಲ್ಲ, ತಕ್ಷಣ ಬಂದರು. ಹೇಗೆ ಇಟ್ಕೊಂಡು ಬಂದರು ಅವರು? ಸೀತಾದೇವಿ ನೇಣು ಹಾಕ್ಕೋಬೇಕು ಅಂಥೇಳಿ ಕುತ್ತಿಗೆ ಬಿಗಿದಿದ್ದಾಳೆ ಹಾಕ್ಕೋಬೇಕು ಅಂತ. ಮೇಲೆ ಒಂದ್ಸತಿ ರಾಮ ಅಂತ ನೋಡಿದ್ರೆ ಹನುಮಂತ ಮೇಲ್ ಕೂತಿದ್ದ. ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂಪುರೀಂಚ ಪ್ರಾಪ್ಸಂದದರ್ಶ ನಿಜ ರೂಪವತೀಂ ಸಲಂಕಾಂ. ತಕ್ಷಣ ಹಿಂಗೆ ಹಾಕುವಾಗ ನೋಡ್ತಾ ಇದ್ದಾಳೆ ಕಪಿಯನ್ನ, ಬಾಯಿಯಿಂದ ತೆಗೆದು ಆ ಉಂಗರವನ್ನು ಅವಳ ಕೈಯಲ್ಲಿ ಹಾಕಿಬಿಟ್ಟ. ಇದೆಲ್ಲ ವಾದಿರಾಜರ ಸುಳ್ಳಾದಿ ತುಂಬ ಚೆನ್ನಾಗಿದೆ ಅದು. ಅವ್ರು ಪಾರ್ವ ಅವ್ರು ಕೇಳ್ತಾಳಂತ ಸೀತಾದೇವಿ, ಏನು ಎಂಜಲ್ ಮಾಡಿ ಹಾಕಿಬಿಟ್ಟಿವಲ್ಲ ಇದನ್ನು ಅಂತ, ಉಂಗರವನ್ನು ಎಂಜಲ್ ಮಾಡಿ ಹಾಕಿಬಿಟ್ಟಿ ಅಂತ. ಆಗ ಅವನು ಹೇಳ್ತಾನೆ, ನೋಡಮ್ಮ ನಮ್ಮ ದೇಹದಲ್ಲಿ ಒಂದಲ್ಲ ಒಂದು ರಂಧ್ರಗಳು ಕೆಟ್ಟ ರಸವನ್ನು ಸುರಿಸತ್ತೆ, ಆದರೆ ಬಾಯಿ ಮಾತ್ರ ರಾಮ 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 ಅಂತ ಯಾವಾಗಲೂ ಹೇಳ್ತಾ ಇದ್ದಿದ್ದು ಅತ್ಯಂತ ಪವಿತ್ರವಾಗಿದೆ. ಅದಕ್ಕೆ ಆ ಪವಿತ್ರವಾದ ಉಂಗುರವನ್ನು ನಾನು ಬಾಯಿಲಿಟ್ಕೊಂಡೆ ಅಂತ ಹೇಳಿಕೊಳ್ಳಿ, ಸರಿ ಅಂತ ಹೇಳಿಬಿಡ್ತಾಳೆ ಅಂತ ಹೇಳ್ತಾರೆ. ಇದಾದ ಮೇಲೆ ಹನುಮಂತ ದೇವರೇ ಇದ್ದಾರೆ ಅವರು, ಇಲ್ಲಿ ಬಂದ್ರಲ್ಲ, ಬರುವಾಗ ಸೀತಾದೇವಿ ಕೇಳ್ತಾಂತೆ, ನಿನ್ನ ನೋಡುವವರೆಗೂ ನಾನು ಯಾವುದೇ ರೀತಿಯಾದ ಹಣ್ಣು ಬಾಯಿಲಿ ಹಾಕೋ ನಾನು ಪ್ರತಿಜ್ಞೆ ಮಾಡಿದ್ದೆ, ಇವತ್ತು ನೀನು ನಂಗೆ ದರ್ಶನ ಆಯಿತು, ನೀ ಅನುಮತಿ ಕೊಟ್ಟರೆ ಒಂದು 4 ಹಣ್ಣು ತಿಂತೀನಿ ಅಂತ. ಆಯಿತು ತಿನ್ನು ಅಂತ ಹೇಳ್ತಾಳೆ. ಇನ್ನು ಯಾರು? ಎಲ್ಲ ಒನಕ್ಕೆ ದೇವತೆ ಯಾರು? ಲಕ್ಷ್ಮೀದೇವಿಯೇ ಒನಕ್ಕೆ ದೇವತೆ ಅಂದರೆ. ಅದಕ್ಕೋಸ್ಕರ ಅವಳ ಅನುಮತಿ ಕೊಟ್ಟಮೇಲೆ ಇನ್ನು ರಾವಣಂದೇನು? ಸರಿ, ಎಲ್ಲ ಗಿಡಗಳ ತುಂಬ ನಾಶ ಮಾಡಾಕಿದ್ರು. ಅವನು ಹಿಡಿದು ಹಾಕಿದ, ಅದನ್ನು ಹಿಡಿದು ಹಾಕಿ ಬಾಲಕ್ಕೆ ಬೆಂಕಿ ಇಡಬೇಕು ಅಂತ ಇಟ್ಟ, ಬಾಲಕ್ಕೆ ಬೆಂಕಿನೂ ಇಟ್ಟ. ತಕ್ಷಣ ವಾದಿರಾಜ ಹೇಳ್ತಾರೆ, ಯುದ್ಧ ನಡೀತಂಥವರಿಗೆ ಬಾಲಕ್ಕೆ ಬೆಂಕಿ ಇಟ್ಕೊಳ್ಳೆ ಮದುವೆ ಮಾಡಿದ್ದೇನು ಗೊತ್ತಾ? ಬಾಲವನ್ನು ಉದ್ದ ಮಾಡಿದಂತೆ, ಎಲ್ಲಿಗೆ 100 ಯೋಧನ ಉದ್ದ ಮಾಡಿದಂತೆ, ರಾಮ ಆ ದಂಡಲ್ಲಿ ಇದ್ದಾನಲ್ಲ ಅಲ್ಲಿಗೆ ಮಾಡಿದಂತೆ. ಜಯಮಂಗಳಂ ಶ್ರೀ ರಾಮಚಂದ್ರ ಮೂರ್ತಿಗೆ, ಜಯಮಂಗಳಂ ಸೀತಾಮಾತೆಗೆ ಎಂದು ಅಸುರನ ಗಡ್ಡಕ್ಕೆ ಪಿಡಿದ ಅಂತ ವಾದರಾದರೂ ಹಾಡು ಮಾಡಿದ್ದಾರೆ. ಆದರೆ ಪರಮಾತ್ಮನಿಗೆ ಮತ್ತು ಲಕ್ಷ್ಮೀದೇವಿಗೆ ಮಂಗಳಾರತಿ ಮಾಡುವಾಗ ಘಂಟಾನಾದ ಇಲ್ಲದೆ ಮಾಡಬಾರದು, ಅದಕ್ಕೋಸ್ಕರ ಹೋಗ್ತಾನೆ ಗಂಟೆ ಇಟ್ಕೊಂಡು ಹೋಗಿದ್ದಂತ ಹನುಮಂತ. ಆ ಘಂಟಾನಾದ ಪೂರ್ವಕವಾಗಿ ಬಾಲದಿಂದ ಮಂಗಳಾರತಿ ಆಗೋಯ್ತಂತ ಅವರಿಗೆ. ಇದು ಹನುಮಂತ ದೇವ ವೈಶಿಷ್ಟ್ಯ ಅಂತ ವಾದಿರಾದರೂ ಹೇಳ್ತಾರೆ. ಅಂದರೆ ಬಹುಶಃ ವಾದಿರಾಜ ಪ್ರತಿಷ್ಠಾಪನೆ ಮಾಡತಕ್ಕಂಥ ಹನುಮಂತಗಳನ್ನ ನೋಡ್ರಿ ನೀವು, ಅದರಲ್ಲಿ ವೈಶಿಷ್ಟ್ಯ ಇರುತ್ತೆ. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ವೈಶಿಷ್ಟ್ಯ ಇರುತ್ತೆ. ಶ್ರೀಪಾದರಾಜರು ಏನಾದರೂ ಹನುಮಂತರು ಸ್ಥಾಪನೆ ಮಾಡಿದ್ರು ಅಂತ ಅಲ್ಲಿ ಶಂಖ ಚಕ್ರ ಇರುತ್ತೆ. ಜನಮೇಜರಾಯ ಪ್ರತಿಷ್ಠಾಪನೆ ಮಾಡಿದ್ನಲ್ಲ, ಹಾವುಗಳೆಲ್ಲ ಕೊಂದು ಹಾಕಿದ್ದಕ್ಕಾಗಿ ಪಾಪ ಬಂತು, ಅದಕ್ಕೆ ಹನುಮಂತರು ಸ್ಥಾಪನೆ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ಅವನ ಹನುಮಂತ ಸ್ಥಾಪನೆ ಮಾಡುವಾಗ ಸೂರ್ಯ ಚಂದ್ರ ಇರುತ್ತಾರೆ, ಹೀಗೆ ಒಬ್ಬೊಬ್ಬರು ಒಂದೊಂದು. ಹೀಗೆ ಆ ಹನುಮಂತ ಏನಿದ್ದಾರೆ ಅವರು ಆ ಕೈಯನ್ನು ಹಿಂಗೆ ಇಟ್ಕೊಂಡಿದ್ದಾಗಲೇ ಇದಕ್ಕೆಲ್ಲ ಅರ್ಥ ಇದೆ. ಇನ್ನು ವಿಳೆದೆಲೆ ಇದೆಲ್ಲ ಅದು ಹೇಳಬೇಕು. ಸೀತಾದೇವಿ ಹತ್ರ ಬಂದು ಹನುಮಂತ ದೇವರು ಆ ಉಂಗುರ ಕೊಟ್ಟು ಮುದ್ರಿಕೆಯನ್ನು ಕೊಟ್ಟು ಕೂಡಲೇ ಆ ಉಂಗುರದ ಕತೆ ಒಂದಿದೆ, ಅದನ್ನು ಹೇಳಿ ನೋಡೋಣ ಅಂತ ಹೇಳ್ತಾರಂತೆ. ನೀ ರಾಮನ ಭಂಟ ತಾನೆ, ಉಂಗುರದ ಕತೆ ಹೇಳು ಅಂತ. ಏನು ಉಂಗುರ ಕತೆ ಅಂದರೆ, ಧನುಸ್ಸನ್ನು ಮುರಿದಾಗ್ದ ರಾಮಚಂದ್ರ, ಆಗ ಅವರು ಒಂದು ಉಂಗುರ ಕೊಡಬೇಕಲ್ಲ ಮದುವೆಗೆ ಬದಲು ಒಂದು ಉಂಗುರ ಕೊಟ್ಟರು. ಸೀತಾದೇವಿ ಉಂಗುರ ಹಾಕಿಬಿಟ್ಲು ರಾಮನಿಗೆ. ಸೀತಾದೇವಿಗೆ ರಾಮನನ್ನು ಮಾತಾಡಿಸ್ಬೇಕು ಅಂತ ಆಸೆಯಂತೆ, ಆದರೆ ನಾಚಿಗೆ ಅವಳಿಗೆ, ರಾಮಚಂದ್ರಿಗೆ ಅವಳಿಗಿಂತ ನಾಚಿಗೆ ಅಂತೆ. ಇಬ್ಬರು ಮಾತ್ರ ಸುಮ್ಮನೆ ಕೂತಿದ್ದಾರೆ. ಕಡೆಗೆ ರಾಮಚಂದ್ರನ ಒಂದು ಉಪಾಯ ಮಾಡಿದಂತೆ, ಆ ಉಂಗುರ ಕೊಟ್ಟಿದ್ದಿಲ್ಲ ಅದನ್ನು ಕೆಗಡೆ ಬೀಸ್ಬಿಟ್ನಂತೆ. ಕೆಗಡೆ ಬಿದ್ದು ಕುಳಿ ಆಯಿತು, ಇಬ್ಬರು ಉಂಗುರ ಬಿತ್ತು ಅಂತ ಬಗ್ಗಿದ್ರು. ಒಂದು ಡಿಕ್ಕಿ ಹೊಡಿಯುತ್ತಂತೆ ಇಬ್ಬರು ಮದುವೆಯಲ್ಲಿ, ಒಂದು ಡಿಕ್ಕಿ ಹೊಡಲಿಕ್ಕೆ ಒಂದು ಮಂತ್ರ ಇದೆ ಅದು. ಗೃಭ್ಣಾ ಮಿತೇ ಸೌಭಗತ್ವಾಯ ಹಸ್ತಂ ಮಯಾಪತ್ಯ ಜರದಷ್ಟರಿ ಯಥಾಸಾಹ ಭಗೋ ಅರಿಯಮ ಪುರಂದೀಹಿ ಅದುಹು ಗಾರ್ಹಪತ್ಯಾಯ ದೇವಾಹ. ಈ ಮಂತ್ರ ಹೇಳಿ ಡಿಕ್ಕಿ ಹೊಡಿಸ್ಲಿಕ್ಕಿದೆ. ಪ್ರತಿಯೊಂದು ಮಂತ್ರಕ್ಕೂ ಮದುವೆಯಲ್ಲಿ ಒಂದೊಂದು ವೇದ ಮಂತ್ರ ಇದೆ. ಅದಕ್ಕೆಲ್ಲ ಅರ್ಥ ತಿಳ್ಕೊಂಡ್ವಿ ಅಂದರೆ ಅದು ನಮ್ಮ ಸಮಯ ಇಲ್ಲ ಅಷ್ಟೇನು ಹೇಳಲಿಕ್ಕೆ. ಅಂತೂ ಹಾಗೆ ಆ ಡಿಕ್ಕಿ ಹೊಡೆದುಕೊಳ್ಳೋ ಒಂದು ಮಂತ್ರ ಅಲ್ಲೇ ಬಂದ್ಬಿಡ್ತು. ಅನಂತರದಲ್ಲಿ ಆ ಉಂಗುರವನ್ನು ಹನುಮಂತಂಗೆ ಹೇಳ್ತಾನೆ. ವಾದಿರಾಜ ಮಾತು ಹೇಳ್ತಾರೆ, ಯಾರಾದರೂ ಒಬ್ಬ ವ್ಯಕ್ತಿ ರಾಜನಾಗಿರ್ತಕ್ಕಂಥವನು ತನ್ನ ಮತ್ತು ತನ್ನ ಹೆಂಡತಿಯಲ್ಲಿ ಮಾತ್ರ ನಡೆದಿರುವ ಒಂದು ರಹಸ್ಯ ವಿಚಾರವನ್ನು ಒಬ್ಬ ಸೇವಕನಿಗೆ ಹೇಳದ ಅಂದರೆ ಅವನು ಎಷ್ಟು ಪ್ರಾಮಾಣಿಕ ವ್ಯಕ್ತಿಯಾಗಿರಬೇಕೆಂಬುದನ್ನು ಆಲೋಚನೆ ಮಾಡಿ ಅಂತ ಹೇಳ್ತಾರೆ. ಹನುಮಂತ ದೇವ ಇದ್ದಲ್ಲ ಅವನಿಗೆ ರಾಮನ ರಾಮ ಮತ್ತು ಸೀತಾದೇವಿಯಲ್ಲಿ ಮಾತ್ರ ನಡೆದಿರುವ ಈ ವಿಚಾರ ಹೇಳಿದ್ದಾರೆ ಅಂದರೆ ಆ ಹನುಮಂತ ಎಂಥ ಒಂದು ಬ್ರಹ್ಮಚಾರಿ ಆಗಿರಬೇಕು. ಇದನ್ನು ಹೋಗಿ ಹೇಳ್ತಾನೆ ಹನುಮಂತ, ಈ ಕತೆ ಗೊತ್ತಾಯ್ತಲ್ಲ ಮನೆಗೆ ಅಂತ. ಕಣ್ಣಲ್ಲಿ ನೀರು ಬರುತ್ತಂತೆ. ಆಗ ಕಣ್ಣೀರು ಒರೆಸ್ಕೊಂಡು ಅವ್ರು ಹೇಳ್ತಾಳೆ, ನೀನು ಇನ್ಮೇಲೆ ಮಾರುತ ಅಂತ ಹೇಳ್ತಾರೆ ಹನುಮಂತನಿಗೆ. ಮಾರುತ ಅಂತ ಹೆಸರು ಕೊಟ್ಟು ಸೀತಾದೇವಿ ಕೊಟ್ಟಿದ್ದವರಿಗೆ. ಏನು ಮಾರುತ ಅಂದರೆ, ಮಾ ಬೇಡ ಋತ ಅಳೋದು, ನಾನಿದ್ದೀನಮ್ಮ ಯಾಕೆ ಅಳತಿ ನೀನು, ಇನ್ಮೇಲೆ ಅಳಬೇಡ ಅಂತ ಸೀತಾದೇವಿ ಕಣ್ಣನ್ನು ಒರೆಸಿನಂತೆ ಕಣ್ಣೀರನ್ನ. ಅವತ್ತಿಂದ ಮಾ ಋತ ಅಳಬೇಡ ಅಂಥೇಳಿ ಹೇಳಿದ್ದಕ್ಕೆ ಮಾರುತ ಅಂತ ಹೆಸರು ಬಂತು. ನಿಂಗೇನು ಕೊಳ್ಳಿಕ್ಕಿಲ್ವಲ್ಲ ಹನುಮಂತ ಅಂತ ಹೇಳಿ ನೋಡ್ತಾಳಂತೆ. ಅವಳು ಕೂತಿದ್ದಲ್ಲ ಗಿಡ, ಅದೆಲ್ಲ ಒಂದು ವಿಳೆದೆಲೆ ಬಳ್ಳಿ ಬೆಳ್ಕೊಂಡೋಗಿತ್ತು, ಅದನ್ನೇ ಕಿತ್ತು ಒಂದು ಹಾರ ಹಾಕ್ಬಿಟ್ಟು ವಿಜಯ ಬಾಬಾ ಅಂತ ಹೇಳಿದ್ರು.
ಆ ಒಂದು ಕತೆ ಕುರುಹಾಗಿ ಹನುಮಂತನಿಗೆ ವೀಳ್ಯದೆಲೆ ಹಾರ ಹಾಕೋದು. ಇದು ಆನಂದ ರಾಮಾಯಣದಲ್ಲಿ ಇದೆ. ಇನ್ನೊಂದು ರೀತಿ ಇದು, ಕೆಂಪು ಬಣ್ಣ ಹಾಕ್ತಾರಲ್ಲ ಅದು ಸಿಂಧೂರ. ಅದು ಸಾಮಾನ್ಯವಾಗಿ ಸೀತಾದೇವಿ ಇದ್ದಾಳಲ್ಲ, ಅವಳು ಅರಮನೆಗೆ ಬಂದ್ಬಿಟ್ಲು, ರಾವಣ ಎಲ್ಲ ಕೊಂದು ಹಾಕಿ ಅರಮನೆಗೆ ಬಂದರು, ಪಟ್ಟಾಭಿಷೇಕ ಆಗೋಯ್ತು. ಹನುಮಂತ ಕೂಡ ಅಲ್ಲೇ ಇದ್ದ. ಅದೇ ಸಂದರ್ಭದಲ್ಲಿ ಸೀತಾದೇವಿ ಇದ್ದಾಳಲ್ಲ, ಅವಳು ಇಲ್ಲಿ ಬೈತಲೆ ಇರ್ತಲ್ಲ ಅಲ್ಲಿ ಸಿಂಧೂರ ಇಟ್ಕೊಳ್ತಾ ಇರ್ತಾಳೆ. ಸಿಂಧೂರ ಬಣ್ಣ ಗೊತ್ತಲ್ಲ, ಕೆಂಪು ನಿಮ್ಗೆ ಗೊತ್ತಿದೆ. ಆ ಸಿಂಧೂರ ಹಚ್ಕೊಂತ ಇರೋ ಹನುಮಂತ ಬರ್ತಾನಂತೆ. ಏನಮ್ಮ ಅಲ್ಲಿ ಹಚ್ಕೊತಾ ಇದ್ದೀ ಕೇಳ್ತಾನೆ. ಆಗ ಸೀತಾದೇವಿ ಹೇಳ್ತಾಳೆ, ಇದನ್ನು ಹಚ್ಕೊಂಡ್ರೆ ರಾಮನಿಗೆ ಆಯುಷ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾಳೆ. ಅಷ್ಟೇ ಅವಳು ಹೇಳಿದ್ದು. ಮಾರು ದಿವಸ ನೋಡಿದ್ರೆ ಹನುಮಂತ ಮೈಯೆಲ್ಲ ಸಿಂಧೂರ್ ಹಚ್ಕೊಂಬಂದ್ಬಿಟ್ಟು, ಕೆಂಪು ಬಣ್ಣ ಹಚ್ಕೊಂಬಂದಿದ್ದಾನೆ. ಏನೋ ನಿನ್ನ ವೇಷ ಅಂದರೆ, ನೀನು ಹೇಳಿದ್ರೆ ರಾಮನಿಗೆ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಇಲ್ಲಿ ಹಚ್ಕೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಇದು ಆ ರಾಮಚಂದ್ರ ದೇವರ ಮೇಲೆ ಇರತಕ್ಕಂಥ ಹನುಮಂತ ದೇವರ ಅದು ಪರಮ ಪ್ರೀತಿ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಈಗ ಹನುಮಂತ ದೇವರ ಪ್ರತಿಯೊಂದು ಕೆಲಸಗಳು ಕೂಡ ಅಷ್ಟೇ, ಆ ಪರಮಾತ್ಮ ಮತ್ತು ಆ ಸೀತಾದೇವಿಯರ ಬಗ್ಗೆ ಇರತಕ್ಕಂತಹ ಒಂದು ಪ್ರೀತಿಯನ್ನು ಭಕ್ತಿಯನ್ನು ತೋರಿಸುತ್ತೆ. ಈ ನಮಸ್ಕಾರಾದಿಗಳು ಅಷ್ಟೇ, ಈ ಕೈ ಜೋಡಿಸ್ತಾ ಇದ್ದಾರಲ್ಲ ಅದು ಕೂಡ ಅದೇ ಅರ್ಥ ಅಂತಿಕೋಬೇಕು. ಪ್ರಗತಿಗೆ ನಾವು ಬಂದಾಗ ಈ ಸ್ವಾಮಿ ಪುಷ್ಕರಣಿ ಇದ್ದಲ್ಲ, ಅದರಲ್ಲಿ ಸ್ಕಂದ ದೇವ ಇದ್ದಾನಲ್ಲ, ಅವನು ತಾರಕಾಸುರ ಸಂಹಾರ ಮಾಡಿದ ಮೇಲೆ ಅವನಿಗೆ ಆ ಪಾಪ ಬಂತು ಅವನಿಗೆ. ಅದಕ್ಕೋಸ್ಕರ ಈ ತಾರಕಾಸುರ ಇದ್ದಾನಲ್ಲ, ಅವನನ್ನು ಕೊಂದ ಪಾಪ ಪರಿಹಾರ ಮಾಡಲಿಕ್ಕಾಗಿ ಸ್ವಾಮಿ ಪುಷ್ಕರ ಸ್ನಾನ ಮಾಡಿದ್ದಾನೆ. ಇಂದ ದೇವರೇನಿದ್ದಾರೆ, ಅವರು ಅಹಲ್ಯ ಗಮನವನ್ನು ಮಾಡಿದ್ದಂದು ಏನು ಪಾಪ ಬಂತು, ಆ ಪಾಪವನ್ನು ಕೂಡ ಈ ಸ್ವಾಮಿ ಪುಷ್ಕರಲ್ಲಿ ಸ್ನಾನ ಮಾಡಿ ಪರಿಹಾರ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಸ್ನಾನ ಮಾಡಿದವರಿಗೆ 28 ನರಕ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. 28 ನರಕನೇ ಗೊತ್ತಿರೋದಿಲ್ಲ ನಮಗೆ, ನರಕಗಳು ಇದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಒಂದೊಂದು ವಿಚಿತ್ರವಾದ ನರಕಗಳಿದೆ, ಹೊಸದಾಗಿ ನರಕ ಹುಟ್ಕೊಳ್ಳುತ್ತೆ ಅದು ಬೇರೆ ಇದೆ, ಅದು ಅರ್ಥ ಮಾಡ್ಕೋಬೇಕು ನಾವು. 2-3 ಪಾಪ ಮಾಡಿದ್ರೊಂದು ಹೊಸ ನರಕ ಹುಟ್ಕೊಳ್ಳುತ್ತೆ ಅದು ಬೇರೆ ಇದೆ. ಅಂದರೆ ಈಗ ಬೀಟ್ರೂಟ್ ತಿನ್ನಬಾರದು ಅಂತ ಇದಲ್ಲ, ಯಾರು ತಿಂತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ, ಅಂತೂ ಶಾಸ್ತ್ರ ನಿಷೇಧ ಮಾಡಿದೆ ತಾಮಸ ಆಹಾರ ಅಂತ. ಆ ಬೀಟ್ರೂಟ್ ನರಕ ನೀವು ತಿಂದ್ರಿ ನೀವು ಅಂದರೆ ಅದೇ ಹೆಸರು ಒಂದು ನರಕ ಅಲ್ಲಿ ಹುಟ್ಕೊಳ್ಳುತ್ತದೆ. ಅದ್ಯಾವುದದು ಬೀಟ್ರೂಟ್ ನರಕ ಅಂತ ಹೇಳ್ತಾರೆ. ಅದ್ಯಾವುದು ಬೀಟ್ರೂಟ್ ನರಕ ಅಂದರೆ, ಇಲ್ಲಿ ಸತ್ಕೂಡಲೆ ಆ ವ್ಯಕ್ತಿನ ಎಳ್ಕೊಂಡು ಹೋಗ್ತಾರೆ, ಹೋಗುವಾಗ ಏನು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ, ಅವರಿಗೆ ದಾರಿ ಉದ್ದಕ್ಕೂ ಹೊಡ್ಕೊಂಡೇ ಹೋಗೋದು. ಹಾಗಾದರೆ ಯಾವ ರೂಟಲ್ಲಿ ಬೀಟಿಂಗೇ ಇದೆಯೋ ಅದು ಬೀಟ್ರೂಟ್ ನರಕ. ದಾರಿ ಉದ್ದಕ್ಕೂ ಅದೇನೆ ಅವು ಡ್ರಮ್ಸ್ಟಿಕ್ ನರಕ ಅಂತಿದೆ, ನುಗ್ಗೆಕಾಯಿ ತಿನ್ನೋರು ನರಕ ಅದು. ದೊಡ್ಡ ಗಂಟೆಯಲ್ಲಿ ಅವನ್ನು ಸೇರಿಸಿಬಿಟ್ಟು ಎಲ್ಲ ಯಮದೂತರು ಕೂಡ ಹೊಡಿತಾರೆ, ಆ ಶಬ್ದಕ್ಕೆ ಕಿವಿಯಲ್ಲಿ ರಕ್ತ ಬಂದು ಸಾಯ್ತಾನವನು, ಆದರೆ ಸಾಯೋದಿಲ್ಲ. ನಾರಕೀಯ ಶರೀರ ದುಃಖ ಅನುಭವ ಉಂಟಾಗ. ಮೂಲಂಗಿ ನರಕ ಇದೆ, ಮೂಲಕ ಮೂಲವನ್ನೇ ಕಿತ್ತೋದು ಅಂಥದ್ದು. ಮೂಲ ಅಂದರೆ ಗುಹ್ಯೇಂದ್ರಿಯ, ಮೂಲಂ ಕೃಣಾತಿ ಕೃಂತತಿ ಅಂತ ಕೃತಿಚ್ಛೇದನೆ ಅಂಥ ಒಂದು ನರಕ ಇದೆ ಮೂಲಂಗಿ ತಿನ್ನೋರಿಗೆ. ಆದರೆ ಯಾರಿಗಾದರೂ ಮೂಲಕ ರೋಗ ಇದ್ದರೆ ಪೈಲ್ಸಿದ್ರೆ ಅವ್ರು ತಿಂದ ದೋಷ ಇಲ್ಲ. ಔಷಧಾರ್ಥಂ ಸುರಾಂಪಿ ವೇದ್, ಎಲ್ಲ ಬ್ರಹ್ಮವೈವರ್ತ ಪುರಾಣದಲ್ಲಿ ನರಕ ಖಂಡ ಅಂತ ಒಂದಿದೆ, ಅದರಲ್ಲಿ ಪೂರ್ತಿ ಹೇಳಿಬಿಟ್ಟಿದ್ದಾರೆ ಎಲ್ಲ ನರಕಗಳು ಇದೆ. ನಾ ತಮಾಷೆ ಹೇಳಿದ್ದಲ್ಲ, ಇದು ಎಲ್ಲ ನರಕ ಇದೆ ಇದು ಅಂಥದ್ದೇ. ಇಂತಹ 28 ನರಕಗಳು ಪ್ರಸಿದ್ಧವಾದ್ದು. ಸಾರಮೇಯಾದನ 722 ಜಾತಿ ನಾಯಿಗಳು ಅಟ್ಟಿಸ್ಕೊಂಡ್ಬರೋ ನರಕ. ಈ ನಾಯಿಗಳೆಲ್ಲ ಏನದು, ಕೆಲಸಕ್ಕೆ ಬರಲೇ ಇದ್ದ ನಾಯಿಗಳು, ಅದು ಸಿಂಹ ಇದ್ದ ಇರುತ್ತೆ ಅಂಥದ್ದು ನಾಯಿಗಳು. ಅದಿದೆ ಸಂದಂಶ. ಸಂದಂಶ ಅಂತ ಹೇಳಿದ್ರೆ ಇನ್ನೊಬ್ಬರ ದುಡ್ಡನ್ನು ಅಪಹಾರ ಮಾಡಿದ್ರೆ ಚಿಮುಟ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಮಾಂಸ ತೆಗೆದು ಉತ್ಕೃತ್ಯ ಉತ್ಕೃತ್ಯ ದದತಿ ಎಂಬುದಾಗಿ ಪಂಚಮಸ್ಕಂದ ಭಾಗವತ ಹೇಳುತ್ತೆ. ಇಂಥ 28 ನರಕಗಳಿದೆ. ಅಲ್ಲದೆ ಇದಕ್ಕೆಲ್ಲ ತಪ್ಪಿಸ್ಕೋಬೇಕು ನಾವು. ಅದಕ್ಕೆ ಪಾಪಗಳು ಮಾಡಿದ್ದಕ್ಕೆಲ್ಲ ಪಾಪ ಪರಿಹಾರಕ್ಕೆ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಿ ಅನಂತರ ಇನ್ಮೇಲೆ ಆ ಪಾಪ ಮಾಡಿಕೊಡೋದು, ಹಾಗಿದ್ದು ಪರಿಹಾರ ಮಾಡ್ತಾರೆ. ಪುನಃ ಪಾಪ ಮಾಡೋದು ಸ್ವಾಮಿ ಪುಷ್ಕರಣಿ ಮುಳುಗೋದು ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಅತ್ತರೇ ಇಟ್ಕೋಬೇಕು ಅಂತ. ಎಷ್ಟು ಇದರ ಮಹಿಮೆ. ಮುಂದೆ ನಿನ್ನೆ ಹೇಳಿದಂತೆ ಆ ಧನಂಜಯ ಅಂತೇನಿದ್ದಾನೆ ಅವನನ್ನು ನಾವು ಚೋಲಪುತ್ರ ಪ್ರೇಷ ಅಂತ ಅಲ್ಲಿಗೆ ಹೋಗಬೇಕು ನಾವು. ಅಂದರೆ ಚೋಳ ರಾಜ ಇದ್ದಾನೆ, ಅವನು ಶ್ರೀನಿವಾಸ ದರ್ಶನಕ್ಕೆ ಅಂತ ಹೋಗಿರುವಾಗ ಸಾಕ್ಷಾತ್ ಲಕ್ಷ್ಮೀದೇವಿ ಬ್ರಹ್ಮದೇವರನ್ನು ಗೋವನ್ನಾಗಿ ಮಾಡಿ ಅಲ್ಲದೆ ರುದ್ರದೇವರನ್ನು ಕರುವನ್ನಾಗಿ ಮಾಡಿ ಕರ್ಕೊಂಬಂದರು. ಅವನು ಹೋಗ್ತಾ ಹೋಗ್ತಾ ಇರದೆ ಅದಕ್ಕೋಸ್ಕರವಾಗಿ ಶ್ರೀನಿವಾಸ ದರ್ಶನಕ್ಕಾಗಿ ಒಳ್ಳೆ ಶಕುನ ಬಂದು ಒಳ್ಳೆ ಸ್ತ್ರೀ ಬೇರೆ ಬರ್ತಾ ಇದ್ದಾಳೆ, ಗೋವು ಮತ್ತು ಕರು ಸಹಿತ ಬಂದಿದೆ. ಸಾಮಾನ್ಯ ಗೋವು ಕರು ಸಹಿತ ಬಂತು ಅಂದರೆ ನಮಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಅರ್ಥ. ಬಲಗಡೆಯಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಆಮೇಲೆ ಹೋಗಬೇಕು ನಾವು. ಗೋವಿನಲ್ಲಿ 33 ದೇವತೆಗಳಿದ್ದಾರೆ. ಅದಕ್ಕೋಸ್ಕರ ಅವನು ಹೇಳಿದ, ಈ ಗೋವನ್ನು ಏನು ಮಾಡ್ತೀ ಕೇಳ್ದ. ಮಾರಲಿಕ್ಕೆ ತಂದಿದ್ದೇನೆ ಅಂತ ಹೇಳಿದ್ರು ಲಕ್ಷ್ಮೀದೇವಿ. ಎಷ್ಟು ಬೆಲೆ ಕೇಳಲು, ಇದಕ್ಕೆ ಬೆಲೆ ಕೊಡಲಿಕ್ಕೆ ಸಾಧ್ಯವೂ ಇಲ್ಲ ನಿನಗೆ, ನನಗೆ ಆ ದುಡ್ಡು ಬೇಡ, 3 ನಿಯಮ ಇದೆ ಆ ಪಾಲನೆ ಮಾಡಿದ್ರೆ ಇದನ್ನು ಕೊಡ್ತೀನಿ ಅಂದರು. ಏನು 3 ನಿಯಮ? ಈ ಗೋವನ್ನು ಉದ್ದೇಶ ಮಾಡಿ ಯಾರನ್ನು ಹೊಡಿಬಾರದು, ಇದು ಮೊದಲನೇ ನಿಯಮ. ಎರಡನೇ ನಿಯಮ ಏನಂದರೆ, ಇದು ತಪ್ಪಿಸ್ಕೊಂಡು ಹೋದಾಗ ಹುಡುಕಿಸದೇ ಇರಬಾರದು, ಇದು ಎರಡನೆಯದು. 3 ನಿಯಮ ಏನಂತ ಹೇಳಿದ್ರೆ, ಇದರ ಹಾಲನ್ನು ಪರಮಾತ್ಮನಿಗಾಗಿಯೇ ಮೀಸಲಾಗಿಡಬೇಕು, ಬೇರೆಯವ್ರು ಕುಡಿಲಿಕ್ಕಿಲ್ಲ. ಈ ನಿಯಮ ಕೊಟ್ಟರೆ ನಿಮ್ಮ ಹಸು ನಿಮ್ಮನೆ ಬರುತ್ತೆ ಅಂತ.
ಅವನೇನ್ ಮಾಡ್ದ ಹಾಗೆ ಆಗ್ಲಿ ಅಂತ ಹೇಳ್ದ, ತನ್ನ ಹೆಂಡತಿ ಅಂತ ಕರೆದು ಆ ಗೋವನ್ನು ಒಪ್ಪಿಸಿದ, ಇವನು ತನ್ನ ರಾಜಕಾರ್ಯ ಕೊಟ್ಟೋದ. ಒಂದು ಸಾರಿ ಬೆಳಿಗ್ಗೆ ಹಾಲು ಕರೆದ್ರು, ಹಾಲು ಕೊಡಲಿಲ್ಲ. ಯಾಕೆ ಅಂದರೆ ಅದು ಹುಡುಕೊಂಡು ಹೋಯಿತು. ಮರಸ 5000 ಗೋವಿತ್ತಂತ ಅವನಿಗೆ, 5000 ಗೋವಿ ಜೊತೆಗೆ ಹೊಡೆತದು. ಇದರ ಮಾರ್ಗವೇ ಬೇರೆ. ಆ ಎಲ್ಲಿ ಹುತ್ತದಲ್ಲಿ ಶ್ರೀನಿವಾಸ ದೇವ ಕೂತಿದ್ದ ಅಷ್ಟು ಹಾಲನ್ನು ಅಲ್ಲೇ ಸುರಿಸ್ತು. ವಾಪಸ್ ಬಂತು, ಕರೆದ್ರೆ ಹಾಲು ಬರಲೇ ಇಲ್ಲ. ಸಾಮಾನ್ಯವಾಗಿ ಮದುವೆ ಮಾಡಿಕೊಂಡು ಹೊಸದಾಗಿ ಬಂದಿರ್ತಾಳಲ್ಲ ಸೊಸೆ, ಆಗ ಅವಳು ಪರಕ್ಕೆ ತಗೊಂಡು ಗುಡಿಸ್ಲಿಕ್ಕೆ ಅಂತ ಹೋದರೆ ಅತ್ತೆ ಹೇಳ್ತಾಳೆ, ಬೇಡ ಈಗಲೇ ಬೇಡ, ಆಮೇಲೆ ಇದ್ದೇ ಇದೆ ನಿಂಗೆ ಅಂತೇಳಿ ಒಂದು 2-3 ದಿವಸ ಸುಮ್ಮನೆ ಇರ್ತಾಳೆ. ವರ್ಷ ಪೂರ್ತಿ ಹಂಗೆ ಆಗಿಬಿಟ್ರೆ ಅವಳೆ ಪರಕ್ಕೆ ಅವಳೇ ಕೊಟ್ಬಿಡ್ತಾಳೆ ಕೈಗೆ, ಸುಮ್ಮನೆ ಕೂತಿರೋದೇನು. ಒಂದು 2-3 ದಿವಸ ಪರವಾಗಿಲ್ಲ ಅಲ್ವಾ, ಒಂದು ದಿವಸ ಹಾಲು ಕೊಡಲಿಲ್ಲ, 2 ದಿವಸ ಕೊಡಲಿಲ್ಲ, 3 ದಿವಸ ಕೊಡಲಿಲ್ಲ, ಸುಮ್ಮನೆ ಇದ್ಲು. 4ನೇ ದಿವಸ ನೋಡಿಲ್ಲ, ಗೋವನ್ನು ಕಟ್ಟಾಕಲೇ ಬಿಟ್ಟರು, ಕಳಿಸ್ಲೇ ಇಲ್ಲ. ಇಲ್ಲಿ ಕೂಡ ಹಾಲು ಕರೆದ್ರೆ ಬಕೆಟ್ ಗಟ್ಟಲೆ ಹಾಲು ಕೊಡ್ತು. ಓ, ಹಾಗಾದ್ರೆ ಹಾಲು ಕಟ್ಟಾಕ್ದಾಗ ಕೊಡ್ತಾ ಇದೆ, ಮಂದೆ ಜೊತೆ ಹೋದಾಗ ಕೊಡ್ತಾ ಇಲ್ಲ ಅಂದ್ರೆ ಈ ಗೋಪಾಲಕಂದು ಏನು ವಿಶೇಷ ಇರಬೇಕು ಎಂಬ ಉದ್ದೇಶದಿಂದ ಆ ಗೋಪಾಲಕನನ್ನು ಕರೆದು ಚರ್ಮ ನಿರ್ಮಿತವಾದಕ್ಕಂಥ ಒಂದು ಚಾಟಿ ಇರುತ್ತಲ್ಲ ಅದರಿಂದ ಸರಿಯಾಗಿ ಹೊಡೆಸಿಲ್ಲ ಅವಳು. ಮೊದಲನೇ ನಿಯಮ ಏನು, ಈ ಗೋವನ್ನು ಉದ್ದೇಶ ಮಾಡಿ ಯಾರು ಹೊಡಿಬಾರದು ಅಂತ ಆ ನಿಯಮವನ್ನು ಮೀರಿದಾಗಾಯಿತು. ಇನ್ನೊಂದು ಸಾರಿ ರಾತ್ರಿ ಕೃಷ್ಣ ಪರಮಾತ್ಮನಿಗೆ ಹಾಲು ಕೊಟ್ಟಿಲ್ಲ ಅಂತೇಳಿ ಬೇಜಾರಿಂದ ಅದು ಕತ್ತರಿಸ್ಕೊಂಡು ಗೂಟವನ್ನೇ ಕಿತ್ಕೊಂಡು ಶ್ರೀಮಾದೇವರತ್ತು ಹೋಯಿತು. 2 ದಿವಸ ಆಗಿದೆ ಬಂದಿಲ್ಲ. ಆ ರಾಜ ತನ್ನ ರಾಜಕಾರ್ಯದಲ್ಲಿ ಮುಳುಗೋಗಿದ್ದಾನೆ, ಗೋವನ ಬಗ್ಗೆ ವಿಚಾರವೇ ಮಾಡಲಿಲ್ಲ. 2ನೇ ನಿಯಮ ಮುಗಿಯಿತು. 3ನೇ ನಿಯಮ ಏನು ಅಂದರೆ, ಈ ಹಾಲು ಯಾರಿಗೂ ಕೊಡಬಾರದು. ಬಹುಕ್ಷೀರಪ್ರದಾಂ ತಾಂತೂ ಸ್ವಪುತ್ರಾಯ ನೈವೇದ್ಯೇತು, ನನ್ನ ಮಗನಿಗೆ ಮಾತ್ರ ಕೊಡಬೇಕು ಹಾಲು ಇದು ಎಂಬುದಾಗಿ ಹೇಳಿದಂಥವನು. ಆದರೆ 3 ನಿಯಮವನ್ನು ಮೀರಿದ್ದರಿಂದ ಪರಮಾತ್ಮನ ಮಾತನ್ನು ಮೀರಿದವರಿಗೆ ಏನು ವಿಶೇಷ, ಪಿಶಾಚಿ ಆಗೋದು ಅಂತ ನಿಯಮ ಇದೊಂದು. ಈ 3 ನಿಯಮ ಮಾಡಿದ್ದಕ್ಕಾಗಿ ಇವನು ಪಿಶಾಚಿ ಆಗಬೇಕೀಗ. ಯಾರು ಚೋಲಪುತ್ರ ಹೇಳ್ತಾ ಇರೋದು ಅವನ ಬಗ್ಗೆ. ಇದರಿಂದ ಏನಾಯಿತು, ಮಾರನೇ ದಿವಸ ಆ ಗೋಪಾಲಕ ನೋಡ್ದ, ಇಷ್ಟು ವರ್ಷ ನಾನು 5000 ಗೋವನ್ನು ರಕ್ಷಣೆ ಮಾಡ್ತಾ ಇದ್ದೇನೆ, ಯಾವ ಗೋವಿಂದು ನನಗೆ ಅಪವಾದ ಬರಲಿಲ್ಲ, ಈ ನೆನ್ನೆ ಮೊನ್ನೆ ಬಂದಿರತಕ್ಕಂಥ ಗೋವಿಂದ ಅಪವಾದ ಬಂತು ಅಂದರೆ ಇವತ್ತೊಂದು ಗತಿ ತೋರಿಸ್ಬೇಕು ಇದಕ್ಕೆ ಅಂತ ಅದು ಹಿಂದೆಯೇ ಹೋದ. ಒಂದಿಷ್ಟುದ್ದ ಮೊಳಗಾತ್ರದ ಕೊಡಲಿ ಇಟ್ಕೊಂಡಿದ್ದಾನೆ. ಹೋಗಿ ಬರುವಾಗ ಹುತ್ತದ ಹತ್ರ ಬಂತು, ಎಲ್ಲ ಹಾಲು ಸುರಿಸ್ತು. ಇವನಿಗನ್ನಿಸ್ತಂತಾಗ ಈ ಹುತ್ತದಲ್ಲಿ ಒಂದು ಪಿಶಾಚಿ ಇತ್ತು ಅಂತ ನಾನು ಕೇಳಿದ್ದೆ, ಪಿಶಾಚಿಗಳಿಗೆ ವಿಚಿತ್ರವಾದ ಶಕ್ತಿ ಇರುತ್ತೆ, ಈ ಗೋವನ್ನು ತನ್ನ ವಶ ಮಾಡಿಕೊಂಡು ಅಷ್ಟು ಹಾಲನ್ನು ಸುರಿಸ್ಕೊತಾ ಇದೆ, ಆಗಲಿ ಆ ಪಿಶಾಚಿ ಬಂದರೆ ನೋಡ್ತೇನೆ, ಅದಿಲ್ಲ ಅಂದರೆ ಗೋವನ್ನೇ ಕೊಂದು ಹಾಕ್ತೇನೆ ಎಂಬುದಾಗಿ ಆಲೋಚನೆ ಮಾಡಿ ಮುಂದೆ ಬರುವಾಗ ಸರಿಯಾಗಿ ಹೊಡಿಬೇಕು ಅಂತ ಕೊಡಲಿ ಎತ್ತದ. ಅಷ್ಟೇ ಪರಮಾತ್ಮನ ಗೊತ್ತಾಯಿತಂತೆ. ಪರಮಾತ್ಮ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯೇಚ್ಛತಿ. ಒಬ್ಬೊಬ್ಬ ಭಕ್ತರು ಒಂದೊಂದೇ ಕೊಟ್ಟಿದ್ದು ಅವರು ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಪತ್ರಂ ಯಾರು ಕೊಟ್ಟಿದ್ದು, ರುಕ್ಮಿಣೀ ದೇವಿ. ಸತ್ಯಭಾಮೆ ಪುಣ್ಯಕ ವ್ರತ ಮಾಡ್ತಾ ಇದ್ದಾಳೆ, ನನ್ನ ಗಂಡನನ್ನು ವಶ ಮಾಡ್ಕೋಬೇಕೆಂಬ ಉದ್ದೇಶ ಅವಳಿಗಿದೆ. ಯಾವತ್ತೂ ಪರಮಾತ್ಮ ಭಕ್ತರ ವಶನೇ, ಆದರೂ ನಮಗೆ ತೋರಿಸ್ಲಿಕ್ಕೋಸ್ಕರ ಪುಣ್ಯಕ ವ್ರತವನ್ನು ಮಾಡಿದ್ದಾರೆ. ಆ ತಕ್ಕಡಿಯಲ್ಲಿ ಹಾಕುವಾಗ ಎಲ್ಲ ಆಭರಣಗಳು ಸಂಪತ್ತು ಬಂದು ಬಿದ್ದುವು, ಪರಮಾತ್ಮ ಹೇಳಲಿಲ್ಲ. ಕಡೆಗೆ ಇನ್ನು ಬೇರೆಯವರು ಇರ್ತಾರಲ್ಲ ಸ್ತ್ರೀಯರು, ಅವರ ಆಭರಣಗಳು ಬಂದು ಬಿದ್ದುವು, ಆದರೂ ಹೇಳಲಿಲ್ಲ ಪರಮಾತ್ಮ. ಇದರಿಂದ ಏನು ಗೊತ್ತಾಯಿತು, ಪರಮಾತ್ಮ ಬಂಗಾರ ಸಂಪತ್ತು ಅವುಗಳಿಂದ ಮೆಚ್ಚೋದಿಲ್ಲ, ಶುದ್ಧವಾದ ಭಕ್ತಿಯನ್ನು ಪರಮಾತ್ಮ ಮೆಚ್ಚುತ್ತಾನೆ ಎಂಬುದಾಗಿ ತಾತ್ಪರ್ಯ. ಹಾಗಾಗಿ ಆ ಪರಮಾತ್ಮ ಇದ್ದಲ್ಲ, ಅವನು ಕೊಡಬೇಕು, ದಾನ ಕೊಡಬೇಕೀಗ, ದಾನ ಸಾಕಾಗ್ತಾ ಇಲ್ಲ, ಅವನು ಹೇಳ್ತಾನೆ ಇಲ್ಲ, ಏನು ಮಾಡೋದು ದುಃಖದಲ್ಲಿರುವಾಗ ರುಕ್ಮಿಣಿ ಬಂದು ಒಂದು ತುಳಸಿ ಪತ್ರವನ್ನು ಅಲ್ಲಿ ಎಲ್ಲ ಆಭರಣ ತೆಗೆಸಿ ಅಲ್ಲಿ ಹಾಕಿಲ್ಲು, ತಕ್ಷಣ ಪರಮಾತ್ಮ ಸಮ ಆಗಿಬಿಟ್ಟು. ಆದರೆ ಪತ್ರವನ್ನು ಕೊಟ್ಟರು, ಪರಮಾತ್ಮ ಅನುಗ್ರಹ ಮಾಡ್ದ. ಪತ್ರಂ, ಇಲ್ಲಿ ಶುಕಾಚಾರ್ಯ ಕೂಡ ಪತ್ರ ಕೊಡ್ತಾರೆ, ಪತ್ರ ಬರೆದಿದ್ದು ಅದಕ್ಕೆ ಪತ್ರಂ. ಪುಷ್ಪ ಯಾರು ಕೊಟ್ಟಿದ್ದಾರೆ, ಗಜೇಂದ್ರ ಇದ್ದಾನಲ್ಲ ಅವನು, ಅಂದರೆ ಮೊಸಳೆ ಎಂಬತಕ್ಕಂಥದ್ದು ಅವನನ್ನು ಹಿಡಿದು ಹಾಕಿದೆ, ಎಳಿತಾ ಇದೆ, 1000 ವರ್ಷ ಹಾಗೆ ಆಗಿದಂತೆ. ಕಡೆಗೆ ಅವನು ಮಾಡ್ದ, ಒಂದು ಪುಷ್ಪ ತೆಗೆದುಕೊಂಡ, ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂತೇಳಿ ಒಂದು ಪುಷ್ಪವನ್ನು ಕೊಟ್ಟ. ಪರಮಾತ್ಮ ಚಕ್ರೇಣ ನಕ್ರವದನಂ ವಿನಿಪಾಠ್ಯ ತಸ್ಮಾತ್, ಅವನನ್ನು ಉದ್ಧಾರ ಮಾಡ್ದ. ಪತ್ರಂ ಪುಷ್ಪಂ ಫಲಂ, ಹಣ್ಣು. ಶಬರಿ ಇದ್ಲು, ಎಷ್ಟೋ ದಿವಸಗಳಿಂದ ಅವಳು ಹಣ್ಣನ್ನು ಸಂಗ್ರಹ ಮಾಡಿದ್ಲು ರಾಮಚಂದ್ರ ಕೊಡಬೇಕು ಅಂತ ಹೇಳಿ. ಆ ಹಣ್ಣುಗಳಲ್ಲಿ ಒಂದು ಹಣ್ಣನ್ನು ತೆಗೆದು ತಿಂದು ಅದು ಚೆನ್ನಾಗಿದ್ರೆ ಆಗ ಆ ಹಣ್ಣು ಎಂಜಲನ್ನು ಕೊಡ್ತಾ ಇದ್ದಿಲ್ಲ, ಆ ಉಳಿದಿರುತ್ತಲ್ಲ ಅದಕ್ಕೆ ಉಚ್ಚಿಷ್ಟ ಅಂತ ಹೇಳಿದರು. ಸಂಸ್ಕೃತದಲ್ಲಿ ಉಚ್ಚಿಷ್ಟ ಶಬ್ದಕ್ಕೆ ಬೇರೆ ಅರ್ಥ, ಕನ್ನಡದಲ್ಲಿ ಎಂಜಲು ಎಂಬ ಶಬ್ದ ಬೇರೆ ಇಲ್ಲ, ಅದಕ್ಕೆ ಉಚ್ಚಿಷ್ಟ ಅಂತ ಎಂಜಲು ಅಂತ ಅರ್ಥ ಮಾಡಿದ್ದಾರೆ. ವಿಪಿ ನದಿ ಶಬರಿ ಎಂಜಲ ನುಂಡೆ ಅಂತ ಪುರಂದಾಸರು ಹೇಳ್ತಾರೆ. ಅದು ಉಚ್ಚಿಷ್ಟ ಅಂದ್ರೆ ಏನು, ಉತು ಶಿಷ್ಟ ಅಂತ ಪದ. ಅದು ಒಂದು ದ್ರಾಕ್ಷಿ ಗೊನೆ ಇರುತ್ತೆ, ಒಂದು ಹಣ್ಣು ನೀವು ತೆಗೆದ್ರಿ ಅಂದ್ರೆ ಈ ಉಳಿದಿದ್ದೇನು ಗೊತ್ತಾ, ಅದು ಉಚ್ಚಿಷ್ಟ ಅಂತ ಹೇಳ್ತಾರೆ. ಯಾಕೆಂದ್ರೆ ಉತು ಉದ್ಧತ್ತೆ ಶಿಷ್ಟ, ತೆಗೆದು ಉಳಿದಿದ್ದು ಅಂತ ಅರ್ಥ ಅದಕ್ಕೆ. ಹಾಗೆ ಎಂಜಲು ಕೊಟ್ಟಿದ್ದಲ್ಲ, ಯಾಕೆಂದ್ರೆ ಅಂತಹ ಭಕ್ತಳು, ಪರಮಭಕ್ತಳಾಗಿರ್ತಕ್ಕಂಥವಳು, ಅದಲ್ಲದೆ ಇಂದ್ರದೇವರ
ಉದ್ಯಾನವನ ಇದಲ್ಲ ಅದಕ್ಕೆ ದೇವತೆ ಅವಳು ಈ ಪರಮಾತ್ಮ ಎಂದ್ರೂ ಕೊಡಬಾರ್ದು ಅಂತ ಜ್ಞಾನ ಇಲ್ಲೇನು ಅವಳಿಗೆ, ಅದು ಖಂಡಿತ ಆ ರೀತಿ ಕೊಡಲಿಕ್ಕಿಲ್ಲ. ಅದು ಎಂದ್ರು ಕೊಟ್ಟರು ಅಂತ ಹೇಳಿದ್ರು ತಪ್ಪೇನಿಲ್ಲ, ಯಾಕೆಂದ್ರೆ ಅವಳ ಜಾತಿಗೆ ಎಂದಲೂ ಮಡಿಗಿಡಿ ಏನು ಗೊತ್ತಿಲ್ಲ, ಭಕ್ತಿ ಒಂದೇ ಗೊತ್ತಿರೋದು, ಹಾಗೂ ಇಟ್ಕೋದು ಬೇಕಾದ್ರೆ ಅಂತೂ. ಹೀಗೆ ಆ ಹಣ್ಣನ್ನು ಕೊಟ್ಟಿದ್ದಾಳೆ ಪರಮಾತ್ಮ, ಅವಳಿಗೂ ಉದ್ಧಾರ ಮಾಡಿದ. ತೋಯಂ ಕಣ್ಣೀರು, ಕಣ್ಣೀರು ಯಾರು ಕೊಟ್ಟಿದ್ದಾರೆ? ಏನಿಲ್ಲ, ಕೃಷ್ಣ ಪರಮಾತ್ಮ ಬಂದಿದ್ದಾನೆ ಸಂಧಿಗೋಸ್ಕರವಾಗಿ. ದುರ್ಯೋಧನ ವಿಚಾರ ಮಾಡಿದ್ದ, ನನ್ನ ಮನೆಗಿಂತಲೂ ಕೂಡ ದುಶ್ಯಾಸನ ಮನೆ ತುಂಬ ಏರ್ ಕಂಡೀಷನ್ಡ್, ಅದು ಒಂದು ತುಂಬ ವ್ಯವಸ್ಥಿತವಾದದ್ದು, ನೀನು ಅಲ್ಲಿ ಇಳ್ಕೋಬಹುದು ಅಂತ ಹೇಳ್ದ. ಯಾಕೆ ಅನ್ನ ಕೊಟ್ಟು ಬುದ್ಧಿ ಕೆಡಿಸೋದು ಅವನು, ಅವನ ಬುದ್ಧಿ, ಅವನ ದುರ್ಯೋಧನ ಬುದ್ಧಿ ಹಾಗೇನೆ, ಅನ್ನ ಕೊಟ್ಟು ಬುದ್ಧಿ ಕೆಡಿಸ್ಬಿಡೋ. ಬಲರಾಮದೇವ್ರಿಗೆ ಊಟ ಹಾಕ್ದ, ತಲೆ ಕೆಡದ್ದ. ಶಲ್ಯರಾಜ ಒಂದು ಅಕ್ಷೋಹಿಣಿ ಸೈನ್ಯ ತೇಕೊಂಡ್ಬರ್ತಾ ಇದ್ದ, ಧರ್ಮರಾಜನ್ ಕೊಡಬೇಕು ಅಂತ ಹೇಳಿ ಅಲ್ಲೆಲ್ಲ ಹೋಟ್ಲುಗಳು ನಿರ್ಮಾಣ ಮಾಡಿಬಿಟ್ಟ. ಆ ಹೋಟ್ಲ್ ಹೋಗಿ ತಿನ್ಬಿಟ್ಟು ಅವನ ಬುದ್ಧಿ ಕೆಟ್ಟೋಗಿ, ಯಾರು ಇದು ವ್ಯವಸ್ಥೆ ಮಾಡಿದ್ರು ಅವ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಅಂದರೆ ಅಲ್ಲೂ ಅನರ್ಥ ಆಯಿತು. ಊಟ ಮಾಡಿ ಕೃಷ್ಣನ ವಶ ಮಾಡ್ಕೋಬೇಕು ಅಂತ ಬಂದವನು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸಂಪ್ರೀತಿ ಭೋಜ್ಯಾನಿ ಆಪದ್ ಭೋಜ್ಯಾನಿ ಅಂತ ಎರಡು ಅನ್ನಗಳಿದೆ. ನಚ ಸಂಪ್ರಿಯ ಸೇ ರಾಜನ್, ನೀನು ನಮ್ಮ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನೀನು ಪ್ರೀತಿ ಊಟ ಇಲ್ಲ, ನಂಗೆ ಬೇಡ. ಇನ್ನು ಆಪದ್ಗತಾಹ ಅಂತ ಹೇಳಬೇಕು, ನಹಿ ವಯಂ ಆಪದ್ಗತಾಹ, ನಮಗೇನು ಆಪತ್ತು ಬಂದಿಲ್ಲ. ನನ್ನ ರಥ ನೋಡು, ಒಂದು ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಸಾಮಗ್ರಿ ನಾನು ತಂದಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ. ಅದು ಅನ್ನದಿಂದ ಪರಮಾತ್ಮನ ಮೆಚ್ಚಿಸಕ್ಕೆ ಸಾಧ್ಯ ಇಲ್ಲ, ಆದರೆ ಭಕ್ತಿಯಿಂದ ಮೆಚ್ಚಿಸ್ಬೋದು. ಆದರೆ ಅವರು ಯಾರ ಮನೆಗೂ ಹೋಗಲಿಲ್ಲ, ಕಡೆಗೆ ವಿದುರನ ಮನೆಗೆ ಬಂದ. ಎಲ್ಲರ ಮನೆ ಬಿಟ್ಟು ವಿದುರ ಮನೆಗೆ ಬಂದಿದ್ದು ನೋಡಿ ವಿದುರನಿಗೆ ಭಾರಿ ಖುಷಿಯಾಗೋಯ್ತು. ಪರಮಾತ್ಮ ಸುಮ್ಮನೆ ಕೂರಿಸ್ಬಿಟ್ಟು ಕಣ್ಣೀರು ಹಾಕ್ತಾನೇ ಇದ್ದಾನೆ. ಏನು ಕೊಡಬೇಕು, ಏನು ಕೊಡಬೇಕಲ್ಲ ಅವನಿಗೆ, ಏನೂ ಇಲ್ಲ, ಸುಮ್ಮನೆ ಅಳ್ತಾ ಇದ್ದ. ಪರಮಾತ್ಮ ಅದಕ್ಕೂ ಅನುಗ್ರಹ ಮಾಡ್ದ ಅಂತ ಹೇಳಿದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂದರೆ ಕಣ್ಣೀರು, ಆನಂದ ಬಾಷ್ಪ. ಇದು ಪರಮಾತ್ಮನ ಮಹಿಮೆ ತಿಳ್ಕೊಂಡು ಕೊಡಬೇಕು ಅಂತ ಹೇಳ್ತಾರೆ. ಅಂತಹ ಪರಮಾತ್ಮ ಒಂದು ತೃಣ ಕೊಟ್ಟರೆ ಪರಮಾತ್ಮ ಮೆಚ್ಚಿಕೊಳ್ಳತಕ್ಕಂಥವನು. ಹಾಲು ಕೊಟ್ಟಿದೆ ಗೋವು, ಬ್ರಹ್ಮನೇ ಗೋವು, ಈ ಮೂರು ಕಾರಣದಿಂದ ಅವನ ಮಗ ಬೇರೆ. ಹೀಗಾಗಿ ನಾನು ರಕ್ಷಣೆ ಮಾಡಲೇಬೇಕು ಅಂಥೇಳಿ ಆ ಏಟು ಹೊಡಲಿಕ್ಕೆ ಎಂದು ಬಂದಾಗ ತಾನು ನಿಂತ್ಕೊಂಡು ಆ ಏಟನ್ನು ತಾನು ಸ್ವೀಕಾರ ಮಾಡ್ತಾನೆ. ಪರಮಾತ್ಮನ ತಲೆ ಒಡೆದ ಕೂಡಲೇ ಏಳು ತಾಳುದ್ದ, ಒಂದು ತಾಳಕ್ಕೆ ಇಷ್ಟು ಅಂತ ಹೇಳ್ತಾರೆ. ಪ್ರಾದೇಶ ಮಾತ್ರಂ ತಾಳಂ ವಿದುಹು ಅಂತ ಹೇಳ್ತಾರೆ, ಇಷ್ಟು ಇದಕ್ಕೆ ಒಂದು ಪ್ರಾದೇಶಕ್ಕೆ ತಾಳ ಅಂತ ಹೇಳ್ತಾರೆ. ಇಂಥದ್ದು ಏಳು ತಲೆ ಮೇಲೆ, ಮನುಷ್ಯನ ತಲೆ ಮೇಲೆ ಅಷ್ಟು ಮೇಲೆ ಹಾರತಾ ಇದ್ದಂತ ಅಷ್ಟು ರಕ್ತ ಸೃಷ್ಟಿ ಮಾಡಿದ್ದಾನೆ. ಶುದ್ಧ ಅಪ್ರಾಕೃತವಾದ ದಿವ್ಯ ಮಂಗಳ ದೇಹವುಳ್ಳಂತಹ ಪರಮಾತ್ಮನ ತಲೆ ರಕ್ತ ಬರೋದು ಅಂದ್ರೆ ಏನು? ಆದರೆ ತತ್ಕಾಲದಲ್ಲಿ ರಕ್ತವನ್ನು ಸೃಷ್ಟಿ ಮಾಡದ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ ಎಂಬುದಾಗಿ ವಾದರಾದರು ಹೇಳ್ತಾರೆ. ಒಂದು ಕಡೆ ಹೇಳಿದ ನೀವು ಇಲ್ಲಿ ಅನ್ವಯ ಮಾಡ್ಕೋಬೇಕು. ನಾವು ಕೃಷ್ಣ ಪರಮಾತ್ಮ ಕಂಸನ ಆಸ್ಥಾನಕ್ಕೆ ಹೋಗುವಾಗ ಕ್ಷೌರಿಕನ ಮನೆಗೆ ಹೋದ, ಕ್ಷೌರ ಮಾಡು ಒಂದ, ಕತ್ರಿ ಇಟ್ಟು ಕೂಡಲೇ ಕೂದಲು ಬಿತ್ತಂತೆ. ಆದರೆ ಪರಮಾತ್ಮನ ಕೂದಲು ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ, ಅವನ ತಲೆ ಬೇರೆ ಇಲ್ಲ, ಅಚ್ಛೇದ್ಯ ಅಭೇದ್ಯ. ಅದು ಹೇಗೆ ಕತ್ತರಿಸ್ತೋ, ಕತ್ರಿ ಇಡೋ ಸಮಯಕ್ಕೆ ಸರಿಗೆ ಪರಮಾತ್ಮ ಏನು ಮಾಡ್ದ, ಒಂದು ಪ್ರಾಕೃತ ಕೂದಲನ್ನು ಸೃಷ್ಟಿ ಮಾಡಿ ಕಗಡೆ ಹಾಕದ. ಅದೇ ರೀತಿ ಅವನು ಏಟು ಬಿದ್ದು ಕೂಡಲೇ ಪ್ರಾಕೃತವಾದ ರಕ್ತವನ್ನು ತೋರಿಸ್ದ ಅಷ್ಟೇ ಹೊರತಾಗಿ ವಸ್ತುತ ಅವನು ಅವನ ದೇಹದ ರಕ್ತ ಮಾಂಸ ಅದು ಯಾವುದೂ ಇಲ್ಲ ಅಂತ ತಿಳ್ಕೋಬೇಕು. ಇದನ್ನು ನೋಡಿ ಆ ಯುದ್ಧನ ಹೊಡೆದವನು ಗೋಪಾಲಕ, ಸತ್ತು ಬಿದ್ದ ಅವನು. ಗೋವು ಹೋಯಿತು, ಆ ರಾಜನ ಹೋಗ್ಬಿಟ್ಟು ಹೊರಳಾಡಿ ಅವರ ಮನೆ ಮುಂದೆ ಅವನ ಕರ್ಕೊಂಬಂತು. ಯಾರು ನನ್ನ ಗೋಪಾಲಕನ ಕೊಂದಾಗ್ಬೋನು ಗಲಾಟೆ ಶುರು ಮಾಡಿದ ರಾಜ ಚೋಲಪುತ್ರ. ಆಗ ಪರಮಾತ್ಮ ಹೇಳ್ತಾನೆ, ನೋಡು ನಿನ್ನ ಗೋಪಾಲ ಇದ್ದಾನಲ್ಲ ಅವನು, ನನ್ನ ತಲೆ ಒಡೆದಿದ್ದಾನೆ, ಎಷ್ಟು ರಕ್ತ ಬರ್ತಾ ಇದೆ ನೋಡು, ನೀನಾದರೂ ವಿಚಾರ ಮಾಡಿದ್ಯಾ? ಅನಾಥಂ ದರಿದ್ರಂ ಭುಕ್ತಿಹೀನಂ ವನಚಾರಿಣಂ ಅಂತ ಪರಮಾತ್ಮ ಹೇಳಿದ್ದಾನೆ. ಪರಮಾತ್ಮ ಅನಾಥನ? ಹೌದು ಅನಾಥನೇ. ಅವನಿಗೆ ನಾಥ ಯಾರಿದ್ದಾರೆ? ಆಹಾ, ಪರಮಾತ್ಮ ಏವ ನಾಥ ಅಸ್ಮಾಕಂ, ನಮಗೆ ನಾಥ ಅವನೇನೆ, ಅದಕ್ಕೆ ಅನಾಥ. ಅಲ್ಲದೆ ದರಿದ್ರಂ ಅಂತ ಹೇಳ್ತಾರೆ, ದರಿ ಅಂದರೆ ಗುಹೆ, ಹೃದಯ ಗುಹೆ, ಅಲ್ಲಿ ದ್ರ ಅಂದರೆ ದುರ್ಗತವು, ಅಂದರೆ ಹೃದಯ ಗುಹೆಯಲ್ಲಿ ಇರುವವನು ಅಂತ ಅರ್ಥ. ದರಿದ್ರ ಅಂದರೆ ಬಡವ ಅಂತಲ್ಲ, ಶ್ರೀನಿವಾಸ ಅವನು. ಇನ್ನು ವನಚಾರಿ ನಂಬ್ತಿದೆ, ವನ ಅಂದರೆ ಎಲ್ಲರೂ ಕೂಡ ವನ, ಇದು ಸಜ್ಜನರ ಸಮೂಹಕ್ಕೆ ವನ ಅಂತ ಹೇಳ್ತರು, ಅಲ್ಲಿ ಸಂಚಾರ ಮಾಡುವನು ಪರಮಾತ್ಮ ಅಂತ ಹೇಳ್ತರು, ಅದಕ್ಕೆ ವನಚಾರಿ. ಅಥವಾ ವನ ಅಂದರೆ ಜೀವನಂ ಭುವನಂ ವನಂ, ವನ ಅಂದರೆ ನೀರು, ಸಮಸ್ತ ತೀರ್ಥ ಕ್ಷೇತ್ರಗಳಲ್ಲಿ ಪರಮಾತ್ಮ ಅನುಗ್ರಹ ಮಾಡಲಿಕ್ಕೋಸ್ಕರ ಇರುವವನು ಅಂತ ತಾತ್ಪರ್ಯ. ಹೀಗೆ ಇಂಥ ನನ್ನನ್ನು ಕೊಂದಾಕಿದ್ದಾನೆ, ಅಭುಕ್ತವಂತಂತಿದೆ, ಊಟ ಮಾಡಿಲ್ಲ ಅಂತ ಹೇಳಿದ್ದಾನೆ ಪರಮಾತ್ಮ. ಪರಮಾತ್ಮನಿಗೆ ಪ್ರಾಕೃತ ಅನ್ನ ಇಲ್ಲ, ಮತ್ತು ಇನ್ಯಾವುದು ಅಂದರೆ ಸಾರಭೋಕ್ತ ಪರಮಾತ್ಮ ಅಷ್ಟೇ ಹೊರತಾಗಿ ಪ್ರಾಕೃತ ಅನ್ನ ಸ್ವೀಕಾರ ಮಾಡುವುದಿಲ್ಲ. ಇಷ್ಟೆಲ್ಲ ಅರ್ಥವನ್ನು ತಿಳ್ಕೋಬೇಕು. ನನಗೆ ಇಷ್ಟು ಕಾಟ ಕೊಟ್ಟಿದ್ದಕ್ಕೋಸ್ಕರವಾಗಿ ಪಿಶಾಚೋಭವ ದುರ್ಬುದ್ಧೆ ಮುದ್ದುಃಖ ದಾನ ಕಾರಣ, ನನಗಿಂಥ ದುಃಖ ಕೊಟ್ಟಿದ್ದೀಯಲ್ವಾ, ಪಿಶಾಚಿ ಆಗುವ ಶಾಪ ಕೊಡ್ತಾನೆ. ಈಗಾಗಲೇ ಅವನು ಹೇಳಿದ್ದ, ಹಿಂದಿನವರು ಹೇಳಿದ್ರು ಇದರಲ್ಲಿ ಒಂದು ಪಿಶಾಚಿ ಇರಬೇಕು ಅಂದಿದ್ರು. ರಾಜನೂ ಹೇಳ್ದ, ಪಿಶಾಚೋ ಅಂದ, ಪಿಶಾಚೋವಾ, ಪಿಶಾಚನೇ ಮಾಡಿರ್ಬೋದಾ ಅಂದ. ಅದಕ್ಕೆ ಪರಮಾತ್ಮ ಆ ಮಾತನ್ನು ಅವನಿಗೆ ತಿಳಿಸ್ತಾನಂತೆ, ಪಿಶಾಚೋ ಭವ ದುರ್ಬುದ್ಧೆ, ನೀನು ಪಿಶಾಚಿ ಆಗು ಅಂತ ಹೇಳ್ತಾನೆ.
ಆಗ ಅವನು ತುಂಬ ದುಃಖ ಆಗುತ್ತೆ, ಸ್ವಾಮಿ ನಾನು ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದೆಲ್ಲ ಗೋಪಾಲಕ ಹೊಡೆದೋನು, ಅವನು ಹೊಡೆಸ್ಕೊಂಡು ನೀನು, ನನಗೆ ಶಾಪ ಕೊಡ್ತಾ ಇದ್ದಿಲ್ಲ ಅಂತ ಹೇಳಿದ್ರೆ ಪರಮಾತ್ಮ ಏನು ಹೇಳಬೇಕು ಅದಕ್ಕೆ? ನೋಡಪ್ಪ ನನಗೆ ಏನು ಬುದ್ಧಿ ಸರಿಗಿದ್ದಿಲ್ಲ, ಹೆಂಡತಿ ಹೊಟ್ಟೋಗಿದ್ದೊಂದು ದುಃಖ ಆಗಿತ್ತು, ಅದಕ್ಕೆ ನಂಗೆ ಶಾಪ ಕೊಟ್ಟಿದ್ದೀನಿ ಅನುಭವಿಸು ಅಂತ ಹೇಳ್ಬಿಟ್ಟ. ಇದರಲ್ಲಿ ಎಷ್ಟು ಕಾಲ ಅನುಭವಿಸಬೇಕಾದ್ರೆ ನಾನು ಅಂದರೆ ಪರಮಾತ್ಮ ಒಂದು ಅವಧಿ ಕೊಡ್ತಾನಂತೆ. ನಾನು ಪದ್ಮಾವತಿ ದೇವಿನ ಮದುವೆ ಆಗ್ತಾ ಇದ್ದೇನೆ, ಅವನು ಸಾಯಂಕಾಲ ಅಂದರೆ ಮದುವೆ ಆದಮೇಲೆ ಶುಕ್ರವಾರ ನನಗೆ ಒಂದು ಶತಭಾರ ಉಳ್ಳಂತಹ ಒಂದು ಕಿರೀಟ ಕೊಡ್ತಾನೆ. ಶತಭಾರ ಅಂದರೆ ಎಷ್ಟು? ಸುಮಾರು 20 ತೊಲೆ ಇದೆ ನೋಡಿ, ಅದಕ್ಕೆ ಒಂದು ಭಾರ ಅಂತ ಹೆಸರು. 20 ತೊಲೆಕ್ಕೆ ಒಂದು ಭಾರ ಅಂತಹದ್ದು. ಶತ ಅಂದರೆ 100 ಆಯಿತು. ಎಷ್ಟು ಭಾರ ಅಂದರೆ 20,000 ತೊಲೆ ಆಯ್ತೀಗ. ಒಂದು ತೊಲೆ ಅಂದರೆ ಎಷ್ಟು? 10 ಗ್ರಾಮ್. 20,000 × 10 ಅಂದರೆ 2,00,000 ಗ್ರಾಮ್ ಆಯ್ತದು. ಅಂತ ಬಂಗಾರ ಈಗಲೂ ಇದೆ ಪರಮಾತ್ಮನಿಗೆ, ಶುಕ್ರವಾರ ಹಾಕ್ತಾರೆ. ಆ ಕಿರೀಟನ ಹಾಕ್ಕೊಂಡಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಆ ಕಣ್ಣೀರು ನೋಡಿ ನೀನು ಸಂತೋಷ ಆಗತ್ತೆ ಅಂತ ಹೇಳ್ಬಿಡ್ತಾನೆ ಪರಮಾತ್ಮ. ನಿನಗೆ ನೀನು ಕಿರೀಟ ಹಾಕ್ಕೊಂಡ ನೀ ಕಣ್ಣೀರು ಬಂದರೆ ನಂಗೆ ಸಂತೋಷ ಆಗೋದು ಹೇಗೆ ಅಂದರೆ, ಅದಕ್ಕೆ ಇಲ್ಲಿ ಪುರಾಣದಲ್ಲಿ ಹೇಳ್ತಾರೆ, ಪಿಶಾಚಿಗಳಿಗೆ ಯಾವತ್ತೂ ಕೂಡ ಇನ್ನೊಬ್ಬರ ಕಣ್ಣೀರು ನೋಡಿದಾಗ ಊಟ ಮಾಡಿದಂತೆ, ನಾನೊಬ್ಬರೇ ದುಃಖ ಪಡ್ತಾ ಅವನು ಇದ್ದಾನ ಅಂತ ಸಮಾಧಾನ ಪಡ್ಕೊಳ್ಳುತ್ತಂತೆ. ಇದು ಒಂದು ಕಾರಣ. ಇನ್ನು ಎರಡನೇ ಕಾರಣ ಕೊಡ್ತಾರೆ ವಾಯುಪುರಾಣದಲ್ಲಿ, ನಾನು ಕಿರೀಟ ಹಾಕ್ಕೊಂಡಾಗ ನಿಂಗೇನು ಬರುತ್ತೆ, ಪಿಶಾಚಿ ಆಗು ಅಂತ ಹೇಳಿದ್ದೀನಲ್ಲ, ನಿಂಗೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಆದರೆ ಆ ತಲೆನೋವು ಏನಿದೆ ಅದನ್ನು ಕಿರೀಟ ಹಾಕ್ಕೊಂಡಾಗ ನಿನ್ನ ತಲೆನೋವು ನಾ ತಗೊಂತೀನಿ ಅಂತ. ನೋಡಿ, ಚೋಲಪುತ್ರ ಪ್ರಿಯ ಅನ್ಲಿಕ್ಕೆ ಇದಕ್ಕಿಂತ ಇನ್ನು ಬೇರೆ ದೃಷ್ಟಾಂತಗಳು ಬೇಡ. ಅದಕ್ಕೋಸ್ಕರ ಚೋಲಪುತ್ರ ಪ್ರಿಯ ಶಾಂತು ಅಂತ ಕರೀತಾ ಇರೋದವನನ್ನು. ಆದರೆ ಅವನ ತಲೆನೋವು ನೀವು ತಗೊಂಡಿದ್ದಾನೆ ಪರಮಾತ್ಮ. ನೋಡಿ, ಇದೊಂದು ಇಷ್ಟೆಲ್ಲ ಕಷ್ಟಪಡೋದು ಬದಲವನು ಪಿಶಾಚಿನ ನಿವೃತ್ತಿ ಮಾಡ್ಬೋದಾಗಿತ್ತಲ್ಲ. ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನಿಗೆ ಇದೇನು ಕಷ್ಟ ಅಂತ ಪ್ರಶ್ನೆ ಬಂದರೆ, ಈ ರಾಜ ಇದ್ದಲ್ಲ ಅವನು ಹಿಂದೆ ಜನ್ಮದಲ್ಲಿ ಮಾಡಿರತಕ್ಕಂಥ ಪಾಪಗಳ ಪ್ರಕಾರ 19 ಜನ್ಮ ಅವನು ಪಿಶಾಚಿ ಜನ್ಮ ಎತ್ತಬೇಕಾಗಿತ್ತು. ಒಂದು ವಾಯುಪುರಾಣ ಹೇಳುವಂತೆ ಅವನೇ ಒಂದು ಜನ್ಮದಲ್ಲಿ ಅವನು ತನ್ನ ಮಗಳನ್ನೇ ಕಾಮಿಸಿದ್ದಾನೆ ಅಂತ ಬರುತ್ತೆ. ಆ ಮಗಳು ಶಾಪ ಕೊಟ್ಲಂತೆ, ಪಿಶಾಚಿ ಆಗು, ಪಿಶಾಚಿಗಳಿಗೆ ಸಂಬಂಧ ಇರಲ್ಲ ಅಷ್ಟೇ, ನೀನು ಅಂಥವನಾಗಿದ್ದಿಂದ ಶಾಪ ಕೊಟ್ಲಂತೆ ಅವಳು. ಅದು ಪಿಶಾಚಿ ಒಂದಾಗಿ ಬೇಕು. ತಂದೆ ತಾಯಿಗಳು ದ್ವೇಷ ಮಾಡಿದ್ದು, ಮಿತ್ರನ ದ್ರೋಹ ಮಾಡಿದ್ದೆಲ್ಲ ಸೇರಿ ಒಟ್ಟು 19 ಬಾರಿ ಪಿಶಾಚಿ ಜನ್ಮ ಎತ್ತಬೇಕು. ಪರಮಾತ್ಮ ಅಷ್ಟನ್ನು ತೆಗೆಸಿ ಒಂದೇ ಒಂದು ಜನ್ಮ ಪಿಶಾಚಿಯನ್ನಾಗಿ ಮಾಡ್ದ, ಪಿಶಾಚಿಯನ್ನಾಗಿ ಮಾಡಿ ಅವನಿಗೆ ಅಷ್ಟನ್ನು ಪರಿಹಾರ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಚೋಲಪುತ್ರ ಪ್ರಿಯಶಾಂತು ಅಂತ ಅವನ ಕರೀತಾ ಇರೋದು. ಚೋಲಪುತ್ರ ಅಂದ ಇವನೇ, ಇವನಿಗೆ ಇಷ್ಟ ಅನರ್ಥವನ್ನಾಗಿದ್ದನ್ನು ಪರಮಾತ್ಮ ಪರಿಹಾರ ಮಾಡಿದ್ದಾನೆ. ಎಷ್ಟು ಕಾಲ ಅಂತ ಪ್ರಶ್ನೆ ಬಂದರೆ, 6 ಗಳಿಗೆ ನಿಮಗೆ ಸಂತೋಷ ಆಗುತ್ತೆ ಶುಕ್ರವಾರ ಅಂದ. 6 ಗಳಿಗೆ ಅಂದರೆ ಎಷ್ಟಾಯಿತು? ಒಂದು ದಿವಸ 60 ಗಳಿಗೆ ಇರುತ್ತೆ. 6 ಗಳಿಗೆ ಹೋದರೆ ಇನ್ನು ಉಳಿದಿದ್ದೇನು ಮಾಡಬೇಕು? 54 ಗಳಿಗೆ ನಾ ಪಿಶಾಚಿಯಾಗಿರಬೇಕಲ್ಲ ಅಂತ ಹೇಳಿದ್ರೆ ಆ ರೀತಿ ಹೇಳಿದ್ದಲ್ಲ ಅವನು. ಅವನ ಗಳಿಗೆ ಅಂದರೆ ದೇವತಾ ಗಳಿಗೆ. ನಮಗೆ 60 ಗಳಿಗೆ, ದೇವತೆಗಳು 1 ಗಳಿಗೆ. ಅಂದರೆ ನಮಗೆ 1 ದಿವಸ ಇದಲ್ಲ, ಅವರಿಗೆ 1 ಗಂಟೆ ಇದ್ದಾಗೆ ಅಂತ. ನಮಗೆ 360 ದಿವಸ, ಅವರಿಗೆ 1 ದಿವಸ ದೇವತೆಗಳಿಗೆ. ಇದು ಇರೋದು ನಿಯಮ. ಹಾಗಾದ್ರೆ 6 ಗಳಿಗೆ ಅಂದರೆ ಆಯಿತು, ಶುಕ್ರವಾರ ನಾನು ಹಾಕ್ಕೊಂತೇನೆ ಕಿರೀಟ ಹಾಕ್ಕೊಂಡೆ ಶುಕ್ರವಾರ, ಅವತ್ತು ಪರಿಹಾರ ಆಯಿತಾ? 6 ಗಳಿಗೆ ಅಲ್ಲಿಂದ ಲೆಕ್ಕ ಹಾಕ್ಕೊಳ್ಳಿ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, 6 ಗಳಿಗೆ ಆಯಿತು. ಗುರುವಾರದವರೆಗೂ ಆಯಿತು, ಅಂದರೆ 1 ಗಳಿಗೆ ಅಂದರೆ 1 ದಿವಸ. ಗುರುವಾರದವರೆಗೂ ಕೂಡ ಅವನಿಗೆ ಆ ಪಿಶಾಚಿ ಜನ್ಮ ಇಲ್ಲ ಅಂತಾಯಿತು. ಪುನಃ ಶುಕ್ರವಾರ ಬಂತು, ಅವ ಸಾಯಂಕಾಲ ಪುನಃ ಹಾಕ್ಕೊಂತಾನೆ ಯಾವುದು ಕಿರೀಟವನ್ನು, ಪುನಃ ಅವನಿಗೆ ದುಃಖ ಇಲ್ಲೇ ಇಲ್ಲ. ಅಂತೂ ಜೀವನ ಪೂರ್ತಿ ಅವನಿಗೆ ಪಿಶಾಚಿ ಆಗಿದ್ದೆಷ್ಟೋ ಅಷ್ಟೇ ಹೊರತಾಗಿ ಪಿಶಾಚಿ ದುಃಖ ಯಾವುದೂ ಇಲ್ಲ ಅವನಿಗೆ ಎಂಬುದಾಗಿ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲೆಲ್ಲ ಹೇಳೋದು ಹಾಗೇನು. ಹೀಗಾಗಿ ಶ್ರೀನಿವಾಸ ದೇವರೇನಿದ್ದಾರವರು ವಿಶೇಷವಾದ ರೀತಿಯಲ್ಲಿ ಆ ಅವನಿಗೆ ಅನುಗ್ರಹ ಮಾಡಿ ಅನಂತರ ಅವರು ಆ ಹುತ್ತದಲ್ಲಿ ಕೂತಿದ್ದಾರೆ, ತಲೆ ರಕ್ತ ಸೋರ್ತಾ ಇದೆ. ಬೃಹಸ್ಪತ್ಯಾಚಾರನ ಕರೆದರಂತೆ, ನೋಡಪ್ಪ ತಲೆ ಒಡೆದೋಗಿದೆ, ರಕ್ತ ಬರ್ತಾ ಇದೆ, ಈ ರಕ್ತಸ್ರಾವ ನಿಲ್ಲಬೇಕು, ಅದಕ್ಕೇನು ಔಷಧಿ ಹೇಳು ಅಂದರೆ ಏನಾಯ್ತು? ತಲೆ ಒಡೆಯೋದು ಅಂತ ಹೇಳಿದ್ರೆ ನಮ್ಮ ತಲೆ ಎಂಬುದಕ್ಕಂತ ಏನು ಇಲ್ಲ ಅಂತ ಅರ್ಥ. ಯಾವುದು? ಅಜ್ಞಾನ ಅಂತ ಅರ್ಥ. ನಮ್ಮ ತಲೆ ಒಡೆಯೋದು ಯಾವುದು? ಅಜ್ಞಾನ. ಅಜ್ಞಾನ ಬಂದಾಗ ಯಾರನ್ನು ಹಿಡಿಬೇಕು ನಾವು? ಗುರುಗಳನ್ನು ಹಿಡಿಬೇಕು. ಪರಮಾತ್ಮ ಅದನ್ನು ತೋರಿಸಿ ಸೂಚನೆ ಮಾಡ್ತಾ ಇದ್ದಾನೆ, ತಲೆ ಒಡೆದಿದೆ, ಪರಿಹಾರಕ್ಕಾಗಿ ಗುರುವನ್ನು ಕರೆದ ಅಂತ ಹೇಳಿದ್ರೆ ನಮಗೂ ಕೂಡ ತಲೆ ಒಡೆದಿದೆ, ಜ್ಞಾನವೇ ಇಲ್ಲ, ಆಗ ನಾವು ಗುರುವನ್ನು ಹಿಡಿಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೀಗೆ ಬೃಹಸ್ಪತ್ಯಾಚಾರ ಬಂದಿದ್ದಾರೆ, ನಿಮ್ಮ ಸೇವೆ ನಾನು ಸದಾ ಸಿದ್ಧ ಅಂದರು. ಆಗ ಅವರು ಕಾರ್ಪಾಸೆ ಬೀಜ ಇದೆ ಅರ್ಕ ಅದದ್ದು, ಅದನ್ನು ತೆಗೆದಿರೋದನ್ನು ಆ ಇದನ್ನು ಕುಟ್ಟಿದ್ರು ಬೀಜವನ್ನು ಆ ತಲೆ ಹಾಕಿ ಒತ್ತಿದ್ರು, ರಕ್ತ ನಿಲ್ತಂತೆ. ತಕ್ಷಣ ಪರಮಾತ್ಮ ಇದ್ದಾನಲ್ಲ ಅವನು, ತಲೆಗೆಲ್ಲ ಸುತ್ತಿ ಪೇಟ ಕಟ್ಕೊಂಡಿದ್ದಾನೆ, ರಕ್ತ ಕಾಣಿಸಬಾರದು ಅಂಥೇಳಿ ಪುನಃ ಬರ್ತಾ ಇದ್ದಾನೆ. ಬರುವಾಗ ಸರಿಯಾಗಿ ಒಂದು ಕಡೆ
ವರಾಹದೇವರಿದ್ದಾರೆ, ವರಾಹದೇವರು ಕೂತಿದ್ದಾರೆ. ಆ ಹಿಂದೆ ವರಾಹದೇವರು ಬಂದಿದ್ದರಲ್ಲ, ನಾವು ಹೇಳಿದ್ರಲ್ಲ ಕಥೆಯನ್ನ, 10,000 ಕೂಡ ಹಾಲಾಕಿ ಮೇಲೆ ತಂದಿದ್ದು ಆ ಅವರೇ ವರಾಹದೇವರು ಇದ್ದಾರೆ. ಈಗಿರೋದು ಕೂಡ ತಿರುಪತಿಯಲ್ಲಿ ಅವರೇ ವರಾಹದೇವರು, ಅವರನ್ನೇ ಮೊದಲು ನೋಡಬೇಕು ಅಂತ ಒಂದು ನಿಯಮ ಇದೆ. ಅಂದರೆ ವರಾಹ ದರ್ಶನಾತ್ ಪೂರ್ವಂ ಶ್ರೀನಿವಾಸಂ ನಮೇನ್ನಚ, ವರಾಹ ದರ್ಶನಕ್ಕಿಂತ ಮೊದಲು ಶ್ರೀನಿವಾಸನನ್ನು ನೋಡಬಾರದು, ನೋಡಿದರೆ ಶ್ರೀನಿವಾಸ ನ ತೃಪ್ಯತಿ ಎಂಬುದಾಗಿ ಸ್ಪಷ್ಟ ಇದೆ. ಅಂದರೆ ಅದಕ್ಕೋಸ್ಕರ ಕಾರಣ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಹೇಳ್ತಾನೆ, ಏನಪ್ಪ ವರಾಹದೇವ ಇಲ್ಲಿದ್ದೀನಿ ಕೇಳ್ತಾನೆ, ನನ್ನ ಜಾಗವೇ ಇದು, ನಂದು ವರಾಹ ಪರ್ವತ, ನಾ ಇಲ್ಲಿದ್ದೇನೆ ಅಂತ. ನೀನೇನು ಯಾವ ಬಂದಿ ವೈಕುಂಠದಿಂದ ಇಳಿದು ಅಂತ ಕೇಳ್ತಾರೆ. ಬೇರೆ ಬೇರೆ ಇದ್ದಂತೆ ವ್ಯವಹಾರ, ಯಾವ ಬಂದಿ ಕೇಳ್ತಾನೆ. ಅಯ್ಯೋ ನಾನು ಬಂದು ಸುಮಾರು ವರ್ಷ ಆಯಿತು, ಇಲ್ಲೇ ಹುತ್ತದಲ್ಲಿ ಇದ್ದೆ ನಾನು ಕೂಡ, ಈಗ ನನಗೆ ಏನು ಮಾಡಬೇಕು ಅಂತಿದ್ದಿ, ಒಂದು ಜಾಗ ಇಲ್ಲೇ ಒಂದು ಸ್ವಲ್ಪ ಆರಿಸ್ಕೋಣ ಅಂತ ಹೇಳಿದ್ದೀನಿ ಅಂತ. ಎಷ್ಟು ಬೇಕಾಗ್ಬೋದು ಜಾಗ ನಿನಗೆ? ಏ ಒಂದು 100 ಹೆಜ್ಜೆ ಕೊಟ್ಟರೆ ಸಾಕು ಅಂತ. 100 ಹೆಜ್ಜೆ ವರಾಹ ಹೇಳ್ತಾನೆ. 100 ಹೆಜ್ಜೆ ಅಂದರೆ ಬಲಿ ಚಕ್ರವರ್ತಿ ಕೊಟ್ಟಿದ್ದು 100 ಹೆಜ್ಜೆ, ಅದರಲ್ಲಿ 2 ಹೆಜ್ಜೆಯಿಂದಲೇ ಎಲ್ಲ ಪೂರ್ತಿ ಆದ್ಯಂತ ಅಳೆದುಬಿಟ್ಟು ನೀನು, ಅವನ ತಲೆ ಮೇಲೆ ಇಟ್ಟು ಅವನನ್ನು ಪಾತಾಳ ಕಳಿಸಿದ್ದಿ. ನಿನಗೇನಾದರೂ ಜಾಗ ಕೊಟ್ಟೆ ಅಂದರೆ ನನಗೆ ಪೂಜೆ ತಿಂಡಿ ಇಲ್ಲ ಮಾಡಕ್ಕೆ ಬರ್ತೀಯ ಅಷ್ಟೇ, ಅದಕ್ಕೋಸ್ಕರವಾಗಿ ನಿಂಗೆ ಜಾಗ ಇಲ್ಲ ಅಂತ. ಆಯಿತು ಜಾಗ ಕೊಡ್ತೀನಲ್ಲ, ಹೇಗೆ ತೊಗೊಂತ ಹೇಳಿ ನೋಡೋಣ. ನಾನು ನೀನು ಒಂದು ಕಡೆ ಇರ್ಲಿಕ್ಕಂಗೂ ಆಗೋದಿಲ್ಲ ನೋಡು. ನಾನು ಕಾಡು ಮಿಕ ಅಂದರೆ ಕಾಡು ಮೃಗ, ನಾನು ಹಂದಿ, ನೀನು ಬೇಟೆಗಾರ, ನಾನು ನಿನ್ನ ಒಟ್ಟೆಗೆ ಒಂದೇ ಕಡೆ ಇರ್ಬೋದಾ? ಸಾಧ್ಯ ಇಲ್ಲ. ಇನ್ನು ನಾನು ಸ್ತಬ್ಧ ಅಲ್ಲಾಡೋದಿಲ್ಲ, ನೀನು ಸಂಚಾರಿ, ನಾನು ನಿನ್ನ ಒಟ್ಟಿಗೆ ಇರೋಂಗಿಲ್ಲ. ಇನ್ನು ದುಡ್ಡು ಕೊಟ್ಟು ತಗೊಳ್ಳೋಣ ಅಂದರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಬ್ರಾಹ್ಮಣ, ನೀನು ಕ್ಷತ್ರಿಯ, ನನ್ನಿಂದ ನೀನು ದಾನ ತಗೊಳ್ಳೋದ? ಲೋಕ ಒಪ್ಪೋದಿಲ್ಲ, ಕ್ಷತ್ರಿಯಿಂದ ಬ್ರಾಹ್ಮಣ ದಾನ ತಗೋಬೋದು, ನನ್ನಿಂದ ನೀ ತಗೊಳ್ಳೋದಿಲ್ಲ. ದುಡ್ಡಿಲ್ಲ ಅಂತ ಇದ್ದಿ, ಬೇರೆ ಮಾರ್ಗ ಯಾವುದು ಹುಡುಕು ಅಂತ ಹೇಳ್ತಾನೆ. ಆಗ ಶ್ರೀನಿವಾಸ ದೇವರು ಹೇಳ್ತಾರೆ, ಹಾಗಾದರೆ ನಾನು ಇಲ್ಲಿ ಬಂದಾಗ ನಿಂತ್ಕೊಂತೇನೆ, ಎಲ್ಲ ಭಕ್ತರು ಕೂಡ ಬರ್ತಾರೆ, ನನ್ನ ನೋಡ್ಲಿಕ್ಕೇನು ಬರ್ತಾರೆ, ಒಂದು ನಿಯಮ ಮಾಡ್ತೇನೆ, ಮೊಟ್ಟ ಮೊದಲು ನಿನ್ನ ದರ್ಶನ ಮಾಡಬೇಕು, ನಿನಗೆ ಮೊದಲು ನೈವೇದ್ಯ, ನಿನಗೆ ಅಭಿಷೇಕ, ನಿಂದ ಆದ ಮೇಲೆ ನನ್ನ ದರ್ಶನ ಮಾಡಬೇಕು, ಇದನ್ನು ಕೊಡ್ತೇನೆ, ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಂತ ಹೇಳಿಕೊಳ್ಳೆ, ಹಾಗೆ ಆಗಲಿ ಅಂತ ಹೇಳ್ತಾರಂತೆ. ಈ ಮಾತನ್ನು ಕೇಳಿ ಬ್ರಹ್ಮಾದಿ ದೇವತೆ ಪುಷ್ಪವೃಷ್ಟಿ ಮಾಡಿದ್ದಾರೆ. ಏನು ಪರಮಾತ್ಮನ ವ್ಯಾಪಾರ, ಇಬ್ಬರು ಒಂದೇ ಆದ ಕೂಡ ಎಷ್ಟು ವ್ಯಾಪಾರ ಮಾಡಿದ್ದಾರೆ ನೋಡಿ, ನೋಡೋರ್ಗಲ್ಲಿ ಯಾವ ರೀತಿ ಪೂರ್ಣ ಬೇರೆ ಅಂತ ಅರ್ಥ. ಆ ರಾಮ ಮತ್ತು ಪರಶುರಾಮ ದೇವರು ಮಾಡಿಲ್ವ, ಅವರು ಹಾಗೆ ರಾಮ ಪರಶುರಾಮ ದೇವರು ಹಾಗೆ ಮಾಡಿದ್ರು. ಅಜಾನತಾಂ ರಾಘವ ಮಾದಿ ಪುರುಷಂ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಯಾರಿಗೆ ರಾಮ ಮತ್ತು ಪರಶುರಾಮ ದೇವರು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದಾರೆ, ದೃಷ್ಟಾಂತಗಳಿಂದ ಇಬ್ಬರು ಒಂದೇನು ಸಾಧನೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಪರಶುರಾಮ ದೇವರು ಹೇಳೋದೇನು, ಈ ಧನಸ್ಸು ವಿಷ್ಣು ಧನಸ್ಸು, ಈ ಧನಸ್ಸನ್ನು ನೀನು ಬಗ್ಗಿಸಿ ಹೆದೆ ಏರಿಸೋದಾದರೆ ನೀನು ವಿಷ್ಣುವೇ ಅಂದರು. ಆಯಿತು, ಹಾಗರೇ ಆಯಿತು ಅರ್ಥ, ಇಷ್ಟೊತ್ತು ಅವ್ರು ಹಿಡ್ಕೊಂಬಂದಿದ್ದರಲ್ಲ ಧನಸ್ಸು, ಅವನು ವಿಷ್ಣು ತಾನೇ. ಹಾಗಾದರೆ ಅವ್ರು ಹೇಳಿದ್ದೇನು, ಈ ಧನಸ್ಸು ವಿಷ್ಣು ಧನಸ್ಸು, ಈ ಧನಸ್ಸು ನೀ ಹೆದೆ ಏರಿಸಿ ನೀ ವಿಷ್ಣು ನಾ ಕರಿತೀನಿ ಅಂತ ಹೇಳಿದವರು ಇಷ್ಟೊತ್ತು ಅದನ್ನು ಹಿಡ್ಕೊಂಡೇ ಬಂದಿದ್ದಾರಲ್ಲ, ಅವರೇನಾಗಿರ್ಬೇಕಾಗಾರೆ, ಸಾಕ್ಷಾತ್ ವಿಷ್ಣುವೇ ಅಂತ ಆಯಿತು. ಅದು ಕೂಡ ಇದೆಲ್ಲ ಕಾರಣಗಳಿಂದ ಅವರು ವ್ಯಾಪಾರ ಮಾಡಿದಂತೆ. ಹನುಮಾಭೀಮ ಮತ್ತು ಭೀಮ ನೋಡಿ, ಹನುಮ ಭೀಮ ಇಬ್ಬರು ಒಂದೇ. ಗಚ್ಚನ್ ಸೌಗಂಧಿಕಾರ್ಥಂ ಪತಿ ಸ ಹನುಮತಃ ಪುಚ್ಚಮಚ್ಚಸ್ಯ ಭೀಮ ಕ್ರೋಧರ್ತ್ವ ನಾಶಕತ್ಸ. ನೋಡಿ ಇದೆಲ್ಲ ಕ್ರೀಡೆ, ವಿಹಾರ ಮಾಡಿದ್ದಾರೆ ಅಷ್ಟೇ ಹೊರತಾಗಿ ಅವರಿಬ್ಬರು ಬೇರೆ ಬೇರೆ ಅಲ್ಲ. ರುಕ್ಮಿಣಿ ಮತ್ತು ಸತ್ಯಭಾಮ ಇನ್ನೂ ಭಯಂಕರ ಜಗಳ ಅರ್ಧ ಕಾಣಿಸುತ್ತೆ ನಮಗೆ. ರುಕ್ಮಿಣಿ ದೇವಿಗೆ ಒಂದು ಹೂವು ತಂದುಕೊಟ್ರು ನಾರದರು, ಅದೇನು ಮಾಡ್ದ, ನಿಂಗೆ ಅತ್ಯಂತ ಪ್ರಿಯಳು ಯಾರು ಅವ್ರ ತಲೆ ಮೇಲೆ ಮುಡಿಸು ಅಂತ ಹೇಳಿಬಿಟ್ರು. ತಕ್ಷಣ ಏನು ಮಾಡಿದ್ರು, ವಾಸನೆ ನೋಡಿದ ಪರಮಾತ್ಮ ರುಕ್ಮಿಣಿ ತಲೆಯಲ್ಲಿ ಮುಡಿಸ್ಬಿಟ್ಟ. ಗೊತ್ತಾಯಿತು ಸತ್ಯಭಾಮೆಗೆ, ಅವಳು ಬಾಗಿಲು ಹಾಕಿಬಿಟ್ಲು, ಇನ್ಮೇಲೆ ತೆಗೆಯೋದೇ ಇಲ್ಲ ಕೃಷ್ಣನಿಗೆ ಅಂತ. ಆಗ ಅವನು ಹೇಳ್ತಾನೆ, ಹೆಂಗಸರಿಗೆ ಅದಕ್ಕೆ ಆತುರ ಅಂತ ಬುದ್ಧಿ ಅಂತ ಹೇಳೋದು, ನಾನು ಅವಳಿಗೆ ಬರೀ ಪುಷ್ಪ ಮಾತ್ರ ಕೊಟ್ಟಿದ್ದು, ನಿಂಗೆ ಗಿಡ ಕೊಡೋಣ ಅಂತಿದ್ದೀನಿ ಅಂದ. ತಕ್ಷಣ ಬಾಲ್ ತೆಗೆಯಲು, ಯಾವ ಹೂವನ್ನು ಗಿಡ ತರಲಿಕ್ಕೆ ಅಂದ್ಲು. ಆ ನರಕಾಸನ ಕೊಂದಾಕಿ ಅದಿತಿ ಕೊಟ್ಟಿರತಕ್ಕಂಥ ತೋಡುಗಳಿತ್ತಲ್ಲ ಅದನ್ನು ತೆಗೆದುಕೊಂಡು ಅದಿತಿ ಕೊಡಬೇಕು ಅಂತ ಅಲ್ಲಿ ಹೋಗುವಾಗ ಆ ಗಿಡವನ್ನು ಕಿತ್ತಿ ಇಟ್ಟ, ಯುದ್ಧ ನಡೀತು, ತಂದು ಇಲ್ಲಿ ಗಿಡಕ್ಕೆ ಹಾಕ್ಬಿಟ್ಟ. ಯಾರ ಮನೆಯಲ್ಲಿ? ಸತ್ಯಭಾಮಿಯ ಮನೆಯಲ್ಲಿ ಗಿಡ. ಹೇಗೆ ಹಾಕಿದ್ದಾನೆ ಗಿಡ ಅಂದರೆ, ರುಕ್ಮಿಣಿ ಮನೆ ಪಕ್ಕದ್ದು, ಹೀಗೆ ಹಾಕಿದ್ದಾನೆ ಸೊಟ್ಟಕ್ಕೆ. ಪಾರಿಜಾತ ಪುಷ್ಪ ಗೊತ್ತಲ್ಲ ನಮಗೆ, ಗಿಡ ಮಾತ್ರ ಇವ್ರ ಮನೆಯಲ್ಲಿ, ಪುಷ್ಪ ಇಲ್ಲ ಅವ್ರ ಮನೆಯಲ್ಲಿ. ರುಕ್ಮಿಣಿ ಕೇಳಬೇಕಾಯಿತು ರುಕ್ಮಿಣಿಯನ್ನು, ಪಾರಿಜಾತವಿ ಏ ರುಕ್ಮಿಣಿ ಅಂತ ಹಾರ ಮಾಡಿದ್ದಾರೆ ಅಂದರೆ. ಈ ರೀತಿ ಆಯಿತು, ಇದೆಲ್ಲ ಪರಮಾತ್ಮನ ವ್ಯಾಪಾರಗಳು ಅಂದರೆ. ಇದೆಲ್ಲ ಜಗಳಾಡೋದು ಅವರು, ಒಂದು ಶ್ರೀರೂಪ ಒಂದು ಭೂರೂಪ, ಆ ಪರಸ್ಪರ ವ್ಯತ್ಯಾಸ ಮಾಡದಂತೆ ಇವರು ಕೂಡ ಅದೇ ರೀತಿ ಮಾಡ್ತಾ ಇರ್ತಾರೆ. ಹಾಗೆ ವರಾಹ ಮತ್ತವರು ಸರಿ ಜಾಗ ಕೊಟ್ಕೊಳ್ಳೆ,
ವರಾಹದೇವರ ದರ್ಶನವನ್ನು ಮಾಡದೆ ಯಾರಾದರೂ ಆ ದರ್ಶನ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಏನು? ವರಾಹ ಇದ್ದಾನಲ್ಲ ಅವನನ್ನ ಜ್ಞಾನಪೀರಾನ್ ಅಂತ ಕರೆದಿದ್ದಾರೆ ಅವರು. ಅಂದ್ರೆ ಏನು? ಜ್ಞಾನವನ್ನು ಕೊಡುವವನು ಅಂತ. ಜ್ಞಾನಪೀರಾನ್ ಅಂದ್ರೆ ಆ ಜ್ಞಾನವನ್ನು ಕೊಡ್ತಕ್ಕಂಥ ವರಾಹ ಇದ್ದಾನಲ್ಲ ಅವನನ್ನು ದರ್ಶನ ಮಾಡಿಕೊಂಡಿರೋದ್ರೇನೆ ಅಂದ್ರೆ ಮೊದಲು ವಿಜ್ಞಾನಮಯ ಕೋಶ, ಆಮೇಲೆ ಆನಂದಮಯ ಕೋಶ. ವರಾಹರೂಪಿಯಾದ ಪರಮಾತ್ಮ ದರ್ಶನ ಮಾಡಿದ ಮೇಲೆ ಆನಂದಮಯ ಅಂದ್ರೇನು? ಆನಂದ ನಿಲಯದಲ್ಲಿ ಇರುವ ಆನಂದಮಯನಾದ ಪರಮಾತ್ಮ ದರ್ಶನ ಮಾಡಬೇಕೆಂಬತಕ್ಕಂಥ ಅರ್ಥವೂ ಕೂಡ ಇದಲ್ಲಿದೆ. ಅಂತಹ ಇಬ್ಬರು ವ್ಯಾಪಾರ ಮಾಡಿ ಅಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಸ್ವಾಮಿ ಪುಷ್ಕರಣೀ ತೀರೇ ರಮ್ಯ ಸಹಮೋದತೆ ಅಂತ ಹೇಳಿದರು. ಅಲ್ಲಿ ನೋಡಿ ವಿಶೇಷ ಇರತಕ್ಕಂಥದ್ದು, ಶ್ರೀನಿವಾಸ ದೇವರ ಅವತ್ತಿಂದ ಅಲ್ಲಿ ಬಂದಿದ್ದಾರಲ್ಲ, ಒಂದು ಸಾರಿ ಕುದುರೆಯನ್ನು ಹತ್ಕೊಂಡು ಹೊರಟ್ರಂತೆ. ವಾಯು ಅಶ್ವತ್ವಮಾಪನ್ನ, ಪರಮಾತ್ಮ ಜ್ಞಾನ ಮಾಡಿಕೊಂಡು ಕೂಡಲೇ ವಾಯುದೇವರು ಕುದುರೆ ರೂಪದಲ್ಲಿ ಬಂದರು. ವಾಯು ಕೂತ್ಕೊಂಡ ಪರಮಾತ್ಮ ತಕ್ಷಣ ಹೊರಟ. ಹೊರಟುವಾಗ ಎಲ್ಲಿಗೆ ಅಂದರೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಅನೇಕ ದುಷ್ಟ ಮೃಗಗಳು ಇದೆ, ಆ ಮೃಗಗಳೆಲ್ಲವನ್ನೂ ಕೂಡ ನಿಗ್ರಹ ಮಾಡಿ ಪರಮಾತ್ಮ ಬರ್ತಾ ಇದ್ದಾನೆ. ಅಲ್ಲಿ ಪದ್ಮಾವತಿ ಎಂಬತಕ್ಕಂಥವಳು ಬಂದಿದ್ದಾಳೆ. ಪದ್ಮಾವತಿ ಅಂದರೆ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಅವನು ಮದುವೆ ಮಾಡ್ಕೋಬೇಕಲ್ಲ, ಪರಮಾತ್ಮ ಮದುವೆ ಮಾಡ್ಕೋಬೇಕಾಗಿದ್ದರೆ ಅವನಿಗೆ ಮದುವೆ ಮಾಡಿದ್ದವರು ಯಾರು? ಬಕುಲಾದೇವಿ ಮಾಡಿದ್ದು. ಯಾರು ಬಕುಲಾದೇವಿ ಅಂದರೆ ತತ್ ಪಾಕಕಾರಿಣಿ, ಅಡಿಗೆ ಮಾಡುವವಳು. ಅಷ್ಟು ಮಾತ್ರವಲ್ಲ, ಸ್ವಾಮಿ ಪುಷ್ಕರಣಿ ತೀರ್ಥ ಇದಲ್ಲ ಆ ಧರ ಆ ಭೂಮಿ ಅದಕ್ಕೆ ಅಭಿಮಾನಿ ದೇವತೆ. ತತ್ ತೀರ್ಥ ಅಭಿಮಾನ ಇಷ್ಟಿದೆ ಅವಳಿಗೆ ಹೇಳೋದು. ಅವಳು ಅವತ್ತಿಂದ ಕಾಯ್ತಾ ಇದ್ದಂತೆ ಶ್ರೀನಿವಾಸ ಯಾವಾಗ ಬರ್ತಾನೆ ಅಂತ. ಯಾಕೆ ಅಂದರೆ ಈ ಇವಳಿದ್ದಾಳೆ ಯಶೋಧೆ ಇದ್ದಾಳೆ ಹಿಂದೆ ದ್ವಾಪರದಲ್ಲಿ ಕೃಷ್ಣ ಪರಮಾತ್ಮನ ತಾಯಿ ಅನಿಸ್ಕೊಂಡಾಗ ಕೃಷ್ಣ ಪರಮಾತ್ಮ ಹುಟ್ಟಿಲ್ಲ, ಆದರೂ ಕೂಡ ಅವನಿಗೆ ಜನ್ಮೋತ್ಸವ ಮಾಡೋರು. ಏನು ಜನ್ಮೋತ್ಸವ? ರೋಹಿಣಿ ನಕ್ಷತ್ರ ಬಂದ ಕೂಡಲೇ ಕೃಷ್ಣ ಪರಮಾತ್ಮನಿಗೆ ಒಂದು ಜನ್ಮೋತ್ಸವ. ಪರಮಾತ್ಮ ಹೇಳ್ದ, ನಾ ಹುಟ್ಟೇ ಇಲ್ಲ, ನನಗೆ ಜನ್ಮೋತ್ಸವ ಮಾಡ್ತಾ ಇದ್ದೀನಿ ನೀನು ಅಂದ. ಅದು ಕಿವಿ ಬೀಳಿಲ್ಲ ಅವಳಿಗೆ. ಬಾಯಲ್ಲಿ ಮಣ್ಣು ಹಾಕುವ ನೆಪದಲ್ಲಿ 14 ಬ್ರಹ್ಮಾಂಡವನ್ನು ತೋರಿದ್ದ, ಅದು ಗೊತ್ತಾಗಿಲ್ಲ. ಏನೇ ಮಾಡಿದ್ರು ಒಂದು ಕ್ಷಣ ಮಾತ್ರ ನೀ ನನ್ನ ಮಗ ಅಲ್ಲ, ಆಮೇಲೆ ನನ್ನ ಮಗನೇ, ಈಶ್ವರ ಆಯಿತು. ಇಷ್ಟೆಲ್ಲ ಮಾಡಿದ್ದಕ್ಕಾಗಿ ಪರಮಾತ್ಮ 16,108 ಮದುವೆ ಮಾಡಿಕೊಂಡ. ಆದರೆ ಯಾರಿಗೂ ಎಲ್ಲರಿಗೂ ಮದುವೆ ತೋರಿಸ್ದ, ಇವಳಿಗೆ ಮದುವೆ ತೋರಿಸ್ತಿಲ್ಲ. ಪರಮಾತ್ಮ ಒಂದು ಕಡೆ ಹೇಳ್ದ, ನೀನು ನನಗೆ ಒಂದು ಮದುವೆ ತೋರಿಸಿಲ್ಲ ಅಂತ ಹೇಳಿದ್ಲು. ನೀನು ನನ್ನ ಮಗ ಅನ್ಕೊಂತ ಇದ್ದಿ, ದಾರಿಯಲ್ಲಿ ಯಾರೋ ವ್ಯಕ್ತಿ ಹೋಗ್ತಾ ಇರ್ತಾರೆ.